ಪ್ರತಿ ಬಾರಿ ವಿವೇಕಾನಂದರನ್ನು ಓದೋದಂದರೆ ಅದು ಪ್ರತಿದಿನ ಎಣ್ಣೆ ಮಜ್ಜನ ಇದ್ದಂತೆ ಪ್ರತಿದಿನದ ದೀಪಾವಳಿ ಅದು ವಿವೇಕಾನಂದರ ಚಿಂತನೆಗಳೇ ಹಂಗಿವೆ ಸ್ವಾಮಿ ವಿವೇಕಾನಂದರು ಅವತಾರ ಪುರುಷ ಅಂತ ಕರಿತಿರೋ ರಾಮಕೃಷ್ಣರೇ ಹೇಳ್ತಾರೆ ಅದನ್ನು ಸಪ್ತರ್ಷಿ ಮಂಡಲದಿಂದ ನಾನು ಕರ್ಕೊಂಡು ಬಂದೆ ಧ್ಯಾನಕ್ಕೆ ಕುಳಿತಿದ್ದ ಋಷಿ ಅವನು ಸಪ್ತರ್ಷಿ ಮಂಡಲದಿಂದ ಎಳ್ಕೊಂಡು ಬಂದಿದ್ದೀನಿ ಯಾತಕ್ಕೋಸ್ಕರ ಅಂತಂದರೆ ಜನಸಾಮಾನ್ಯರ ಸೇವೆಗೋಸ್ಕರ ಕರ್ಕೊಂಡು ಬಂದಿದ್ದೀನಿ ಅಂತ ರಾಮಕೃಷ್ಣರು ಹೇಳ್ತಾರೆ ಈ ಗೌರವವನ್ನು ಕೊನೆಯವರೆಗೂ ಅವರ ಸೋದರ ಸನ್ಯಾಸಿಗಳೆಲ್ಲ ಇಟ್ಕೊಂಡಿದ್ರು ವಿವೇಕಾನಂದರ ಜೀವನವನ್ನು ಅಧ್ಯಯನ ಮಾಡಿದ ಅನೇಕರಿಗೆ ಗೊತ್ತಾಗುತ್ತೆ ಸೋದರ ಸನ್ಯಾಸಿಗಳಿಗೆ ಅನೇಕ ಬಾರಿ ವಿವೇಕಾನಂದರ ಜೊತೆ ಜಗಳ ಆಗುತ್ತೆ ಜಗಳ ಯಾಕೆ ಅಂತಂದರೆ ವಿವೇಕಾನಂದರು ಏನು ಮಾಡ್ತಿದ್ದಾರೋ ರಾಮಕೃಷ್ಣರು ಅದನ್ನು ಯಾವತ್ತೂ ಹೇಳಲೇ ಇಲ್ವಲ್ಲ ಅಂತ ಭಾಳ ಚೆನ್ನಾಗಿರುವ ಕೆಲವು ಘಟನೆಗಳಿವೆ ಒಬ್ಬ ಸೋದರ ಸನ್ಯಾಸಿಗಳು ಬಂದು ಕೇಳ್ತಾರೆ ನರೇನ್ ನೀನು ಸೇವೆ ಸೇವೆ ಅಂತ ಹೇಳ್ತೀಯಾ ರಾಮಕೃಷ್ಣರು ಯಾವತ್ತೂ ಇದನ್ನು ಹೇಳಲೇ ಇಲ್ವಲ್ಲ ರಾಮಕೃಷ್ಣರು ಯಾವಾಗಲೂ ಕಾಮಿನಿ ಕಾಂಚನತ್ಯಾಗ ಕಾಮಿನಿ ಕಾಂಚನ ತ್ಯಾಗ ಅಂತಿದ್ರು ನೀನು ಯಾವಾಗಲೂ ಆ ವಿದೇಶಿ ಹೆಣ್ಮಕ್ಳು ನಿನ್ನ ಭಕ್ತರು ಬಂದಿರ್ತಾರೆ ಅಲ್ಲ ಸುತ್ತಲೂ ಅವರೇ ಇರ್ತಾರಲ್ಲ ಅದು ಹೆಂಗೆ ಅಂತ ವಿವೇಕಾನಂದರು ಹೇಳ್ತಾರೆ ರಾಮಕೃಷ್ಣರು ಕಾಮಿನಿ ಕಾಂಚನತ್ಯಾಗ ನಿನಗೆ ಹೇಳಿರೋದು ನಿನಗೇನು ಬೇಕೋ ಅದು ನಿನಗೆ ನನಗೆ ಹೇಳಿದ್ದಲ್ಲ ಅದು ನನಗೆ ಮಾಡಬೇಕಾಗಿರೋ ಕೆಲಸ ಬೇರೆ ಕೊಟ್ಟಿದ್ದಾರೆ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಅನೇಕ ಬಾರಿ ಅವ್ರ ಥಾಟಿಗೆ ಮ್ಯಾಚ್ ಆಗೋದಿತ್ತಲ್ಲ ಬಹಳ ಕಷ್ಟ ಇತ್ತು ಎಷ್ಟು ಕಷ್ಟ ಅಂತಂದರೆ ವಿವೇಕಾನಂದರು ರಾಮಕೃಷ್ಣಾಶ್ರಮ ಬೇಲೂರು ಮಠ ಏನಿದೆಯಲ್ಲ ಅಲ್ಲಿ ರಾಮಕೃಷ್ಣರ ಮೂರ್ತಿಯನ್ನೇ ಅಥವಾ ಫೋಟೋನೇ ಇಡಬಾರ್ದು ಅಂತ ನಿಶ್ಚಯ ಮಾಡಿಬಿಟ್ಟಿದ್ರು ಅಲ್ಲಿ ಓಂಕಾರ ಇರಬೇಕು ಅದರ ಮುಂದೆ ಧ್ಯಾನ ಮಾಡಬೇಕು ಅಂತ ಉಳಿದೆಲ್ಲ ಶಿಷ್ಯರಿಗೂ ಗಲಾಟೆ ಅದು ಹೆಂಗೆ ಸಾಧ್ಯ ಆಗುತ್ತೆ ರಾಮಕೃಷ್ಣರನ್ನೇ ಇಡಬೇಕು ಅಂತ ವಿವೇಕಾನಂದರ ಕಲ್ಪನೆ ಭಾಳ ದೊಡ್ಡದ್ದಲ್ಲ ಕೊನೆಗೆ ರಾಮಕೃಷ್ಣರೇ ಕನಸಿನಲ್ಲಿ ಬಂದು ಇಲ್ಲ ಜನ ಅದಕ್ಕೆ ತಯಾರಾಗುವವರೆಗೂ ಇರಲಿ ಸುಮ್ಮನಿರು ಅಂತ ಹೇಳಬೇಕಾಗಿ ಬಂತು ಅಂತ ವಿವೇಕಾನಂದನ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಅದು ನನಗೆ ಅನಿಸತ್ತೆ ನಾನು ನೀವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಏನಾದರೂ ಹೇಳಿಬಿಟ್ರೆ ನಮಗಿಂತ ದೊಡ್ಡ ಮೂರ್ಖರು ಯಾಕೆ ಇಲ್ ಇಲ್ವೇ ಇಲ್ಲ ಯಾಕೆ ಅಂತಂದರೆ ವಿವೇಕಾನಂದರ ಜೊತೆ ಇದ್ದ ಸೋದರ ಸನ್ಯಾಸಿಗಳಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು ಆ ಥರದ ಅಪರೂಪದ ವ್ಯಕ್ತಿತ್ವ ಅಂತ ವಿವೇಕಾನಂದರ ಆ ಆ ಪರಿಕಲ್ಪನೆಯನ್ನು ಅವರ ಕಾಲಘಟ್ಟವನ್ನು ಸ್ವಲ್ಪ ವಿಸ್ತಾರವಾಗಿ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿದರೆ ನೀವು ಭಾರತವನ್ನು ಅಧ್ಯಯನ ಮಾಡದೆ ಬೇರೆ ದಾರಿ ಇಲ್ಲ ಅಂತ ರೋಮಾರೋಲಾ ನೊಬೆಲ್ ಪ್ರಶಸ್ತಿ ವಿಜೇತ ಒಬ್ಬ ಶ್ರೇಷ್ಠ ಸಾಹಿತಿ ರವೀಂದ್ರ ಹತ್ರ ಬಂದು ಹೇಳ್ತಾರೆ ನಾನು ಭಾರತವನ್ನು ತಿಳ್ಕೊಳ್ಬೇಕು ಅಂತಿದ್ದೀನಿ ಏನ್ ಯಾವುದನ್ನು ಓದಿದ್ರೆ ತಿಳ್ಕೊಳ್ಬೋದು ಭಾರತನ ಅಂತ ಗುರುದೇವ ರವೀಂದ್ರ ಏನು ಹೇಳ್ತಾರೆ ಗೊತ್ತಾ ನೀವು ಭಾರತವನ್ನು ತಿಳ್ಕೊಳ್ಬೇಕು ಅಂತಿದ್ರೆ ಇನ್ನೇನು ಅಧ್ಯಯನ ಮಾಡಬೇಡಿ ವಿವೇಕಾನಂದರನ್ನು ಓದಿ ಅಂತ ನಥಿಂಗ್ ನೆಗೆಟಿವ್ ವೆ ಹಿಮ್ ನೆಗೆಟಿವ್ ಅನ್ನೋದು ಏನೂ ಇಲ್ಲವೇ ಇಲ್ಲ ಅವರೊಳಗೆ ಅದಮ್ಯವಾದ ಪಾಸಿಟಿವ್ ಆಗಿರುವಂಥ ಶಕ್ತಿ ಅವ್ಯಾಹತವಾಗಿ ಹರಿ ಇರುವಂಥ ಅಪರೂಪದ ವ್ಯಕ್ತಿತ್ವ ಯಾವುದಾದ್ರೂ ಇದ್ದರೆ ವಿವೇಕಾನಂದರು ಎನ್ನುವ ಕಲ್ಪನೆ ಏನು ಅದ್ಭುತ ಭಾರತ ಮತ್ತು ವಿವೇಕಾನಂದ ಒಂದು ರೀತಿ ಪರ್ಯಾಯ ಪದಗಳಿದ್ದಂತೆ ಅಂತ ನೀವು ವಿವೇಕಾನಂದ ಅಂತ ಹೇಳಿದರೆ ಭಾರತ ಅಂದಂತೆ ಭಾರತ ಅಂತ ಹೇಳಿದರೆ ವಿವೇಕಾನಂದ ಅಂತಂತೆ ಮುಂದೆ ವಿವೇಕಾನಂದರ ಶಿಷ್ಯರಾಗಿರುವಂಥ ರಾಮತೀರ್ಥರು ಹೇಳ್ತಾರಲ್ಲ ನಾನೇ ಭಾರತ ಭಾರತವೇ ನಾನು ಅದ್ವೈತದ ದೃಷ್ಟಿಯಿಂದ ಆ ಅದ್ವೈತದ ದೃಷ್ಟಿಯನ್ನು ದಯಪಾಲಿಸಿದವರು ಕೂಡ ವಿವೇಕಾನಂದರೇ ರಾಮತೀರ್ಥ ವಿವೇಕಾನಂದರ ಚಿಂತನೆಗಳು ಅಷ್ಟು ವಿಸ್ತಾರವಾಗಿರುವಂಥದ್ದು ಮಿತ್ರ ಜಗತ್ತಿನಲ್ಲಿ ಭಾರತ ಎನ್ನುವ ಈ ರಾಷ್ಟ್ರ ಮಾರ್ಗದರ್ಶಕವಾಗಿ ಗುರುತಿಸಲ್ಪಟ್ಟಿದೆ ಭಾರತ ಏನು ಅಂತ ಕೇಳಿದರೆ ನಾವೆಲ್ಲರೂ ವಿಶ್ವಗುರು ಭಾರತ ಎನ್ನುವ ಕಲ್ಪನೆಯನ್ನು ಕಟ್ಕೊಳ್ತೀವಿ ವಿಶ್ವಗುರು ಒಂದು ವ್ಯಕ್ತಿಯಲ್ಲ ಇಡೀ ರಾಷ್ಟ್ರವೇ ವಿಶ್ವಗುರು ಅಂತ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಜಾಗ ಇದು ಅಂತ ಮಾರ್ಗದರ್ಶನ ಅಂದರೆ ಹೇಗೆ ಇಡೀ ಜಗತ್ತಿಗೆ ಯಾವುದಾದರೂ ಸಮಸ್ಯೆಗಳು ಬಂದರೆ ಆ ಸಮಸ್ಯೆಗೆ ಪರಿಹಾರವನ್ನು ಭಾರತ ತನ್ನ ಅಂತರಂಗದೊಳಗೆ ಇಣುಕಿ ಆ ಸಮಸ್ಯೆಗೆ ಪರಿಹಾರ ತೆಕ್ಕೊಡುತ್ತೆ ಇಲ್ಲಿದೆ ಪರಿಹಾರ ಅಂತ ತಗೊಳ್ಳಿದ್ದು ಇಡೀ ಜಗತ್ತಿಗೆ ಯಾವತ್ತಾವತ್ತು ಸಮಸ್ಯೆ ಬರುತ್ತೋ ಜಗತ್ತಿಗೆಲ್ಲ ಆಗ ಭಾರತ ಆ ಸಮಸ್ಯೆಗೆ ಪರಿಹಾರವನ್ನು ಹೆಕ್ಕಿ ತೆಕ್ಕೊಡತ್ತೆ ನಾನು ಭಾಳ ಬಾರಿ ಅಂದ್ಕೊಳ್ಳೋದಿದೆ ಅದು ನನ್ನ ದೇಹದಲ್ಲಿ ಹೃದಯ ಭಾಗ ಇದೆಯಲ್ಲ ಎಲ್ಲಿ ಭಗವಂತ ನೆಲೆಸ್ತಾನೆ ಅಂತ ಭಾವಿಸ್ತೀವೋ ಹೃದಯ ಕಮಲ ಮಧ್ಯೆ ರಾಜಿತಂ ನಿರ್ವಿಕಲ್ಪಂ ಅಂತ ನಾವು ಪದೇ ಪದೇ ಹೇಳ್ತಿರ್ತೀವಲ್ಲ ಆ ಹೃದಯ ಭಾಗ ಭಗವಂತ ನೆಲೆಸುವಂಥ ಆ ಆಧ್ಯಾತ್ಮಿಕವಾದ ಹೃದಯ ಭಾಗ ಇಡೀ ಜಗತ್ತಿಗೆ ಯಾವುದಾದ್ರೂ ಇದ್ದರೆ ಅದು ಭಾರತ ಅಂತ ಮಾಸ್ಟರ್ ಹಿರಣ್ಯನವ್ರು ಚೆನ್ನಾಗಿ ಹೇಳ್ತಿದ್ರು ಜಗತ್ತನ್ನೊಂದು ಮನೆಯಂತ ಭಾವಿಸಿದರೆ ಅದರಲ್ಲಿ ದೇವರ ಕೋಣೆ ಭಾರತ ಅಂತ ಭಾಳ ಚೆನ್ನಾಗಿದೆ ಏನು ಸುಂದರವಾದ ಕಲ್ಪನೆ ಅಂತ ಆ ದೇವರ ಕೋಣೆ ಭಾರತ ಅಂತ ಬಚ್ಚಲ ಮನೆಗಳು ಏನು ಪಾಯಿಖಾನೆಗಳು ಬೇಕಾದಷ್ಟಿವೆ ಬೇರೆ ಬೇರೆ ಇವೆ ಅವ್ರದ್ದು ಅದೇ ಕೆಲಸ ಕ್ಲೀನ್ ಮಾಡ್ತಾನೆ ಇರ್ತಾರೆ ಅದರ ಭಾರತ ಜಗತ್ತಿಗೆ ಸುಂದರವಾದ ಸಂದೇಶವನ್ನು ಕೊಡಲಿಕ್ಕೆ ಎಲ್ಲಿ ಕುಳಿತರೆ ಆ ವೈಬ್ರೇಷನ್ನ ಕಾರಣಕ್ಕೋಸ್ಕರ ನಮ್ಮ ನಮ್ಮ ಬದುಕಿನ ದಿಕ್ಕೆ ಬದಲಾಗ್ಬಿಡುತ್ತೋ ಅಂಥ ರಾಷ್ಟ್ರ ಅಂಥ ಜಾಗ ಭಾರತ ಅಂತ ಭಾವಿಸ್ತೀವಿ ಯಾಕೆ ಹಿಂಗಾಯಿತು ಭಾರತ ಅಂತ ಕೇಳಿದರೆ ಅದು ನನ್ನ ಪೂರ್ವಿಕರ ತಪಸ್ಸಿನ ಕಾರಣಕ್ಕೋಸ್ಕರ ಆ ಪೂರ್ವಿಕರ ತಪಸ್ಸಿನ ಪ್ರಭಾವದ ಕಾರಣಕ್ಕಾಗಿಯೇ ಇವತ್ತಿಗೂ ಹೀಗೆ ಇದ್ದೀವಿ ನಾನು ಇಡೀ ಉದ್ದಕ್ಕೂ ವಿವೇಕಾನಂದರ ಕಲ್ಪನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ ಯಾಕೆ ಹಿಂಗಿದ್ದೀವಿ ಅಂತ ನಾನು ತುಂಬ ಬಾರಿ ತರುಣರ ಜೊತೆ ನಿಂತಾಗ ಅವ್ರ ಜೊತೆ ಮಾತನಾಡುವಾಗ ನನಗೆ ನಾನೇ ಇವತ್ತಿಗೂ ಮತ್ತು ಉಳಿದವ್ರನ್ನೂ ಕೇಳುವಂಥ ಪ್ರಶ್ನೆ ಅದೊಂದೇ ಎಷ್ಟು ಜನರ ಆಕ್ರಮಣ ಆಯಿತು ನಮ್ಮ ಮೇಲೆ ಅಲೆಕ್ಸಾಂಡರ್ನಿಂದ ಮೊದಲುಗೊಂಡು ಅರುಣಾಚಲ ಪ್ರದೇಶದಲ್ಲಿ ಪದೇ ಪದೇ ಕಾಲ್ ಕೆರೆಕೊಂಡು ಒಳಗೆ ನುಗ್ಗುವಂಥ ಚೀನಾದವರೆಗೂ ಎಷ್ಟು ಲೆಕ್ಕವಿಲ್ಲದಷ್ಟು ಆಕ್ರಮಣ ಆರಂಭದಲ್ಲಿ ಕೆಲವರು ಆಕ್ರಮಣ ಮಾಡಿ ಓಡಿ ಹೋಗಿದ್ದಿರಬಹುದು ಆನಂತರ ಇಲ್ಲೇ ತಳ ಊರಿದ್ರು ಮೊಘಲರು ತಳ ತಳವೂರಿದ್ರು ಬ್ರಿಟಿಷರು ಕನಿಷ್ಠ ಪಕ್ಷ ನೂರೈವತ್ತು ವರ್ಷಗಳ ಕಾಲ ತಳವೂರಿದ್ದರು ಯಾವ ಪರಿ ಶೋಷಣೆ ಮಾಡಿದರು ಮತ್ತು ಇವರಲ್ಲಿ ಪ್ರತಿಯೊಬ್ಬರು ಎಂಥ ಘಟಾನುಘಟಿಗಳು ಅಂತಂದರೆ ಎಲ್ಲೆಲ್ಲಿ ಹೋಗಿ ಐದೈದು ವರ್ಷ ಇರ್ತಾರೋ ಆ ಐದೈದು ವರ್ಷದಲ್ಲಿ ಆ ರಾಷ್ಟ್ರದ ಅಡ್ರೆಸ್ಸೇ ನಿರ್ನಾಮ ಮಾಡ್ತಾರೆ ಅಂಥವ್ರು ನೂರೈವತ್ತು ಇನ್ನೂರು ವರ್ಷಗಳ ಕಾಲ ಒಬ್ಬೊಬ್ಬರು ಆಳ್ವಿಕೆ ಮಾಡಿದರು ಒಂದು ಸಾವಿರ ವರ್ಷಗಳ ಕಾಲ ಒಂದು ಸಾವಿರ ವರ್ಷಗಳ ಕಾಲ ನಾವು ಎಲ್ಲ ಆಕ್ರಮಣಗಳನ್ನು ಸಹಿಸಿಕೊಂಡ ನಂತರವೂ ಕೂಡ ಇಂದು ಭಾರತವಾಗೇ ಉಳಿದವಲ್ಲ ಹೆಂಗೆ ಸಾಧ್ಯ ಆಯಿತು ಯೋಚನೆ ಮಾಡಬೇಕು ಇದೊಂದೇ ಪ್ರಶ್ನೆಗೆ ಉತ್ತರ ಹುಡುಕಿದರೆ ನಮ್ಮ ಹಿಸ್ಟ್ರಿ ಪುಸ್ತಕ ಮುಗೀತು ಅಂತ ನಾನು ಹೇಳಿದ್ದು ಈ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕನ್ನು ಪಕ್ಕಕ್ಕಿಟ್ಟು ನಮ್ಮ ಮಕ್ಕಳಿಗೆಲ್ಲ ಒಂದು ಅಸೈನ್ಮೆಂಟ್ ಕೊಡಬೇಕು ಇಷ್ಟೆಲ್ಲ ಆಕ್ರಮಣದ ನಂತರ ಇಂಥ ಕ್ರೂರಿಗಳ ಇಂಥ ದೌರ್ಜನ್ಯ ಕೋರರ ಇಂಥ ಶೋಷಣೆ ಕೋರರ ಇವರುಗಳ ಆಕ್ರಮಣದ ನಂತರವೂ ಕೂಡ ಭಾರತ ಇಂದಿಗೂ ಅದೇ ಭಾರತವಾಗಿ ಉಳಿದಿದೆ ಹೆಂಗೆ ಬಹುಶಃ ಕುಂಭಕೋಣದಲ್ಲಿ ಮಾತನಾಡ್ತಾ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂತಂದರೆ ಭಾಳ ಚೆನ್ನಾಗಿದೆ ಒಪ್ಪಿಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆದರೆ ಸ್ವಾಮೀಜಿ ಹೇಳ್ತಾರೆ ನನ್ನ ಭಾರತ ಇವತ್ತಿಗೂ ಆವತ್ತು ಹೆಂಗಿತ್ತೋ ಹಾಗೆ ಇದೆ ಅಕಸ್ಮಾತ್ ಮನುವೇನಾದರೂ ಇವತ್ತು ಬಂದುಬಿಟ್ರೆ ನಾನು ಬಿಟ್ಟೋದಾಗ ಹೆಂಗಿತ್ತು ಹಾಗೆ ಇದೆಯಲ್ಲ ಇವತ್ತೂ ಅಂತ ಹೇಳ್ತಾನೆ ಅಂತ ನಾನು ಹೋದಾಗ ಹೆಂಗಿತ್ತೋ ನಾನು ಇದನ್ನು ಬಿಟ್ಟೋದಾಗ ಹೆಂಗಿತ್ತೋ ಇವತ್ತಿಗೂ ಹಾಗೆ ಉಳಿದು ಬಿಟ್ಟಿದ್ದೀರಾ ಜಗತ್ತಿನ ಯಾವ ರಾಷ್ಟ್ರವೂ ಹಂಗಿಲ್ಲ ವಿವೇಕಾನಂದರು ಹೇಳ್ತಾರೆ ಈ ತನ್ನ ತನ್ನ ಶಕ್ತಿ ಸಾಮರ್ಥ್ಯದಿಂದ ಏನು ಗ್ರೀಕ್ ಜಗತ್ತನ್ನು ಆಳ್ತೀನಿ ಅಂತ ಹೊರಟಿತ್ತೋ ಸೀಸರ್ ಆಳ್ತಾ ಇದ್ದ ಕೂತು ಕುಳಿತುಕೊಳ್ತಾ ಇದ್ದ ಜಾಗದಲ್ಲಿ ಇವತ್ತು ಜೇಡ ಬಲೆ ನೇಯ್ತಾ ಇದೆ ಅಂತ ಏನು ಉಳ್ಕೊಂಡಿಲ್ಲ ಅಲ್ಲಿ ಆದರೆ ಭಾರತಕ್ಕೆ ಬಂದರೆ ಇವತ್ತಿಗೂ ಏನು ಅದ್ಭುತವಾದ ಆ ಚಿಂತನೆಗಳು ಉಳ್ಕೊಂಡಿದ್ದವಲ್ಲ ಏನು ಸುಂದರವಾದ ಶಕ್ತಿ ಹೆಂಗೆ ಸಾಧ್ಯ ಆಯಿತು ಇದು ನಮಗೆ ಸಮಸಮ ನಾಗರಿಕತೆ ಅಂತ ಕರೆಯುವಂಥ ಗ್ರೀಕರ ಜೊ ಜೊತೆಗೆ ನಮ್ಮ ಚಿಂತನೆಗಳಿಂದಲೇ ಪ್ರಭಾವಿತವಾದರೂ ಕೂಡ ಅಖಂಡವಾಗಿ ಬೆಳೆದ ನಿಂತ ಚೀನಿ ನಾಗರಿಕತೆ ಹೆಂಗಾಗೋಗಿದೆ ಇವತ್ತು ಇಡೀ ಜಗತ್ತು ಚೀನಾದ ಬಗ್ಗೆ ಮಾತನಾಡಬೇಕಾದ್ರೆ ಅಸಹ್ಯದಿಂದ ಮಾತನಾಡುತ್ತೆ ಜಗತ್ತಿನ ಯಾವ ರಾಷ್ಟ್ರವನ್ನು ನೋಡಿದರೂ ಕಬಳಿಸಬೇಕು ಅಂತನ್ನತ್ತೆ ಭೂತಾನಿಗೆ ಹೋಗುತ್ತೆ ಭೂತಾನ್ನಲ್ಲಿ ಜಗಳ ಮಾಡಿಕೊಳ್ಳುತ್ತೆ ನೇಪಾಳದವರು ಇವತ್ತು ಗಲಾಟೆ ಶುರು ಮಾಡಿದ್ದಾರೆ ನಮ್ಮ ಭೂಭಾಗವನ್ನು ನಮಗೆ ಗೊತ್ತಿಲ್ಲದೆ ಕಬಳಿಸ್ಬಿಟ್ಟಿದೆ ಚೀನಾ ಅಂತ ಭಾರತದ ಗಡಿ ಭಾಗದಲ್ಲಿ ನಿಂತ್ಕೊಂಡು ಭಾರತದ ಭೂಭಾಗವನ್ನು ಕಬಳಿಸಬೇಕು ಅನ್ಕೊಳ್ಳುತ್ತೆ ಚೀನಾದ ಸೇನ್ ಕಾಕು ದ್ವೀಪವನ್ನೇ ಕಬಳಿಸಬೇಕು ಅಂತ ಅನ್ಕೊಳ್ಳುತ್ತೆ ತೈವಾನ್ ಅನ್ನುವಂಥ ಪುಟ್ಟ ರಾಷ್ಟ್ರವನ್ನು ನುಂಗ್ಲಿಕ್ಕೆ ಬೇಕಾಗಿರುವ ಎಲ್ಲ ತಯಾರಿ ಮಾಡಿಕೊಂಡು ವಿಮಾನಗಳನ್ನು ಕಳಿಸ್ಕೊಡುತ್ತೆ ಜಗತ್ ಹೇಳುತ್ತೆ ವಿಸ್ತಾರದ ದೃಷ್ಟಿಯಿಂದ ಇಡೀ ಜಗತ್ತನ್ನು ನುಂಗ್ಲಿಕ್ಕೆ ಅಂತ ಕಾಯ್ಕೊಂಡು ಕೂತಿದೆ ಚೀನಾ ಇಟ್ಸ್ ಅ ರೋಕ್ ಕಂಟ್ರಿ ಚೀನಾದ ಹತ್ರ ಸಾಲ ತಗೊಬೇಡಿ ಅಂತಾರೆ ಜಗತ್ತಿನಲ್ಲಿ ಯಾರು ದುಡ್ಡು ಕೊಟ್ಟರು ತಗೊಳ್ಳಿ ಅಂತ ಹೇಳೋ ಕಾಲಕ್ಕೆ ಚೀನಾದ ಮಾತ್ರ ತಗೊಳ್ಬೇಡಿ ಅವ್ರು ಸಾಲ ಕೊಡೋದು ಕೊಟ್ಬಿಟ್ಟು ಆಮೇಲೆ ಕುತ್ತಿಗೆ ಊರು ಹಾಕ್ಬಿಡ್ತಾರೆ ಡೇಂಜರು ಅಂತ ಹೆಂಗಾಗೋಯ್ತು ಚೀನಾ ಆದರೆ ಇವತ್ತಿಗೂ ಭಾರತದ ಬಗ್ಗೆ ಕೇಳಿ ನೋಡಿ ನಾವು ಕರೋನಾ ಕಾಲದಲ್ಲಿ ಕಷ್ಟದಲ್ಲಿದ್ದಾಗ ಯಾರು ಸಹಕಾರ ಮಾಡಿದರು ಅಂತಂದರೆ ಶ್ರೀಮಂತ ರಾಷ್ಟ್ರ ಅಮೇರಿಕಾ ಮಾಡಲಿಲ್ಲ ಕರೋನಾನ ಎಕ್ಸ್ಪೋರ್ಟ್ ಮಾಡಿದಂಥ ಚೀನಾ ವ್ಯಾಕ್ಸಿನ್ ಎಕ್ಸ್ಪೋರ್ಟ್ ಮಾಡಲಿಲ್ಲ ರಷ್ಯಾ ಮೆರೆಯುತ್ತೆ ಯಾವತ್ತೂ ನಮಗೆ ವ್ಯಾಕ್ಸಿನ್ ಕೊಡ್ತೀನಿ ಅಂತ ಹೇಳಲಿಲ್ಲ ಆದರೆ ಭಾರತ ಮಾತ್ರ ನೀವು ಕಷ್ಟದಲ್ಲಿದ್ದರೆ ದುಡ್ಡೇ ಕೊಡಬೇಡಿ ಫ್ರೀಯಾಗಿ ವ್ಯಾಕ್ಸಿನ್ ಕೊಡ್ತೀನಿ ಅಂತ ಹೇಳಿದ ಏಕೈಕ ರಾಷ್ಟ್ರ ಭಾರತ ಅಂತ ಇವತ್ತಿಗೂ ಹಂಗೆ ಇದೆ ಅಂತ ಯಾವ ಋಷಿಗಳು ಕೃಣ್ವಂತೋ ವಿಶ್ವ ಮಾರಿಯಂ ಅಂತ ಹೇಳಿದಿರೋ ಯಾವ ಋಷಿಗಳು ವಸುದೈವ ಕುಟುಂಬಕಂ ಅನ್ನುವಂಥ ಮಂತ್ರವನ್ನು ಕೊಟ್ಟರೋ ಒಂದು ಚೂರು ಬದಲಾಗಿಸ್ಲಿಲ್ಲ ಅಂತ ನಂಗೆ ಇದನ್ನು ನೆನಪಿಸ್ಕೊಂಡಾಗೆಲ್ಲ ಅನ್ಸುತ್ತೆ ಸ್ವಾಮೀಜಿ ಏನು ಅದ್ಭುತವಾದ ಮಾತನ್ನು ಹೇಳಿದ್ರಲ್ಲ ಮನು ಬಂದರೆ ಇವತ್ತು ನಮ್ಮ ಬಟ್ಟೆ ಬದಲಾಗಿರ್ಬೋದು ಮನುವಿನ ಕಾಲಕ್ಕೆ ಈ ಬಟ್ಟೆ ಇಲ್ದಿದ್ದಿರ್ಬೋದು ಆದರೆ ಭಾರತ ಎನ್ನುವ ರಾಷ್ಟ್ರದ ಹೃದಯ ಇವತ್ತಿಗೂ ಬದಲಾಗಲಿಲ್ಲ ಅಂತ ಏನು ಚೆನ್ನಾಗಿದೆ ಸ್ವಾಮೀಜಿ ಏನು ದೃಷ್ಟಾರರಾಗಿ ಎಷ್ಟು ಸುಂದರವಾಗಿ ಮಾತನ್ನು ಹೇಳಿದರು ಅಂತ ಮಿತ್ರ ಭಾರತದ ಒಂದು ಶಕ್ತಿ ಏನು ಅಂತಂದರೆ ಇದೊಂದು ಸ್ಪರ್ಶಮಣಿ ಇದ್ದಂತೆ ರಾಷ್ಟ್ರವೇ ಒಂದು ಸ್ಪರ್ಶಮಣಿ ನಾನು ವ್ಯಕ್ತಿ ಅಂತ ಮಾತನಾಡ್ತಿಲ್ಲ ಇಡೀ ರಾಷ್ಟ್ರವೇ ಯಾರ್ಯಾರು ಭಾರತದ ಸಂಪರ್ಕಕ್ಕೆ ಶ್ರದ್ಧೆಯಿಂದ ಬರ್ತಾರೋ ಬದಲಾಗೋದು ಖಾತ್ರಿ ಅಂತು ಒಳಗಿದ್ದ ನಾವುಗಳು ಬದಲಾಗಲಿಲ್ಲ ಅಂದರೆ ತಪ್ಪು ಭಾರತದಲ್ಲ ಅಂತ ಆದರೆ ಇಲ್ಲಿಗೆ ಸಂಪರ್ಕಕ್ಕೆ ಬಂದವರಂತೂ ಹಂಡ್ರೆಡ್ ಪರ್ಸೆಂಟ್ ಬದಲಾಗ್ತಾರೆ ನೀವು ಮುಸಲ್ಮಾನರ ನಡುವೆ ಒಬ್ಬ ದಾರಾಶಿಕೋ ಹುಟ್ಟಿ ಬರ್ತಾನೆ ಅಂತಂದರೆ ಭಾರತದ ಪರಿವರ್ತನ ಸಾಮರ್ಥ್ಯ ಎಂಥದ್ದಿದೆ ಅನೇಕ ಮುಸಲ್ಮಾನರು ಇವತ್ತಿಗೂ ಕದ್ದು ಮುಚ್ಚಿ ಓಪನ್ ಆಗಿ ಮಾತನಾಡುವ ಧೈರ್ಯವಿಲ್ಲದೆ ಇದ್ದರೂ ಕದ್ದು ಮುಚ್ಚಿ ಭಾರತೀಯತೆಯನ್ನು ಆರಾಧಿಸ್ತಾ ಇಲ್ಲಿನ ಧರ್ಮವನ್ನು ಸಂಸ್ಕೃತಿಯನ್ನು ಆರಾಧಿಸ್ತಾ ಹೆಮ್ಮೆಯಿಂದ ಕಂ ಹೆಮ್ಮೆಯಿಂದ ಇದನ್ನು ಗುಣಗಾನ ಮಾಡ್ತಾರಲ್ಲ ಅದು ಭಾರತ ಸ್ಪರ್ಶಮಣಿಯಾಗಿದ್ದರಿಂದ ಯಾವ ಅವರ ಗ್ರಂಥ ಈ ಥರದಕ್ಕೆ ಅವಕಾಶವೇ ಕೊಡದೇ ಹೋದಾಗಲೂ ಕೂಡ ಈ ನಾಡಿನ ಮಣ್ಣಿನ ಗುಣದಿಂದಾಗಿಯೇ ಈ ನಾಡಿನೊಂದಿಗೆ ಏಕರಸವಾಗುವ ಪ್ರಯತ್ನ ಮಾಡ್ತಾರಲ್ಲ ಈ ಸ್ಪರ್ಶಮಣಿಯ ಕೆಪಾಸಿಟಿ ಅಂತ ನಾನು ಹೇಳಿದೆ ಯಾವಾಗ ಆ ಸೂಫಿಗಳು ಹೆಂಗೆ ಬದಲಾದರು ಎಷ್ಟರ ಮಟ್ಟಿಗೆ ತಮ್ಮ ಬದುಕನ್ನು ಬದಲಾಯಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದರು ಎಷ್ಟು ಜನ ಕ್ರಿಶ್ಚಿಯನ್ನರು ಭಾರತಕ್ಕೆ ಬಂದು ಒಳ್ಳೆಯ ಕ್ರಿಶ್ಚಿಯನ್ರಾದರು ಅಂತ ಹಿಂದೂಗಳಾಗ್ಬಿಡಬೇಕು ಅಂತ ನಾವೇನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾವು ಹೇಳಿದ್ವಿ ನೀನು ಅಲ್ಲಿರ್ತೀಯಲ್ಲ ಒಳ್ಳೆ ಕ್ರಿಶ್ಚಿಯನ್ ಆಗು ಅಂತ ಒಂದು ಒಳ್ಳೆಯ ಪ್ರಯತ್ನ ಆಯಿತು ನಾನು ಅನೇಕ ಬಾರಿ ಈ ವೇದಿಕೆ ಮೇಲೂ ಹೇಳಿದ್ದೀನಿ ರಾಜಾರಾಮ್ ಮೋಹನ್ ರಾಯರನ್ನು ಕನ್ವರ್ಟ್ ಮಾಡಬೇಕು ಅಂತ ಬಂದಂಥ ಒಬ್ಬ ಪಾದ್ರಿ ಸ್ಪೆಷಲ್ ಏನು ಡ್ಯೂಟಿ ಮೇಲೆ ಬಂದಿದ್ದು ರಾಜಾರಾಮ್ ಮೋಹನ್ ರಾಯರನ್ನ ಕನ್ವರ್ಟ್ ಮಾಡಿದರೆ ಇಡೀ ದೇಶದ ತರುಣರನ್ನ ಬುದ್ಧಿವಂತ ತರುಣರನ್ನ ಕನ್ವರ್ಟ್ ಮಾಡಿಬಿಡೋದು ಸುಲಭ ಅವ್ರ ಜೊತೆ ಮಾತುಕತೆ ಮಾಡಿ ಅವ್ರನ್ನ ಕ್ರಿಶ್ಚಿಯನ್ನಾಗಿ ಮಾಡುವಂಥ ಮಾತುಕತೆ ಕಳಿಸಿದರು ರಾಜಾರಾಮ್ ಮೋಹನ್ ರಾಯರು ಅವ್ರ ಬಗ್ಗೆ ಲೈಫ್ ಲಾಂಗ್ ಮಸ್ಕ್ರಾಡ್ ಅನ್ನೋಂಥ ಪುಸ್ತಕವನ್ನು ಬರೆದಂಥ ಒಬ್ಬ ಆರ್ಯ ಸಮಾಜಿ ಹೇಳ್ತಾರೆ ಈ ಪಾದ್ರಿ ಎಷ್ಟು ಬೈಬಲ್ನ ಓದ್ಕೊಂಡಿದ್ನೋ ಅದಕ್ಕಿಂತ ಹತ್ತು ಪಟ್ಟು ಚೆನ್ನಾಗಿ ಓದಿ ಅರ್ಥೈಸ್ಕೊಂಡಿದ್ದವರು ಅವರು ಪಾದ್ರಿ ರಾಜಾರಾಮ್ ಮೋಹನ್ ರಾಯರ ಮುಂದೆ ಬೈಬಲ್ನ ವಿಚಾರದಲ್ಲಿ ಕ್ವಾಕ್ ಆಗಿದ್ದ ಅಂತ ಅವ್ರು ಬರೀತಾರೆ ಬೈಬಲ್ಲೇ ಹೀಗಿದ್ದರೆ ಇನ್ನು ವೇದ ಪುರಾಣಗಳ ಏನು ಹೀಗಾಗಿ ರಾಜಾ ರಾಮ್ ಮೋಹನ್ ರಾಯರಂತೂ ಪರ್ಫೆಕ್ಟ್ ಇದ್ದರು ರಾಜಾರಾಮ್ ಮೋಹನ್ ರಾಯರತ್ರ ಬಂದು ಚರ್ಚೆ ಮಾಡ್ತಾ ಅವರನ್ನು ಮತಾಂತರಿಸಬೇಕು ಅಂತ ಪ್ರಯತ್ನ ಪಟ್ಟಂಥ ಆ ಪಾದ್ರಿ ಆಫ್ಟರ್ ತ್ರೀ ಮಂತ್ಸ್ ತಾನು ತನ್ನ ಮತವನ್ನು ತ್ಯಜಿಸಿ ತಾನು ಹಿಂದುವಾಗಿ ಹಿಮಾಲಯಕ್ಕೆ ತಪಸ್ಸಿಗೆ ಹೊರಟುಬಿಟ್ಟ ಅಂತ ಅವ್ರ ಇತಿಹಾಸದಲ್ಲಿ ಬರತ್ತೆ ಅದಾದ ನಂತರ ಸೆರಾಂಪೋರ್ ಮಿಷನ್ ಅನ್ನೋ ಅಡಿಯಲ್ಲಿ ಈ ಪಾದ್ರಿ ಹೆಸರು ಏನಿತ್ತು ಅದನ್ನೂ ಕೂಡ ಆ ಕ್ರಿಶ್ಚಿಯನ್ರು ತೆಗೆದು ಬಿಸಾಕಿ ಅವನೊಬ್ಬ ಸರಿ ಇಲ್ಲದ ವ್ಯಕ್ತಿಯಾಗಿದ್ದ ಅವನು ದ್ರೋಹಿಯಾಗಿದ್ದ ಅವನು ಧರ್ಮಕ್ಕೆ ದ್ರೋಹ ಬಗದ ಅಂತ ಇವರು ಕಳಿಸಿದ್ದು ರಾಜಾ ಮೋಹನ್ ರಾಯರು ಧರ್ಮಕ್ಕೆ ದ್ರೋಹ ಬಗುವಂತೆ ಮಾಡು ಅಂತ ಆದರೆ ಧರ್ಮದ ತಾಕತ್ತು ಹೇಗಿತ್ತು ಅಂತಂದರೆ ಅದು ಎಷ್ಟು ಡೀಪ್ ರೂಟ್ ಆಗಿತ್ತು ಅಂತಂದರೆ ಅದು ಅವನನ್ನೇ ಬದಲಾಯಿಸಿ ಅವನು ತನ್ನನ್ನು ತಾನು ಅರಿತುಕೊಳ್ಳುವ ಪ್ರಯತ್ನಕ್ಕೆ ಹಿಮಾಲಯಕ್ಕೆ ಹೋಗುವಂತೆ ಮಾಡ್ತಲ್ಲ ಇದು ಭಾರತಕ್ಕಿರುವಂಥ ಅಂತಸ್ಸತ್ವ ಅಂತ ಭಾರತದ ಅಂತಸ್ಸತ್ವ ಅಂತ ಆದರೆ ಹೀಗೆ ಮಾಡಲಿಕ್ಕೆ ಭಾರತ ಯಾವತ್ತಿಗೂ ತನ್ನನ್ನು ತಾನು ಕತ್ತಿ ಹಿಡ್ಕೊಂಡು ತೊಗೊಂಡು ಹೋಗಲಿಲ್ಲ ನಾನು ಉದ್ದಕ್ಕೂ ವಿವೇಕಾನಂದ ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಯಾವತ್ತೂ ಕತ್ತಿ ಹಿಡ್ಕೊಂಡು ಭಾರತ ಹೋಗಲಿಲ್ಲ ಭಾರತ ಸಹಜವಾಗಿಯೇ ಅತ್ಯಂತ ಸಾಮಾನ್ಯವಾಗಿಯೇ ಪ್ರೀತಿಯನ್ನು ವಿಸ್ತಾರ ಮಾಡ್ತಾ ಜಗತ್ತನ್ನು ಆವರಿಸ್ಕೊಳ್ತು ಪ್ರೀತಿಯಿಂದಲೇ ಜಗತ್ತನ್ನು ಗೆದ್ದಿತ್ತು ನಾನು ದಾರಾಶಿಕೋನ ಹೆಸರನ್ನು ಹೇಳಿದ್ನಲ್ಲ ದಾರಾಶಿಕೋ ಯಾರು ಅಂತ ಕೇಳಿದರೆ ಔರಂಗಜೇಬನ ಅಣ್ಣ ಪರಮ ಕ್ರೂರಿಯಾಗಿದ್ದ ಔರಂಗಜೇಬನ ಅಣ್ಣ ಪರಮ ಶ್ರದ್ಧಾವಂತನಾದ ಉಪನಿಷತ್ತಿನ ಅನುಯಾಯಿ ಇನ್ನೂ ಅಚ್ಚರಿಯ ಸಂಗತಿ ಏನು ಅಂತಂದರೆ ಉಪನಿಷತ್ತುಗಳನ್ನು ಮೊದಲು ಪರ್ಷಿಯಾ ಭಾಷೆಗೆ ಅನುವಾದಿಸಿದವನೇ ಅವನು ಅಂತಾರೆ ಅವನ ಅನುವಾದವನ್ನು ಲ್ಯಾಟಿನ್ ಭಾಷೆಗೆ ತೆಗೆದುಕೊಂಡು ಹೋಗಲಾಯಿತು ಲ್ಯಾಟಿನ್ನಿಂದ ಅದರ ಅಸಮರ್ಪಕ ಅನುವಾದಗಳನ್ನು ಓದಿ ಓದಿ ಅನೇಕರು ಭಾರತದ ಚಿಂತನೆಗಳ ಕುರಿತಂತೆ ಎಷ್ಟು ವ್ಯಾಪಕವಾದ ಆಲೋಚನೆಗಳನ್ನು ಬೆಳೆಸ್ಕೊಂಡ್ರು ಅಂತಂದರೆ ಒಬ್ಬ ಶೋಪನೋವರ್ ಭಾಳ ಅದ್ಭುತವಾದ ಮಾತುಗಳನ್ನು ಹೇಳ್ತಾನೆ ವಿವೇಕಾನಂದರು ಕೋಟ್ ಮಾಡ್ತಾರೆ ಅದನ್ನು ಶೋಪನವರು ಹೇಳ್ತಾನೆ ಯಾವ ಸಾಹಿತ್ಯಿಕ ಚಿಂತನೆಗಳು ಗ್ರೀಕಿನದ್ದು ಅದ್ಭುತವಾಗಿದ್ದು ಅಂತ ಹೇಳ್ತೀವೋ ಅದಕ್ಕಿಂತಲೂ ಅದ್ಭುತವಾದ ಸಾಹಿತ್ಯದ ಚಿಂತನೆಗಳು ಮತ್ತೊಮ್ಮೆ ಜಗತ್ತನ್ನು ಆವರಿಸಿಕೊಳ್ಳಲಿವೆ ಉಪನಿಷತ್ತಿನ ಬಗ್ಗೆ ಹೇಳೋದು ಏನು ಅದ್ಭುತವಾದ ಶಕ್ತಿ ಭಾರತ ಜಗತ್ತಿಗೆ ಕೊಟ್ಟಿರ್ಬೋದು ಅಂತ ಅನೇಕ ಬಾರಿ ಏನು ಏನೂ ಪ್ರಯತ್ನ ಮಾಡಲಿಲ್ಲ ನಾವು ನಾವಾಗಿಯೇ ಮೇಲ್ಬಿದ್ದು ಮಾಡಿದ್ದಲ್ಲ ಆದರೆ ಇದರ ಅಂತಃಶಕ್ತಿ ನೀವು ಹಾಗೆ ಹೇಳ್ತಿರಲ್ಲ ನರತ್ನಂ ಅನ್ವಿಷ್ಯತಿ ಮೃಗ್ಯತೆ ಹಿತತ ಅಂತ ಹೇಳ್ತಾರಲ್ಲ ರತ್ನವನ್ನ ರತ್ನ ತನ್ನನ್ನು ತಾನು ಹುಡುಕಿ ಹುಡುಕಿ ಅಂತ ಎಲ್ಲರ ಮುಂದೆ ಹೋಗಬೇಕಾಗಿಲ್ಲ ಜನ ತಾನೇ ಹುಡುಕೊಂಡು ಅದಕ್ಕೆ ಬರ್ತಾರೆ ಅಂತ ಭಾರತ ಅನ್ನೋದೊಂದು ರತ್ನ ಯಾವುದೋ ಕಾಲಘಟ್ಟದಲ್ಲಿ ಜನರ ಕಣ್ಣಿಗೆ ಅದು ಕಾಣ್ತಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಬೇಕಾದ್ದೇನಿಲ್ಲ ಇದು ಎಂಥ ರತ್ನ ಅಂತಂದರೆ ನನ್ನ ಪೂರ್ವಜರ ತಪಸ್ಸು ಎಂಥದ್ದಿದೆ ಅಂತಂದರೆ ಇದು ಮತ್ತೆ 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 ಹುಡುಕಲು ಪಡ್ತಾ ಇರುತ್ತೆ ಜನ ಇದನ್ನು ಕೈಯಲ್ಲಿ ಹಿಡ್ಕೊಂಡು ಆನಂದಿಸ್ತಾ ಇರ್ತಾರೆ ಎಂಥ ರತ್ನ ನನ್ನ ಕೈಯಲ್ಲಿ ಸಿಕ್ತು ಅಂತ ಅದು ಭಾರತ ಕೊಡ್ಬೋದಾಗಿರುವಂಥ ಶ್ರೇಷ್ಠ ಕೊಡುಗೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ ಯಾವಾಗ ಯಾವಾಗ ಈ ರತ್ನದ ಪ್ರಭೆ ಕುಂದುತ್ತೆ ಅಂತ ಅನಿಸುತ್ತೋ ಹಾಗೆಲ್ಲ ಮಹಾಮಹಿಮರು ಬಂದಿದ್ದಾರೆ ಈ ಪ್ರಭೆಯನ್ನು ಮತ್ತೊಂದು ಸಲ ಸಾಣೆ ಹಿಡಿದು ಆ ರತ್ನವನ್ನು ಹೊಳೆಯುವಂತೆ ಮಾಡೋದಕ್ಕೆ ಮಹಾಪುರುಷರು ಬರ್ತಾರೆ ಹೀಗಾಗಿ ಭಾರತದಲ್ಲಿರುವಷ್ಟು ಅವತಾರ ಪುರುಷರು ಜಗತ್ತಿನಲ್ಲಿ ಇನ್ನೆಲ್ಲೂ ಇರಲಿಕ್ಕಿಲ್ಲ ಜಗತ್ತಿಗೆಲ್ಲರಿಗೂ ಒಬ್ಬೊಬ್ಬ ಅವತಾರ ಪುರುಷ ಅಂತ ಅವ್ರು ಕರ್ಕೊಳ್ಬೋದೇನೋ ನೀವು ಇಡೀ ಕ್ರಿಶ್ಚಿಯನ್ ಲ್ಯಾಂಡಿಗೆ ಹೋದರೆ ಅಲ್ಲೆಲ್ಲ ಈಗ ಸದ್ಯಕ್ಕೆ ಅವರು ಆರಾಧಿಸೋದು ಪ್ರಾರ್ಥಿಸೋದು ಕ್ರಿಸ್ತನನ್ನು ಅವರು ಇಡೀ ಪರಂಪರೆಯನ್ನು ನೋಡಿದರೆ ಮೋಸಸ್ನಿಂದ ಹಿಡಿದು ಕೊನೆಗೆ ಮೊಹಮ್ಮದ್ವರೆಗೂ ಒಂದು ಪಂಥಗಳ ಒಂದು ಟೋಟಲ್ ಒಂದು ನಂಬರ್ ಸಿಗ್ಬೋದಷ್ಟೆ ಆದರೆ ಭಾರತದಲ್ಲಿ ಹಾಗಲ್ಲ ಈ ಈ ಭಾರತದ ರತ್ನದ ಪ್ರಭೆಯನ್ನು ಹೆಚ್ಚಿಸಲಿಕ್ಕೆ ಮತ್ತೆ ಮತ್ತೆ ಪುನರಾವತಾರ ಎತ್ತಿದ್ದು ಎಷ್ಟು ಬಾರಿ ಆಗಿದೆಯೋ ಲೆಕ್ಕಕ್ಕಿಲ್ಲ ಒಬ್ಬರು ಸಂತರು ಭಾಳ ಚೆನ್ನಾಗಿ ಹೇಳುವರು ಯದಾ ಯದಾ ಹಿ ಧರ್ಮ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಅಧರ್ಮಸ್ ತದಾತ್ಮಾನಂ ಸೃಜಾಮ್ಯಹಂ ಅಂತ ಕೃಷ್ಣ ಹೇಳ್ತಾನೆ ಧರ್ಮಕ್ಕೆ ಗ್ಲಾನಿ ಆದಾಗಲೆಲ್ಲ ನಾನು ಅವತರಿಸ್ತೀನಿ ಅಂತ ಹೀಗಾಗಿ ಜಗತ್ನಲ್ಲಿ ಅತ್ಯಂತ ಹೆಚ್ಚು ಧರ್ಮಗ್ಲಾನಿ ಪದೇ ಪದೇ ಆಗೋದು ಭಾರತದಲ್ಲಿ ಮಾತ್ರ ಅಂತ ಅಷ್ಟು ಅವತಾರ ಎತ್ತಬೇಕಾಗುವಂತಲ್ಲ ಅವನು ಅಂತ ಅಷ್ಟು ಬಾರಿ ಪದೇ ಪದೇ ಬಂದ ಅಂತ ನಾವು ಅವನಿಗೆ ಬರಲಿಕ್ಕೆ ಬೇಕಾಗಿರುವ ಸಮರ್ಥವಾದ ಭೂಮಿಕೆಯನ್ನು ಮತ್ತಮತ್ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡ್ರೂ ತಪ್ಪಲ್ಲ ಅಂತ ಆದರೆ ಮತ್ತೆ ಮತ್ತೆ ಬರ್ತಾನೆ ಬುದ್ಧ ಬಂದಿದ್ದು ಹಾಗೆ ಸ್ವಾಮೀಜಿನೇ ಹೇಳ್ತಾರೆ ಅದನ್ನು ಬುದ್ಧನ ನಂತರ ಶಂಕರನ ಆಗಮನ ಆಗಿದ್ದು ಬುದ್ಧನ ಅನುಯಾಯಿಗಳೇ ಅವನ ಚಿಂತನೆಯನ್ನು ಅರ್ಥೈಸಿಕೊಳ್ಳಾಗದೆ ಈ ಭಾರತ ಹಳಿತಪ್ಪಿ ಹಳ್ಳ ಹಿಡಿಯುವಂಥ ಪ್ರಯತ್ನದಲ್ಲಿದ್ದಾಗ ಶಂಕರರು ಬಂದರು ಮತ್ತು ಹಳಿಯಲ್ಲಿ ಕೂರಿಸಿದರು ಅಂದರೆ ವಿವೇಕಾನಂದರು ಹೇಳ್ತಾರೆ ಶಂಕರ ಹೃದಯ ಸ್ವಲ್ಪ ಕಠೋರವಾಗಿತ್ತು ಲಿಬರಲ್ ಆಗಿರಲಿಲ್ಲ ಅವರಷ್ಟೊಂದು ಹೀಗಾಗಿ ಅದನ್ನು ಮ್ಯಾಚ್ ಮಾಡಲಿಕ್ಕೆ ರಾಮಾನುಜರು ಬರಬೇಕಾಯಿತು ಅಂತ ರಾಮಾನುಜರು ಸಮಸ್ತರನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಎಷ್ಟು ದಲಿತರನ್ನ ರಾಮಾನುಜರು ಬ್ರಾಹ್ಮಣರಾಗಿಸುವ ಅಥವಾ ಭಗವಂತನ ಹತ್ತಿರ ಕೊಯ್ಯುವಂಥ ಅವರನ್ನು ಕರ್ಕೊಂಡು ಹೋಗುವಂತ ಪ್ರಯತ್ನ ಅಂತ ವಿವೇಕಾನಂದರು ರಾಮಾನುಜಾಚಾರ್ಯರ ಬಗ್ಗೆ ಭಾಳ ಹೆಮ್ಮೆಯಿಂದ ಮಾತನಾಡ್ತಾರೆ ಅವತಾರ ಈ ಕಾರಣಕ್ಕೋಸ್ಕರ ಬರೋದು ಅಂತ ಯಾವತ್ತಾವತ್ತೂ ಭಾರತ ದಾರಿ ತಪ್ಪುತ್ತೆ ಅನಿಸುತ್ತೋ ಆ ಕಾರಣಕ್ಕೋಸ್ಕರ ಬರ್ತಾರೆ ಇನ್ನು ಬ್ರಿಟಿಷರ ಆಕ್ರಮಣದ ಕಾಲಕ್ಕೆ ಅದಕ್ಕಿಂತಲೂ ಮುಂಚೆ ಮುಸಲ್ಮಾನರ ಆಕ್ರಮಣ ತೀವ್ರಗತಿಯಲ್ಲಿ ನಡೆದು ಇನ್ನೇನು ಭಾರತಕ್ಕೆ ತನ್ನ ಮೂಲ ಸತ್ವ ಮರ್ತು ಹೋಗಿದೆ ಅಂತ ಅನ್ನಿಸ್ತೋ ಆಗ ರಾಮಕೃಷ್ಣರು ಬಂದ್ರಲ್ಲ ರಾಮಕೃಷ್ಣರನ್ನ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತೇನು ಒಂದಿನ ಅವರು ರಾಮಕೃಷ್ಣರ ಪೂಜೆ ಮಾಡಲಿಕ್ಕೆ ರಾಮಕೃಷ್ಣರ ಭಕ್ತರೊಬ್ಬರ ಮನೆಗೆ ಹೋಗಿರ್ತಾರೆ ರಾಮಕೃಷ್ಣರ ದೇಹತ್ಯಾಗದ ನಂತರ ಇವರೆಲ್ಲ ಸನ್ಯಾಸಿ ಶಿಷ್ಯರು ಭಕ್ತರ ಮನೆಗೆ ಹೋಗ್ತಾರೆ ಆ ಭಕ್ತರು ರಾಮಕೃಷ್ಣರನ್ನ ತಮ್ಮ ಮನೆಯ ಮಹಡಿ ಮೇಲೆ ಹೇಗೆ ಕೂರಿಸಿರ್ತಾರೆ ಅಂತಂದರೆ ನೆಲಹಾಸು ಎಲ್ಲ ಬಹುಶಃ ಆವತ್ತಿನ ದಿನಗಳಲ್ಲಿ ಅದು ಮಾರ್ಬಲ್ ಥರದ ನೆಲಹಾಸನ್ನು ಹಾಕಿ ರಾಮಕೃಷ್ಣನ ಕೂರಿಸ್ತಾರೆ ದೇವರ ಕೋಣೆ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅವರು ಕೇಳ್ತಾರೆ ಇಲ್ಲಿ ರಾಮಕೃಷ್ಣರು ನೆಲೆಸ್ತಾರಲ್ಲ ಭಾಳ ಶ್ರದ್ಧೆಯಿಂದ ಕೇಳೋದು ವಿವೇಕಾನಂದರು ಹೇಳ್ತಾರೆ ಜೀವಮಾನದಲ್ಲಿ ಒಂದಿನ ಇಂಥ ಮನೆಯಲ್ಲಿರಲಿಲ್ಲ ಅವರು ಈ ಮನೆಯಲ್ಲಿ ಇನ್ನು ಯಾವ ಮನೆಯಲ್ಲಿರ್ಬೇಕಿಲ್ಲ ಆರಾಮಾಗಿರ್ತಾರೆ ನೀನು ತಲೆ ಕೆಟ್ಟಿಕೊಳ್ಬೇಡ ಅಂತ ಪೂಜೆ ವಿವೇಕಾನಂದರೇ ಮಾಡ್ತಾರೆ ಮೊದಲನೇ ದಿನದ ಪೂಜೆ ಪೂಜೆ ಮಾಡ್ತಾ ಮಾಡ್ತಾ ಉನ್ಮತ್ತ ಸ್ಥಿತಿಯಲ್ಲಿ ಆ ಭಾವೋನ್ಮತ್ತ ಸ್ಥಿತಿಯಲ್ಲಿ ವಿವೇಕಾನಂದರು ಸ್ಥಾಪಕಾಯಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ ಅಂದ್ಬಿಡ್ತಾರೆ ಅವತಾರ ವರಿಷ್ಠ ಅಂತ ಕರೀತಾರೆ ಅವತಾರಗಳಲ್ಲೇ ಶ್ರೇಷ್ಠನಾದವನು ಅಂತ ಸಲ ಒಬ್ಬ ಸ್ವಾಮೀಜಿನ ಕೇಳಿದೆ ಸ್ವಾಮೀಜಿ ಅವತಾರ ವರಿಷ್ಠ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ಬಿಡಲಿಲ್ವಾ ಅಂತ ಇನ್ನು ಆಗ್ತಾನೆ ರಾಮಕೃಷ್ಣರ ಇದಕ್ಕೆ ಬಂದವರು ಸಹಜವಾಗಿರುವಂಥ ಪ್ರಶ್ನೆ ಸ್ವಲ್ಪ ಜಾಸ್ತಿ ಆಯ್ತಾ ಅವತಾರ ವರಿಷ್ಠ ವರಿಷ್ಠ ಅಂದರೆ ಎಲ್ಲ ಅವತಾರಗಳಿಗಿಂತಲೂ ಶ್ರೇಷ್ಠ ಅವತಾರ ಅಂತ ಅವರಂದ್ರೂ ಇಲ್ಲ ಇಲ್ಲ ಹಾಗಲ್ಲ ರಾಮಕೃಷ್ಣರ ಒಟ್ಟು ಅವತಾರದ ಅವಧಿ ಐವತ್ತು ವರ್ಷ ಸಾವಿರದ ಎಂಟುನೂರು ಮೂವತ್ತಾರರಿಂದ ಸಾವಿರದ ಎಂಟುನೂರ ಎಂಬತ್ತಾರು ಫಿಫ್ಟಿ ಇಯರ್ಸ್ ಅಷ್ಟೇ ನೀವು ಮೊದಲ ಹದಿನೈದು ವರ್ಷವನ್ನು ತೆಗೆದುಬಿಟ್ರು ಒಂದು ಮೂವತ್ತೈದು ವರ್ಷಗಳ ಕಾಲ ಇರ್ಬೋದು ಈ ಮೂವತ್ತೈದು ವರ್ಷಗಳ ಕಾಲ ರಾಮಕೃಷ್ಣರು ಏನು ಮಾಡಿದರು ಅಂತ ಕೇಳಿದರೆ ತಾವು ಕಾಳಿಯನ್ನು ಒಲಿಸಿಕೊಂಡರು ಸಾಧಾರಣವಾಗಿ ಒಂದು ಪಂಥ ಶಾಕ್ತ ಪಂಥವನ್ನು ಪ್ರೂವ್ ಮಾಡಿದ್ರು ಮುಗಿದು ಹೋಗ್ಬೇಕಿತ್ತು ಆದರೆ ಮುಸಲ್ಮಾನರ ಆಳ್ವಿಕೆಯಿಂದ ಕ್ರಿಶ್ಚಿಯನ್ರ ಆಳ್ವಿಕೆಯಿಂದ ಜನರಿಗೆ ಎಲ್ಲ ಪಂಥಗಳ ಮೇಲೇನು ಭರವಸೆ ಹೋಗಿತ್ತಲ್ಲ ರಾಮಕೃಷ್ಣರು ಎಲ್ಲ ಪಂಥಗಳ ಮೂಲಕ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ವ್ಯಾಲಿಡೇಟ್ ಮಾಡಿದರು ಈ ಪಂಥ ಸರಿ ಈ ಪಂಥ ಸರಿ ಈ ಪಂಥ ಸರಿ ಈ ಪಂಥ ಪ್ರತಿಯೊಂದು ಪಂಥವನ್ನು ವ್ಯಾಲಿಡೇಟ್ ಮಾಡಿ ನಮ್ಮ ಕಾಲಘಟ್ಟದಲ್ಲಿ ನೀವು ಅನುಸರಿಸುವ ಎಲ್ಲ ಪಂಥವು ಒಂದೇ ಭಗವಂತನ ಹತ್ರ ಕರ್ಕೊಂಡು ಹೋಗ್ತವೆ ಅಂತ ಋಷಿಗಳು ಹೇಳಿದ್ದನ್ನೆಲ್ಲ ನಮ್ಮ ಕಾಲದಲ್ಲಿ ವ್ಯಾಲಿಡೇಟ್ ಮಾಡಿದವರು ರಾಮಕೃಷ್ಣರು ಇಲ್ಲದೆ ಹೋಗಿದ್ರೆ ನಮಗೊಂದು ಗೊಂದಲ ಇರ್ತಿತ್ತು ಆ ಅದ್ಭುತವಾದ ಕೆಲಸವನ್ನು ಮಾಡಿದರು ಯಾವ ಕೆಲಸವನ್ನು ರಾಮಕೃಷ್ಣರು ಮಾಡಿದ್ರೋ ಅದನ್ನು ಜಗತ್ತಿಗೆ ಸಮರ್ಥ ರೀತಿಯಲ್ಲಿ ಮುಟ್ಟಿಸ್ಲಿಕ್ಕೆ ಒಂದು ಉತ್ಸವ ಮೂರ್ತಿ ಬೇಕಿತ್ತಲ್ಲ ಅದು ಸ್ವಾಮಿ ವಿವೇಕಾನಂದರ ರೂಪದಲ್ಲಿ ಬಂತು ಅಂತ ನಾನು ಭಾವಿಸ್ತೀನಿ ವಿವೇಕಾನಂದರ ಇಡೀ ಜೀವಿತಾವಧಿ ನಾನು ಇನ್ನೆಲ್ಲೂ ಕೂಡ ವಿವೇಕಾನಂದರ ಲೈಫನ್ನು ಜಾಸ್ತಿ ಮುಟ್ಟೋದೇ ಇಲ್ಲ ನಮಗೆ ನಮಗೆಲ್ರಿಗೂ ವಿವೇಕಾನಂದರ ಜೀವನ ಬಹುತೇಕ ಗೊತ್ತಿದೆ ವಿವೇಕಾನಂದರ ಮಾತುಗಳ ಮೇಲೆ ಮುಂದಿನ ಐದು ದಿನಗಳ ಕಾಲ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥ ಪ್ರಯತ್ನ ಮಾಡೋಣ ಆದರೆ ಸ್ವಲ್ಪ ಅವರ ಬದುಕನ್ನು ಹೆಕ್ಕಿಯೇ ಮುಂದಕ್ಕೆ ಹೋಗಬೇಕು ಸಲ ಒಳಗೆ ಹೋಗಬೇಕು ವಿವೇಕಾನಂದರ ಜೀವನದಲ್ಲಿ ರಾಮಕೃಷ್ಣರೊಂದಿಗೆ ಅವರು ಕಳೆದ ಕಳೆದಿದ್ದು ಎಷ್ಟು ವರ್ಷಗಳು ಅಂತ ಕೇಳಿದರೆ ಆಶ್ಚರ್ಯ ಆಗುತ್ತೆ ನಿಮಗೆ ಹೆಚ್ಚಂದರೆ ಆರು ವರ್ಷ ಅಷ್ಟೆ ಆದರೆ ರಾಮಕೃಷ್ಣರ ಮೇಲಿನ ಅವರ ಭಕ್ತಿ ನೋಡಿದ್ರೆ ಒಂದು ಅರವತ್ತು ವರ್ಷ ಆದರೂ ಜೊತೆಯಲ್ಲಿದ್ದರೆಪ್ಪ ಅನ್ನಿಸುವಷ್ಟರ ಮಟ್ಟಿಗೆ ಆರೇ ವರ್ಷ ಇದ್ದಿತ್ತು ಈ ಆರು ವರ್ಷವೂ ಹೇಗಿತ್ತು ಅವರದ್ದು ಅಂತಂದರೆ ಅದರಲ್ಲಿ ಮೊದಲ ಕೆಲವು ವರ್ಷಗಳ ಕಾಲ ಅವರು ಬರ್ತಿದ್ರು ಆಮೇಲೆ ಮನೆಯಲ್ಲಿ ಕಷ್ಟ ಅಂತ ಕೆಲವು ದಿನಗಳ ಕಾಲ ಬರಲಿಕ್ಕಾಗಲಿಲ್ಲ ಹೀಗೆ ನಡೀತಾ ಇತ್ತು ಆನಂತರ ಪೂರ್ಣ ಪ್ರಮಾಣದಲ್ಲಿ ರಾಮಕೃಷ್ಣ ಜೊತೆ ಇರಲಿಕ್ಕೆ ಶುರು ಮಾಡಿದರು ರಾಮಕೃಷ್ಣರು ವಿವೇಕಾನಂದರಿಗೆ ವಿವೇಕಾನಂದರ ಇಡೀ ಬದುಕನ್ನು ಅವಲೋಕನ ಮಾಡಿದರೆ ಎರಡು ಶ್ರೇಷ್ಠ ಕಾಣ್ ಕಾಣಿಕೆಗಳನ್ನು ಕೊಟ್ಟರು ಚಿಂತನೆಯ ಕಾಣಿಕೆಗಳನ್ನು ಮೊದಲನೇದು ವಿವೇಕಾನಂದರು ತಮ್ಮ ಜೀವನದಲ್ಲಿ ಆರಿಸಿಕೊಂಡ ಮಾರ್ಗ ಇದೆಯಲ್ಲ ಸೇವಾ ಮಾರ್ಗ ಅದು ರಾಮಕೃಷ್ಣರೇ ಕೊಟ್ಟಿದ್ದು ಆದರೆ ಅವರ ಸೋದರ ಸನ್ಯಾಸಿಗಳಿಗೆ ಯಾವತ್ತೂ ಇದು ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಅಂತಂದ್ರೆ ರಾಮಕೃಷ್ಣರ ಮಾತಿನಿಂದ ಅದನ್ನ ಅದನ್ನು ಸ್ವೀಕಾರ ಮಾಡಲಿಕ್ಕಾಗಲಿಲ್ಲ ರಾಮಕೃಷ್ಣರು ಬಾಳಬಾಳಿ ಹೇಳು ಬೇರೆಯವರೆಲ್ಲ ಕೆಲಸ ಮೊದಲು ಬಿಡು ಮೊದಲು ಭಗವಂತನ ಸಾಕ್ಷಾತ್ಕಾರ ಉಳಿದಿದೆಲ್ಲ ಆಮೇಲೆ ರಾಮಕೃಷ್ಣರು ಪದೇ ಪದೇ ಹೇಳ್ತಾರೆ ವಚನವೇದ ಓದೋವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅದು ಮೊದಲು ಭಗವಂತನ ಸಾಕ್ಷಾತ್ಕಾರ ರಾಮಕೃಷ್ಣರು ಎದುರಿಗೆ ಹೋಗಿ ನಾನೇನಾದರೂ ನಮಸ್ಕಾರ ಮಾಡಿದರೆ ಅವರು ಹೇಳ್ತಿದ್ರು ಮೊದಲು ಭಾಷಣ ಮಾಡೋದು ನಿಲ್ಲಿಸು ಅಂತ ಭಗವಂತನ ಸಾಕ್ಷಾತ್ಕಾರ ಆಗದೆ ಭಾಷಣ ಮಾಡ್ತಿದ್ಯಾ ಅಂತ ಡೆಫಿನೆಟ್ಲಿ ಹೇಳಿ ಹೇಳ್ತಿದ್ವಿ ಆದರೆ ಒಂದಿನ ರಾಮಕೃಷ್ಣರು ಒಂದು ರೀಡಿಂಗ್ ತಗೊಳ್ತಿರ್ತಾರೆ ಯಾರೋ ಒಂದು ಧಾರ್ಮಿಕ ಗ್ರಂಥವನ್ನು ಓದ್ತಿರ್ತಾರೆ ರಾಮಕೃಷ್ಣರು ಕೂತ್ಕೊಂಡು ಕೇಳಿಸ್ತಿರ್ತಾರೆ ಕೇಳಿಸ್ಕೊಳ್ತಿರ್ತಾರೆ ಮಧ್ಯದಲ್ಲಿ ಒಂದು ಪದ ಬರುತ್ತೆ ಜೀವ ದಯೆ ಅಂತ ತಕ್ಷಣ ರಾಮಕೃಷ್ಣ ನಿಲ್ಲಿಸ್ತಾರೆ ಜೀವಕ್ಕೆ ದಯೆ ತೋರಲಿಕ್ಕೆ ನೀನು ಯಾರೋ ಮನುಷ್ಯ ಅಷ್ಟೇ ಹುಲು ಮಾನವ ನೀನು ಜೀವಕ್ಕೆ ಸೇವೆ ಅಷ್ಟೇ ನೀನು ಮಾಡಬಲ್ಲೆ ಇದಕ್ಕಿಂತ ಹೆಚ್ಚಿನದ್ದು ಮಾಡುವ ಸಾಮರ್ಥ್ಯ ನಿನಗಿಲ್ಲ ಅಂದ್ಬಿಟ್ರು ವಿವೇಕಾನಂದರು ಕೂತಿದ್ರು ಭಾಳ ಜನ ಕೂತಿದ್ದಿರ್ಬೋದು ಭಾಳ ಜನರಿಗೆ ಅದು ವಿಶೇಷ ಅನ್ನಿಸ್ಲಿಲ್ಲ ವಿವೇಕಾನಂದರಿಗೆ ಎಂಥ ಅದ್ಭುತವಾದ ಮಾತು ಅನ್ನಿಸ್ತು ಅಂತಂದರೆ ಹೊರಗಡೆ ಬಂದು ಹೇಳಿದರು ನನ್ನ ಜೀವನಕ್ಕೆ ಶ್ರೇಷ್ಠ ಆದರ್ಶವೊಂದನ್ನು ಇವತ್ತು ಗುರುದೇವ ಕೊಟ್ಟರು ಜೀವ ಸೇವೆ ನನ್ನ ಜೀವನದ ಗುರಿ ಎಂದರು ವಿವೇಕಾನಂದರು ಉದ್ದಕ್ಕೂ ಜೀವ ಸೇವೆ ಮಾಡಿಕೊಂಡೇ ಇತ್ತು ಅವ್ರು ಮಾಡಿದ್ದಷ್ಟೇ ಅಲ್ಲ ಯಾರ್ಯಾರು ತಮ್ಮ ಸಂಪರ್ಕಕ್ಕೆ ಬಂದರೋ ನಿನ್ನ ಜೀವನದ ಗುರಿ ಏನು ಅಂದರೆ ಬಾಯಿ ಮುಚ್ಕೊಂಡು ಜೀವ ಸೇವೆ ಮಾಡು ಇನ್ನೇನೂ ತಲೆ ಕೆಡಿಸ್ಕೊಳ್ಬೇಡ ಅಂತ ಅವರೊಂದು ಮಾತಿದೆ ಭಾಳ ಸುಂದರವಾದ ಮಾತು ನಲವತ್ತು ವರ್ಷಗಳ ನನ್ನ ಜೀವನದ ಸಾಧನೆಯ ನಂತರ ತಪಸ್ಸಿನ ನಂತರ ಇವತ್ತು ನನಗೆ ಅರ್ಥ ಆಗ್ತಾ ಇದೆ ದೇಹತ್ಯಾಗದ ಹೊತ್ತಲ್ಲಿ ಹೇಳುವಂಥ ಮಾತು ನಲವತ್ತು ವರ್ಷಗಳ ಸಾಧನೆಯ ನಂತರ ಈವತ್ತು ಅರ್ಥ ಆಗಿದೆ ಭಗವಂತ ಗರ್ಭಗುಡಿಯಲ್ಲಿ ಕುಳಿತಿಲ್ಲ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲೂ ವಾಸ ಮಾಡ್ತಿದ್ದಾನೆ ಯಾರು ಜೀವ ಸೇವೆ ಮಾಡ್ತಾನೋ ಅವನು ಸಾಕ್ಷಾತ್ ಶಿವ ಸೇವೆ ಮಾಡ್ತಿದ್ದಾನೆ ಅಂತ ಏನು ಸುಂದರವಾದ ಮಾತು ಏನು ಅದ್ಭುತವಾಗಿರುವಂಥ ಮಾತು ನಲವತ್ತು ವರ್ಷಗಳ ಸಾಧನೆಯ ನಂತರ ಅಂತ ಅವ್ರು ಹೇಳ್ತಾರೆ ಆದರೆ ಮಂತ್ರ ಎಲ್ಲಿಂದ ಸಿಕ್ಕಿದ್ದು ರಾಮಕೃಷ್ಣರ ಮುಖದಿಂದ ಬಂದಿರುವಂಥದ್ದು ರಾಮಕೃಷ್ಣರು ಸೇವೆ ಮಾಡುವಂಥ ಅಧಿಕೃತವಾಗಿ ಯಾರಿಗೂ ಹೇಳಲೇ ಇಲ್ಲ ಹೀಗಾಗಿ ಅಕ್ಕಪಕ್ಕದವ್ರಿಗೆ ಅನಿಸಿರ್ಬೋದು ವಿವೇಕಾನಂದರು ಎಲ್ಲೋ ಹೊಸ್ತನ್ನು ಹೇಳ್ತಿದ್ದಾರೆ ಅಂತ ನೆವರ್ ವಿವೇಕಾನಂದರು ಆ ಚಿಂತನೆಯನ್ನು ಸ್ವೀಕಾರ ಮಾಡಿದ್ದಲ್ಲಿಂದ ಬದುಕು ನಂಗೆ ಬದಲಾಯಿಸ್ಕೊಂಡು ಎರಡನೇದೊಂದು ರಾಮಕೃಷ್ಣರು ಇದನ್ನಾದರೂ ಹೇಳಿದ್ದು ಅನೇಕರು ಹೇಳಿದ್ರೋ ಇಲ್ವೋ ಯಾವಾಗ ಹೇಳಿದ್ರೋ ಏನೋ ವಿವೇಕಾನಂದ ಹೆಂಗೆ ಸ್ವೀಕಾರ ಮಾಡಿದ್ರೇನೋ ಅಂತ ಹೇಳ್ಬೋದು ರಾಮಕೃಷ್ಣರು ಅದಕ್ಕೆ ಯಾವುದೇ ಗೊಂದಲವಿಲ್ಲದಂತೆ ದೇಹತ್ಯಾಗಕ್ಕೂ ಕೆಲವು ದಿನಗಳ ಮುನ್ನ ತಮ್ಮ ದೇಹತ್ಯಾಗಕ್ಕೂ ಕೆಲವು ದಿನಗಳ ಮುನ್ನ ಒಂದು ಪಾಟಿ ತರಿಸಿ ಸ್ಲೇಟ್ ತರಿಸಿ ಅದರ ಮೇಲೆ ಬರೆದ್ರು ನರೇನ್ ಜಗತ್ತಿಗೆ ಶಿಕ್ಷಣವನ್ನು ಕೊಡ್ತಾನೆ ಅಂತ ಬರೆದ್ರು ಇದು ಬರೀ ಹೇಳಿದ ಮಾತಲ್ಲ ಹೇಳಿದ್ದಾದರೆ ಕಳೆದು ಹೋಗ್ಬೋದು ಯಾರು ಹೆಂಗೆ ಕೇಳಿಸ್ಕೊಂಡ್ರು ಅಂತ ಹೇಳ್ಬೋದು ಬರೆದ್ರು ಬರೆದಾಗ ನರೇನ್ ಅಲ್ಲೇ ಇದ್ದವರು ನಾನು ಯಾಕೆ ಕೊಡಲಿ ಅಂತ ಪ್ರತಿಭಟಿಸಿದ ನರೇಂದ್ರ ಇದ್ದ ಅಲ್ಲಿ ನಾನು ಯಾಕೆ ಕೊಡಬೇಕು ಶಿಕ್ಷಣ ಕೊಡಲಿಕ್ಕೆ ನಾನು ಯಾರು ಅಂತ ಹೇಳಿದಾಗ ರಾಮಕೃಷ್ಣರು ಹೇಳಿದರು ಹೌದು ನೀನು ಯಾರು ಕೊಡಲಿಕ್ಕೆ ಕೊಡಿಸ್ಕೊಳ್ತೀನಿ ನಾನು ನಂಗೆ ಗೊತ್ತು ಹೆಂಗೆ ಮಾಡಬೇಕದನ್ನು ವಿವೇಕಾನಂದರ ಬಗ್ಗೆ ತುಂಬ ಹತ್ತಿರದಿಂದ ಬರೆಯುವಂಥ ಕೆಲವರು ಹೇಳ್ತಾರೆ ವಿವೇಕಾನಂದರಿಗೆ ವಿದೇಶಕ್ಕೆ ಹೋಗಬೇಕು ಅಂತ ಯಾಕೆ ಅನಿಸಿತ್ತು ಅಂತಂದರೆ ಎಲ್ಲವೂ ಭಗವದ್ ಇಚ್ಛೆಯೇ ಯಾಕೆ ಅನಿಸಿತ್ತು ಅಂತಂದರೆ ನನ್ನ ಗುರುದೇವನ ವಾಕ್ಯ ಯಾವತ್ತೂ ಸುಳ್ಳಾಗಬಾರ್ದು ನಾನು ಅಮೇರಿಕಾದ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲೇಬೇಕು ಅಂತ ಉದ್ದಕ್ಕೋದು ಮನಸ್ಸಲ್ಲಿತ್ತು ಅವರಿಗೆ ನನ್ನ ಗುರುದೇವನ ವಾಕ್ಯ ಅದು ಆ ವಾಕ್ಯ ಸತ್ಯ ಆಗಬೇಕು ಅಂತ ಏನು ಚಿಂತನೆ ಇವತ್ತು ವಿವೇಕಾನಂದರ ಆ ಸಾಹಿತ್ಯ ಎಲ್ಲ ಏನಿದೆಯಲ್ಲ ನಮ್ಮ ಹತ್ರ ವಿವೇಕಾನಂದರನ್ನ ಈ ವೈಭವದ ದೃಷ್ಟಿಯಿಂದ ನಾವೇನು ನೋಡ್ತೀವಲ್ಲ ಅದಕ್ಕೆಲ್ಲವೂ ಕಾರಣ ಅವರ ಅವರ ಗುರುದೇವ ರಾಮಕೃಷ್ಣರು ಕೊಟ್ಟಂಥ ಒಂದು ಮಂತ್ರ ನರೇನ್ ಜಗತ್ತಿಗೆ ಶಿಕ್ಷಣ ಕೊಡ್ತಾನೆ ಅಂತ ಆದರೆ ಒಮ್ಮೆ ಭಗವಂತ ಕೈ ಹಿಡ್ದ ಅಂತಂದರೆ ನನಗೆ ನಿಮಗೆ ಏನು ಕೆಲಸನೇ ಇಲ್ಲ ಮಿತ್ರ ಅವನು ಹೇಗೆ ಅರೇಂಜ್ ಮಾಡಿಕೊಡ್ತಾನೆ ಅಂತಂದರೆ ವ್ಯವಸ್ಥೆ ಮಾಡಿಕೊಡ್ತಾನೆ ಅಂತಂದರೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ಭಾಳ ಅಚ್ಚರಿ ಅನಿಸುತ್ತೆ ಇದು ಕಲ್ಕತ್ತಾದ ಒಂದು ಭೂತ ಬಂಗ್ಲೆ ಬಾರಾನಗರ್ನಲ್ಲಿ ಗುರುದೇವರ ದೇಹತ್ಯಾಗದ ನಂತರ ಸೋದರ ಸನ್ಯಾಸಿಗಳು ಕುಳಿತುಕೊಂಡು ತಪಸ್ ಮಾಡ್ತಾ ಧ್ಯಾನ ಮಾಡ್ತಾ ಭಗವದ್ಗೀತೆ ಮೇಲೆ ಉಪನಿಷತ್ತುಗಳ ಮೇಲೆ ವ್ಯಾಖ್ಯಾನ ಮಾಡ್ಕೊಳ್ತಾ ಚರ್ಚೆ ಮಾಡ್ಕೊಳ್ತಾ ಹಾಯಾಗಿದ್ದವರು ಅಲ್ಲಿಂದ ಏಕಾಏಕಿ ಹೊರಬಿದ್ದು ಇಡೀ ದೇಶವನ್ನು ಸುತ್ತಾಡುವಾಗ ಈ ದೇಶದ ಸಂಕಟಗಳು ಅವ್ರ ಮನಸ್ಸನ್ನು ಆವರಿಸಿಕೊಳ್ತಲ್ಲ ಆಗ ಅವ್ರಿಗೆ ಒಂದು ಕ್ಷಣ ಅನಿಸಿತ್ತು ಈ ದೇಶದ ಸಂಕಟವನ್ನು ತೊಡಿಬೇಕು ಅಂತಂದರೆ ಜಗತ್ತಿಗೆ ಭಾರತದ ಶಕ್ತಿಯನ್ನು ಕೊಡಬೇಕು ಭಾರತದ ಚಿಂತನೆಯನ್ನು ಹಂಚಬೇಕು ಅಲ್ಲಿರುವಂಥ ಸಂಪತ್ತನ್ನು ತೆಗೆದುಕೊಂಡು ಬಂದು ನನ್ನ ದೇಶವನ್ನು ಉದ್ಧಾರ ಮಾಡಬೇಕು ಅಂತ ಹೆಂಗೆ ತಲೆ ಗೊತ್ತಿಲ್ಲ ಆ ತಲೆ ಹೊಕ್ಕಿದ ಮೇಲೆ ಆ ವಿಚಾರ ತಲೆಗೆ ಹೊಕ್ಕಿದ ಮೇಲೆ ಮುಂದಾದ ಘಟನೆಗಳು ಬಹಳ ವಿಶೇಷವಾಗಿರುವಂಥದ್ದು ಅಂತ ನಾನು ವಿವೇಕಾನಂದರ ಚಿಂತನೆಯನ್ನು ಯಾಕೆ ನಭ ಸೀಳಿದ ದನಿ ಅಂತ ಕರೆದೆ ಅಂತಂದರೆ ಆ ಶೀರ್ಷಿಕೆ ಯಾಕೆ ಅಂತಂದರೆ ಒಂದು ಆಕಾಶ ನಭ ಅಂತಂದರೆ ಆಕಾಶ ಆಕಾಶವನ್ನು ಸೀಳಿಕೊಂಡು ಯಾವಾಗ ಮಿಂಚು ಬರುತ್ತೋ ಆ ಮಿಂಚು ಮುಂದಿನ ಸೃಷ್ಟಿಗೆ ಪ್ರಚೋದನೆ ಆಗುತ್ತೆ ಅದೊಂದು ಕರೆಂಟ್ ಅದು ಇಡೀ ಭೂಮಿಗೆ ಬೇಕಾಗಿರುವಂಥ ಸೃಷ್ಟಿಯ ಶಕ್ತಿಯನ್ನು ಅದು ಕೊಡುತ್ತೆ ಅಂತ ಹೇಳ್ತಾರೆ ವಿವೇಕಾನಂದರು ಆಕಾಶವನ್ನು ಸೀಳ್ತಾರೆ ಚಿತ್ತಾಕಾಶವನ್ನು ಸೀಳ್ತಾರೆ ಅವರ ಮಾತನ್ನು ಇವತ್ತಿಗೆ ಕೇಳಿದಾಗಲೂ ಕೂಡ ಎಂಥ ಪವರ್ಫುಲ್ ಮಾತದು ಅಂತ ಕೇಳಿದರೆ ಆ ಮಾತನ್ನು ಕೇಳಿದವರು ತಮ್ಮ ಬದುಕನ್ನು ಆಮೂಲಾಗ್ರವಾಗಿ ಬದಲಾಯಿಸಿಕೊಳ್ಳಲಿಕ್ಕೆ ಪ್ರೇರೇಪಣೆ ಕೊಡುತ್ತಲ್ಲ ಆ ಅದ್ಭುತವಾದ ಶಕ್ತಿಯಾಗಿದ್ದರಿಂದ ಅದು ನಮ್ಮ ಚಿದಾಕಾಶವನ್ನು ಸೀಳುತ್ತೆ ಅನ್ನೋ ಕಲ್ಪನೆಯಿಂದ ಈ ಚಿಂತನೆ ಆಲೋಚನೆ ಮಾಡಿದ್ದು ಮಿತ್ರೆ ವಿವೇಕಾನಂದರ ಮಾತು ಹೇಗೆ ಬದುಕನ್ನು ಬದಲಾಯಿಸ್ತಿತ್ತು ಅಂತಂದರೆ ಒಂದೇ ಒಂದು ಮಾತು ಸ್ವಾಮಿ ವಿವೇಕಾನಂದರು ಬೆಂಗಳೂರಿಗೆ ಬಂದಿದ್ದಾಗ ಅವರನ್ನು ಭೇಟಿ ಮಾಡಲಿಕ್ಕೆ ಇಲ್ಲಿನ ಒಬ್ಬ ಖ್ಯಾತ ವೈದ್ಯರು ಬರ್ತಾರೆ ಡಾಕ್ಟರ್ ಪಲ್ಪು ಅಂತ ಕೆಳಜನಾಂಗಕ್ಕೆ ಸೇರಿದವರು ಅವರು ವಿವೇಕಾನಂದರಿಗೆ ಉದ್ದಕ್ಕೂ ಕೂಡ ಕೆಳಜನಾಂಗದವರ ಮೇಲೆ ಮೇಲ್ವರ್ಗದವರ ಅತ್ಯಾಚಾರ ನೋಡಿ 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 ಸಾಕಾಗ್ಬಿಟ್ಟಿತ್ತು ಮನೆ ಒಳಗೆ ಸೇರಿಸಲ್ಲ ದೇವಸ್ಥಾನಕ್ಕೆ ಸೇರಿಸಲ್ಲ ಎದುರಿಗೆ ಬಂದರೆ ಕಸ ಗುಡಿಸ್ಕೊಂಡು ಹೋಗಬೇಕು ಅವ್ರು ಬಂದಾಗ ಕೆಟ್ಟದಾಗಿ ಬಿಹೇವ್ ಮಾಡೋದು ಇವೆಲ್ಲವನ್ನು ನೋಡಿ 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 ಸನ್ಯಾಸಿಯಾದವನ ಮನಸ್ಸು ಕುದಿತಾಯಿತು ಅದು ಅದ್ವೈತ ಚಿಂತನೆಯಿಂದ ಎತ್ತರಕ್ಕೆ ಬೆಳೆದಂಥ ಒಬ್ಬ ವ್ಯಕ್ತಿಗೆ ನಿಜವಾಗಿಯೂ ಸಂಗಟ ಆಗ್ತಿತ್ತು ಸ್ವಾಮಿ ವಿವೇಕಾನಂದರು ಡಾಕ್ಟರ್ ಪಲ್ಪು ಅವ್ರನ್ನ ಕೂರಿಸ್ಕೊಂಡು ಅವ್ರು ಹೇಳಿರೋ ಮಾತನ್ನು ನಾನು ವರ್ಬಾಟೆಮ್ ಕೋಟ್ ಮಾಡ್ತೀನಿ ನೀವೆಲ್ಲ ಬ್ರಾಹ್ಮಣರ ಹಿಂದೆ ಅಂಗ್ಲಾಚ್ಕೊಂಡು ಹೋಗೋದು ಯಾಕೆ ವಿವೇಕಾನಂದರು ಕೇಳೋ ಪ್ರಶ್ನೆ ನೀವು ಅಂಗ್ಲಾಚೋದಕ್ಕೆ ತಾನೇ ಹೆಂಗೆ ಮಾಡೋದು ಅವರು ನೀನಾ ಅಂಗ್ಲಾಚಿಕೊಂಡು ಹೋಗ್ತೀರಾ ನಿಮ್ಮಲ್ಲೇ ಉನ್ನತ ಮಟ್ಟದ ಯೋಗ್ಯ ವ್ಯಕ್ತಿಯೊಬ್ಬನನ್ನ ನಿಮ್ಮ ನಾಯಕನನ್ನಾಗಿ ಮಾಡಿಕೊಂಡು ಎಲ್ಲರೂ ಅನುಸರಿಸಿ ಆಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಇವ್ರ ಹಿಂದೆ ಅಂಗ್ಲಾಚ್ಕೊಂಡು ಹೋದರೆ ಸಿಗಲ್ಲ ಅಂತಂದರು ಡಾಕ್ಟರ್ ಪಲ್ಪು ಅವರಿಗೆ ಈ ಒಂದು ಮಾತು ಎಂಥ ಪ್ರಭಾವ ಬೀರಿತು ಅಂತಂದರೆ ತಮ್ಮ ಜನಾಂಗದವರ ನಡುವೆ ಯಾರು ಹೀಗಿದ್ದಾರೆ ಅಂತ ಹುಡುಕಾಟ ಶುರು ಮಾಡಿದರು ಆಗ ಅವರಿಗೆ ಮಹಾತ್ಮನ ಆ ಹಾದಿಯಲ್ಲಿ ನಡೀತಾ ಇರುವಂಥ ನಾರಾಯಣ ಗುರುಗಳು ಕಂಡು ಬರ್ತಾರೆ ನಾರಾಯಣ ಗುರುಗಳನ್ನು ಅವರು ತಮ್ಮ ನಾಯಕರು ಅಂತ ಸ್ವೀಕಾರ ಮಾಡಿ ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡಿಕೊಂಡು ಯಾವ ಹಂತಕ್ಕೆ ನಾರಾಯಣ ಗುರುಗಳು ಇವತ್ತು ಅಂತಂದರೆ ಆ ನಾರಾಯಣ ಗುರುಗಳನ್ನು ಇಡೀ ಒಂದು ಇಡೀ ಜನಾಂಗ ಗುರುಗಳು ಅಂತ ಗೌರವಿಸುತ್ತೆ ಸಂತರಾಗಿ ಆ ಒಂದು ಜನಾಂಗ ಅಷ್ಟೇ ಅಲ್ಲದೆ ಇಡೀ ದೇಶ ನಾರಾಯಣ ಗುರುಗಳು ಅಂದ ತಕ್ಷಣ ಅನೇಕರ ಮನಸ್ಸಿನಲ್ಲಿ ಒಂದು ಸಲ ನಮಸ್ಕಾರ ಮಾಡ್ಬೋದಾದಂಥ ವ್ಯಕ್ತಿ ಅಂತ ಅನಿಸುತ್ತಲ್ಲ ಯಾರೂ ಕಾರಣ ಅಂದರೆ ವಿವೇಕಾನಂದರ ಒಂದು ಮಾತು ಕಾರಣ ನಾರಾಯಣ ಗುರುಗಳು ಹುಟ್ಟಿಗೆಲ್ಲ ಆದರೆ ನಾರಾಯಣ ಗುರುಗಳನ್ನು ಗುರುಗಳು ಅಂತ ಸ್ವೀಕರಿಸುವಂಥ ಪರಂಪರೆ ಒಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿಯ ತಲೆಯಲ್ಲಿ ತುಂಬಿ ಅವನ ಮೂಲಕ ಅದ್ಭುತವಾದ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಆಯಿತಲ್ಲ ವಿವೇಕಾನಂದರ ಮಾತಿನ ಶಕ್ತಿ ಅದು ಅಂತ ಅದಕ್ಕೆ ಸೀಳುತ್ತೆ ಅಂತ ನಾನು ಹೇಳೋದು ಅದು ಸರಿಯಾಗಿ ಆ ಮಾತಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡರೆ ವಿವೇಕಾನಂದರ ಒಂದು ಮಾತು ಬದುಕನ್ನು ಬದಲಾಯಿಸ್ಲಿಕ್ಕೆ ಸಾಕು ಅಂತ ವಿವೇಕಾನಂದರು ಬರೀ ಡಾಕ್ಟರ್ ಪಲ್ಪು ಅಂತಲ್ಲ ಕರ್ನಾಟಕದಲ್ಲಿದ್ದಾಗಲೇ ಮೈಸೂರಿನ ಮಹಾರಾಜರ ಮೇಲೆ ವಿವೇಕಾನಂದರ ಪ್ರಭಾವ ಹೆಂಗಿತ್ತು ಅಂತಂದರೆ ಮೈಸೂರಿನ ಮಹಾರಾಜರಂತೂ ವಿವೇಕಾನಂದನ ಮೈಸೂರಿನಲ್ಲೇ ಇರಿಸ್ಕೊಳ್ಬೇಕು ಅಂತಿದ್ರು ಎಲ್ಲಿಗೂ ಹೋಗ್ಬೇಡಿ ಸ್ವಾಮಿಗಳೇ ಇಲ್ಲೇ ಇದ್ಬಿಡಿ ಅಂತ ಮೈಸೂರಿನ ಮಹಾರಾಜರು ವಿವೇಕಾನಂದದಿಂದ ಪ್ರಭಾವಿತರಾದಾಗ ವಿವೇಕಾನಂದರ ವಯಸ್ಸೆಷ್ಟು ಗೊತ್ತಾ ಕೇಳಿದರೆ ಆಶ್ಚರ್ಯ ಅನಿಸುತ್ತೆ ನಿಮಗೆ ಇಪ್ಪತ್ತೊಂಬತ್ತು ವರ್ಷ ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿದಾಗಲೇ ಮೂವತ್ತು ವರ್ಷ ಅವರಿಗೆ ಯಾವ ಭಾಷಣವನ್ನು ಕೊಂಡಾಡ್ತೀವೋ ಯಾವ ಭಾಷಣದ ಕಾರಣಕ್ಕೆ ಇಡೀ ಹಿಂದೂ ಧರ್ಮ ಮತ್ತೊಮ್ಮೆ ಹುಟ್ಟಿತು ಅಂತ ಮಾತನಾಡ್ತಾರೋ ಆ ಭಾಷಣವನ್ನು ಜಗತ್ತಿನ ಮುಂದಿಟ್ಟಾಗ ಮೂವತ್ತು ವರ್ಷ ಮಾತ್ರ ಕ್ಯಾನ್ ಯು ಇಮ್ಯಾಜಿನ್ ಹೀಗಾಗಿ ನನಗೆ ಅನೇಕ ಬಾರಿ ಅನ್ಸೋದು ಸಾಮಾನ್ಯವಾದ ವ್ಯಕ್ತಿ ಆಗೇ ಇರಲಿಲ್ಲ ಅಂತ ಏನೋ ಅಪರೂಪದ ಶಕ್ತಿಯಾಗಿತ್ತದು ಅಂತ ಮೈಸೂರಿನ ಮಹಾರಾಜರು ಎಷ್ಟು ಪ್ರಭಾವಿತರಾಗಿದ್ದರು ಅಂತಂದರೆ ತುಂಬ ಸಹಜವಾಗಿರುವಂಥ ಘಟನೆ ಅದು ವಿವೇಕಾನಂದರು ಎಲ್ಲರ ಮುಂದೆ ಕೂತಿದಾಗ ಅವ್ರು ಕೇಳ್ತಾರೆ ನನ್ನ ಆಸ್ಥಾನದಲ್ಲಿರೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅವ್ರ ಹತ್ರ ಭಾಳ ಜನ ಮೋಸಗಾರರು ತುಂಬಿದಾರೆ ನಿಮ್ಮ ಮುಂದೊಂದು ಮಾತಾಡ್ತಾರೆ ಹಿಂದೊಂದು ಎಲ್ಲರ ಮುಂದೆ ಹೇಳೋದು ಯಾರಾದರೂ ಒಬ್ಬ ಗುರುಗಳಾಗಿರುವಂಥವ್ರನ್ನ ಕರೆದು ಸಿ ಎಮ್ಮು ಎಲ್ಲ ಮಂತ್ರಿಗಳನ್ನು ಕೂರಿಸ್ಕೊಂಡು ನಮ್ಮ ಮಂತ್ರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇವೆಲ್ಲರೂ ಕಳ್ಳರೆ ಒಬ್ಬರೂ ಒಳ್ಳೆ ವ್ಯಕ್ತಿಗಳಿಲ್ಲ ಬರೀ ಭ್ರಷ್ಟ್ರೆ ತುಂಬಿಕೊಂಡಿದ್ದಾರೆ ನಿನ್ನ ಆಸ್ಥಾನದಲ್ಲಿ ಅಂದ್ಬಿಟ್ರೆ ಮಂತ್ರಿ ಕಥೆ ಏನು ಮೊದಲನೇದು ಪ್ರ ಮುಖ್ಯಮಂತ್ರಿ ಕಥೆ ಏನು ಅವ್ರಿಗೂ ಮುಜುಗರ ಎರಡನೇದು ಹಂಗೆ ಹೇಳಿದವ್ರನ್ನ ಬಿಡ್ತಾರ ಉಳಿದವ್ರಲ್ಲ ಸೇರಿಕೊಂಡು ಮಹಾರಾಜರು ಅದೇ ಹೇಳ್ತಾರೆ ಸ್ವಾಮೀಜಿ ಪಕ್ದಲ್ಲಿ ಕರೆದು ಹೇಳ್ತಾರೆ ಒಬ್ಬರೇ ಇದ್ದಾಗ ನೀವು ಹಂಗೆ ನೇರ ನೇರ ಹೇಳ್ತೀರಲ್ಲ ಅವ್ರು ಬಿಡ್ತಾರಾ ನಿಮಗೆ ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ ಏನೋ ಸನ್ಯಾಸಿಯಾಗಿ ತ್ಯಾಗಿ ಆಗಿರೋನು ಇನ್ಯಾರಿಗೋ ಹೆದ್ರುಕೊಂಡು ಸುಳ್ಳು ಹೇಳ್ತಾನೆ ಅಂದ್ಕೊಂಡಿದ್ದೀರಾ ಏನ್ ಮಾತು ಸನ್ಯಾಸಿ ಪರಂಪರೆಯ ವೈಭವವನ್ನು ಮತ್ತೆ ಕಟ್ಟಿಕೊಡೋದಲ್ಲ ರಾಜ ಕೇಳಿದರೆ ಏನು ಬೇಕಿದ್ರೂ ಮಾಡ್ತೀವಿ ಅಂತ ಹೇಳುವಂಥ ಕಾಲಕ್ಕೆ ರಾಮಕೃಷ್ಣರು ಹೇಳ್ತಾರೆ ಭಾಳ ಚೆನ್ನಾಗಿದೆ ಒಬ್ಬ ರಾಜ ಭಾಳ ಚೆನ್ನಾಗಿರೋ ಘಟನೆ ಇದು ಒಬ್ಬ ರಾಜ ಒಬ್ಬ ಪೂಜಾರಿಯನ್ನು ಹೇಳಿ ಕಳಿಸಿದಂತೆ ಇಲ್ಲಿ ಅಂತ ತುಂಬ ಶ್ರದ್ಧಾವಂತ ಪೂಜಾರಿ ಆತ ಅವನ ರಾಜ ಮತ್ತು ಮಂತ್ರಿಗಳಿಗೆ ಹೇಳಿದಂತೆ ನಾನೆಲ್ಲ ಹೋಗಬೇಕಾಗಿರೋದು ರಾಜನೇ ಇಲ್ಲಿ ಬರಬೇಕಾಗಿರೋದು ಬರ್ಲಿಕ್ಕೆ ಹೇಳಿ ಅವನಿಗೆ ಇಲ್ಲಿ ಅಂತ ಏನು ಪೂಜಾರಿಯ ಕೆಪಾಸಿಟಿ ಆ ಬ್ರಾಹ್ಮಣನ ಕೆಪಾಸಿಟಿ ಎಂಥದ್ದು ರಾಜ ಮಂತ್ರಿಗೆ ಗಾಬರಿ ಆಯಿತು ಯಾವ ಒಂದು ಅವನು ನಮ್ಗೆ ಹಿಂಗೆ ಹೇಳ್ತಾನಲ್ಲ ಅದಕ್ಕೆ ಮಂತ್ರಿ ಒಂದು ಐಡಿಯಾ ಕೊಟ್ಟ ಹೆಂಗಾದರೂ ಮಾಡಿ ಅವ್ನಿಗೊಂದು ಮದುವೆ ಮಾಡಿಸ್ಬಿಡಿ ಅಂತ ರಾಮಕೃಷ್ಣ ಹೇಳೋದಿತ್ತು ಮದುವೆ ಮಾಡಿಸಿದ ಮೇಲೆ ಅವನೇ ದೇವರ ನಿರ್ಮಾಲ್ಯ ತಗೊಂಡು ರಾಜನ ಹತ್ರ ಬರ್ತಿದ್ದಂತೆ ರಾಜ ನನ್ನ ಮಗುವಿನ ನಾಮಕರಣ ಇದೆ ತಾವೇನಾದರೂ ಕೊಟ್ಟರೆ ಒಂದು ನಾಮಕರಣ ಮಾಡ್ತೀನಿ ಅಂತ ಕೈ ಮುಕ್ಕೊಂಡು ನಿಂತ್ಕೊಳ್ಳೋಣಂತ ಅಂದರೆ ಈ ಥರದ ಕೈ ಮುಗಿಯುವಂಥ ಅಭ್ಯಾಸ ಇರುತ್ತಲ್ಲ ಅದು ಸಾಮಾನ್ಯರಿಗಿರ್ಬೋದು ನಿಜವಾದ ತ್ಯಾಗಿಯಾದವನು ಹೇಗಿರ್ತಾನೆ ಅಂತಂದರೆ ಯಾರು ಮುಗಿದ ಮುಂದೆಯೂ ಕೈ ಮುಗಿದು ನಿಂತ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂತ ನೈತಿಕತೆಯ ತಾಕತ್ತದು ವಿವೇಕಾನಂದರು ಹಂಗಿದ್ದವರು ಮಹಾರಾಜರು ವಿವೇಕಾನಂದ್ರ ಕೇಳ್ತಾರೆ ವಿವೇಕಾನಂದರು ಹೊರಡಲೇಬೇಕು ಅಂತ ಹಠ ಇಟ್ಟಾಗ ನಿಮಗೋಸ್ಕರ ನಾನು ಏನು ಮಾಡ್ಬೇಕು ಹೇಳಿ ಅಂತ ಮೈಸೂರಿನ ಮಹಾರಾಜರು ನಿಮಗೋಸ್ಕರ ಏನು ಮಾಡಬೇಕು ಅಂತ ಕೇಳಿದರೆ ನಮಗೆಲ್ಲ ಕೇಳಲಿಕ್ಕೆ ಎಷ್ಟು ದೊಡ್ಡ ಲಿಸ್ಟ್ ಇದೆ ಏನು ಹೇಳ್ತಾರೆ ಗೊತ್ತಾ ಅವ್ರ ಮಾತನ್ನು ಕೇಳಿ ನಮ್ಮ ಭಾರತ ಭೂಮಿಯು ನಮ್ಮ ಭಾರತ ಭೂಮಿಯು ಅನಾದಿಯಿಂದ ಪಡೆದುಕೊಂಡು ಬಂದ ಆಸ್ತಿ ಎಂದರೆ ಉನ್ನತ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳು ಈಗ ಅದಕ್ಕೆ ಆಧುನಿಕ ವಿಜ್ಞಾನ ಜೋಡಣೆಯಾಗಬೇಕು ಈಗ ಭಾರತದಲ್ಲಿ ಅಡಿಯಿಂದ ಮುಡಿಯವರೆಗೆ ರಚನಾತ್ಮಕ ಬದಲಾವಣೆ ಬರಬೇಕಾಗಿದೆ ಅಂತ ಹೇಳಿದರು ಆ ಮಾತಿನ ಪ್ರಭಾವ ಹೆಂಗಿತ್ತು ಅಂತಂದರೆ ಮುಂದೆ ಮೈಸೂರಿನಲ್ಲಿ ಕೆಲವೊಂದು ಸಲ ಸಂತರು ಏನಾದರೂ ಹೇಳಿಬಿಟ್ರೆ ಒಂದು ಜಾಗದಲ್ಲಿ ನಿಂತ್ಕೊಂಡು ಅದು ಬದಲಾವಣೆ ತಂದೇ ತರತ್ತೆ ಅಂತ ಮುಂದೆ ಮೈಸೂರಿನ ಬದಲಾವಣೆ ಹೆಂಗಿತ್ತು ಅಂತಂದರೆ ವಿಜ್ಞಾನ ಜೋಡಿಸ್ಕೊಳ್ಬೇಕಿತ್ತಲ್ಲ ಟಾಟಾದವರು ಸೈನ್ಸ್ಗೆ ಸಂಬಂಧಪಟ್ಟದ್ದು ಏನಾದರೂ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ಮೈಸೂರಿನ ಮಹಾರಾಜರು ಹೇಳ್ತಾರೆ ಬೆಂಗಳೂರಲ್ಲಿ ಜಾಗ ಕೊಡ್ತೀವಿ ನಾವು ಇಲ್ಲೇ ಮಾಡಿ ಅದನ್ನು ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಾದರೂ ನಿಂತ್ಕೊಂಡಿದೆ ಅಂತಂದರೆ ಎಲ್ಲೋ ದೂರದಲ್ಲಿ ನೋಡಿದರೂ ಕೂಡ ಒಂದು ಭೂಮಿಕೆ ವಿವೇಕಾನಂದ್ರ ಹಾಕ್ಕೊಟ್ಟಿರೋದು ರಚನಾತ್ಮಕ ಬದಲಾವಣೆಗಳು ಬರಬೇಕು ಅಂತ ಹೇಳಿದ್ರಲ್ಲ ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಂದು ಹೆಜ್ಜೆ ಮುಂದೆ ಯಾವಾಗಲೂ ಯಾರಾದರೂ ಇಟ್ಟಿದ್ರೆ ಅದು ಮೈಸೂರೇ ಆಗಿತ್ತು ಹೆಣ್ಣು ಮಕ್ಕಳ ಎಜುಕೇಷನ್ಗೆ ಮೈಸೂರು ಎಷ್ಟು ದೊಡ್ಡ ಕೆಲಸ ಮಾಡ್ತು ಇವೆಲ್ಲವೂ ಯಾಕೆ ಸಾಧ್ಯ ಆಯಿತು ಅಂತಂದರೆ ಒಬ್ಬ ಸಂತನ ಕಾಲಿಟ್ಟು ಸಂತ ಹೇಳಿದ ಮಾತುಗಳ ಕೆಪಾಸಿಟಿ ಹಾಗಿತ್ತು ಮೈಸೂರಿನ ಮಹಾರಾಜರು ಏನಾದರೂ ಮಾಡಿ ಇವರಿಗೆ ಏನಾದರೂ ಕೊಡಬೇಕು ಅಂತ ಅವರಿಗೆ ತಟ್ಟೆರೆಲ್ಲ ದುಡ್ಡಿಟ್ಟು ಎಲ್ಲ ಕೊಡಲಿಕ್ಕೆ ಹೋದರೆ ವಿವೇಕಾನಂದರ ಕೈ ಮುಗಿದು ನಿನಗೇನಾದರೂ ಕೊಡಲೇಬೇಕು ಅಂತಿದ್ದರೆ ಯೋಚನೆ ಮಾಡಿ ಏನು ಕೇಳಿರ್ಬೋದು ಅಂತ ನಿನಗೇನಾದರೂ ಕೊಡಲೇಬೇಕು ಅಂತಿದ್ದರೆ ನಾನು ಮುಂದಿನ ಊರಿಗೆ ಹೋಗಲಿಕ್ಕೆ ಒಂದು ಟ್ರೈನ್ ಟಿಕೆಟ್ ಮಾಡಿಸ್ಕೊಡು ಅಂದರು ಸ್ವಾಮೀಜಿ ಏನು ಅದ್ಭುತವಾಗಿದೆ ನೋಡಿ ಕೇಳಲಿಕ್ಕೆ ಮಹಾರಾಜರು ಮಾರ್ಕೆಟಿಗೆ ಕಳಿಸ್ಕೊಟ್ರಂಥ ವಿವೇಕಾನಂದರನ್ನ ಮಂತ್ರಿಯ ಜೊತೆಗೆ ಅವ್ರು ಏನು ಕೇಳ್ತಾರೋ ಕೊಡಿಸು ಅಂತ ಏನೂ ಬೇಡ ಅಂತ ಇವ್ರು ಹೇಳ್ತಾರೆ ಬ್ಲ್ಯಾಂಕ್ ಚೆಕ್ ಇಟ್ಕೊಂಡು ವಿವೇಕಾನಂದರದ್ದು ಎಂಟು ಒಂದು ಹೊಗೆ ಸೊಪ್ಪು ತೊಗೊಂಡು ಹೊರಟ್ರಂತೆ ಅಲ್ಲಿಂದ ಸಾಕು ನನಗೆ ಹೊರಡ್ತೀನಿ ನಾನೇನು ಅದು ವಿವೇಕಾನಂದರ ವ್ಯಕ್ತಿತ್ವ ಆಗಿತ್ತು ಮಾತಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ ಅದು ಬದುಕಿನಿಂದಾಗಿ ಬರುತ್ತೆ ಅನೇಕ ಬರಹಗಾರರು ಹುಟ್ಟುತ್ತಾರೆ ಮತ್ತು ಕಳೆದೇ ಹೋಗಿಬಿಡ್ತಾರೆ ಯಾಕೆಂದರೆ ಅದು ಬರಹ ಬರಹ ಮಾತ್ರ ಆಗಿರುತ್ತೆ ಹೃದಯ ಆಗಿರಲ್ಲ ಕೆಲವರು ಬರೆದ್ರೆ ಐವತ್ತು ವರ್ಷ ನೂರು ವರ್ಷ ಕಳೆದರೂ ಅದು ಮಾಸೋದಿಲ್ಲ ಮತ್ಮತ್ ಓದೋಣ ಅನ್ಸುತ್ತೆ ಯಾಕೆ ಅಂತಂದರೆ ಅದು ಬರಹ ಬರೀ ಬರಹ ಆಗಿರಲ್ಲ ಇಡೀ ಹೃದಯವನ್ನೇ ತೆಗೆದಲ್ಲಿಟ್ಟುಬಿಟ್ಟಿರುತ್ತಾರೆ ವಿವೇಕಾನಂದರು ವ್ಯಕ್ತಿತ್ವ ಹೆಂಗಿತ್ತು ಅಂತಂದರೆ ಆ ವ್ಯಕ್ತಿತ್ವವೇ ಮಾತಾಡ್ತಾ ಇದ್ದಿದ್ದರಿಂದ ಅದರಲ್ಲಿ ನಿಜವಾದ ಶಕ್ತಿ ಇತ್ತು ಕಂಠ ಮಾತಾಡಬೇಕಾದ ಅಗತ್ಯ ಇರಲಿಲ್ಲ ಸ್ವಾಮಿ ವಿವೇಕಾನಂದರು ಅತ್ಯಂತ ಪ್ರಭಾವಿಯಾಗಿರುವಂಥ ಮಾತುಗಳನ್ನು ಹೇಳಿದ್ದು ಅಥವಾ ಅದು ಕೇಳಲಿಕ್ಕೆ ಸಿಗೋದು ಮದ್ರಾಸ್ನಲ್ಲಿ ಮದ್ರಾಸ್ನಲ್ಲಿ ಅನೇಕ ತರುಣರು ವಿವೇಕಾನಂದರ ಜೊತೆ ಮಾತನಾಡಲಿಕ್ಕೆ ಅಂತ ಬರ್ತಿದ್ರು ಅದರಲ್ಲೂ ಕೆಲವು ಪ್ರಶ್ನೆಗಳು ವಿವೇಕಾನಂದರನ್ನ ಗಂಭೀರವಾಗಿ ತಾಕುವಂಥ ಪ್ರಶ್ನೆಗಳೇ ಒಂದು ಪ್ರಶ್ನೆ ಕೇಳ್ತಾರೆ ಭಾಳ ಚೆನ್ನಾಗಿದೆ ಅತ್ಯಂತ ಶ್ರೇಷ್ಠವಾಗಿರುವಂಥ ವೇದಾಂತ ನಿರ್ಗುಣ ನಿರಾಕಾರ ಪರಬ್ರಹ್ಮನ ಕಲ್ಪನೆಯನ್ನು ಕಟ್ಟಿಕೊಡುವಂಥ ವೇದಾಂತ ನಮ್ಮಲ್ಲಿದ್ದರೂ ಇಷ್ಟು ಭಯಾನಕವಾದ ಮೂರ್ತಿ ಪೂಜೆ ಯಾಕಿದೆ ಅಂತ ಒಬ್ಬರು ಕೇಳಿದರು ಕೇಳಿದವರು ಅಲ್ಲ ಹಿಂದೂ ಉತ್ತರ ಏನು ಕೊಡಬೇಕು ಏನು ಹೇಳ್ತಾರೆ ಗೊತ್ತಾ ಸ್ವಾಮೀಜಿ ನಮ್ಮ ಮುಂದೆ ಹಿಮಾಲಯ ಪರ್ವತ ಇದೆಯಲ್ಲಪ್ಪ ಜಗತ್ತಿನಲ್ಲಿ ಹತ್ರನೂ ಇಲ್ಲ ಅದಕ್ಕೆ ಮೂರ್ತಿ ಪೂಜಕ್ಕ ನಾವು ಅಂತ ಉತ್ತರ ಹೆಂಗೆ ಅರ್ಥೈಸ್ಕೊಳ್ಳೋದು ಅಂತಂದರೆ ಜಗತ್ತು ಮಿಥ್ಯಾ ಅಂತ ಎಲ್ಲವೂ ಹೇಳೋದು ನಿಜ ಆದರೆ ಇಷ್ಟು ಸತ್ಯ ಅಚಲವಾಗಿರುವಂಥ ಹಿಮಾಲಯವೇ ಎದುರಿಗೆ ನಿಂತ್ಕೊಂಡಾಗ ಇದಕ್ಕೊಂದು ನಮಸ್ಕಾರ ಮಾಡದೇ ಇರಲಿಕ್ಕೆ ಹೆಂಗಪ್ಪ ಸಾಧ್ಯ ಹೀಗಾಗಿ ಮೂರ್ತಿ ಪೂಜೆ ಅಂತ ಏನು ಸುಂದರವಾದ ಚಿಂತನೆಯನ್ನು ಕೊಟ್ಟರು ಸ್ವಾಮೀಜಿ ಮದ್ರಾಸಿನ ತರುಣರು ಪುಣ್ಯ ಅಂತ ಅನಿಸುತ್ತೆ ಇಂಥ ಪ್ರಶ್ನೆ ಕೇಳಿನೇ ಅದ್ಭುತವಾಗಿರೋ ಉತ್ತರಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿದರು ಯಾರೋ ಒಬ್ಬರು ಕರ್ಮಠರು ಬರ್ತಾರೆ ವೇದಾಧ್ಯಯನ ಮಾಡಿಕೊಂಡು ಎಲ್ಲ ನಿತ್ಯ ಅನುಷ್ಠಾನವನ್ನು ಮಾಡ್ತಾ ಇರೋರು ಬಂದವರು ಹೇಳ್ತಾರೆ ಸ್ವಾಮೀಜಿ ಈಗಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀವಿ ಎಲ್ಲರೂ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಸಂಧ್ಯಾ ಮಾಡ್ಲಿಕ್ಕೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಆದರೂ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತಂದುಬಿಡ್ತಾರೋ ಸ್ವಾಮೀಜಿ ನಮಗೆ ತುಂಬ ಡೈನಮಿಕ್ ಅನ್ನಿಸ್ತಾರಲ್ಲ ಇವೆಲ್ಲ ಮಾಡಬೇಡಿ ಅಂತ ಹೇಳ್ತಾರೆ ಅಂತಂದರೆ ಖಂಡಿತವಾಗಿಯೂ ಇಲ್ಲ ಸ್ವಾಮೀಜಿ ಕೆಂಪ್ ಕೆಂಪಾಗಿ ಹೋಗ್ಬಿಟ್ರು ಏನೋ ಸ್ವಾಮೀಜಿ ಹೇಳೋ ಮಾತಿದು ನಡ್ಕೊಂಡು ಹೋಗ್ಲಿಕ್ಕೆ ಪುರುಸೊತ್ತಿಲ್ಲ ಅಂತ ವೇಗವಾಗಿ ಓಡೋ ಸ್ಥಿತಿಯಲ್ಲಿರ್ತಿದ್ದಂಥ ಋಷಿಗಳಿಗೆ ಇವೆಲ್ಲವನ್ನು ಮಾಡಲಿಕ್ಕೆ ಅವರ ಎದುರಿಗೆ ಕ್ಷುದ್ರ ಜೀವಿಗಳಾಗಿರೋ ನಮಗೆ ನಿಮಗೆ ಸಂಧ್ಯಾ ಒಂದೇ ಮಾಡ್ಲಿಕ್ಕೆ ಪುರುಸೋತಿಲ್ವ ಅಂತ ಕೇಳಿದರು ಸ್ವಾಮೀಜಿ ಸ್ವಾಮೀಜಿ ಹತ್ರ ಇನ್ನೊಬ್ಬರು ಬಂದು ಕೇಳ್ತಾರೆ ಸ್ವಾಮೀಜಿ ನೀವು ಉಪನಿಷತ್ತುಗಳ ಬಗ್ಗೆ ತುಂಬ ಮಾತನಾಡ್ತೀರಿ ಈ ಉಪನಿಷತ್ತುಗಳೆಲ್ಲ ಗೊಡ್ಡು ಕಂತೆಗಳಲ್ವ ಒಂದು ಚೂರು ಉಪಯೋಗಕ್ಕೆ ಬರಲ್ಲ ಅಂತ ನಿಮ್ಗೆ ಅನ್ಸಲ್ವಾ ಅಂತ ಅಂದ್ಬಿಟ್ರು ಉಪನಿಷತ್ತನ್ನು ಆರಾಧಿಸ್ತಾ ಇದ್ದಂಥ ಈ ದೇಶದ ಋಷಿಗಳ ಬಗ್ಗೆ ಅಪಾರವಾದ ಗೌರವ ಇದ್ದಂಥ ವಿವೇಕಾನಂದರ ಮುಂದೆ ಹಿಂಗೆ ಮಾತಾಡಿದರೆ ಸ್ವಾಮೀಜಿ ಕೂತಿದ್ದವರು ಸ್ವಲ್ಪ ಹೊತ್ತು ಆ ಮಾತುಗಳನ್ನು ಕೇಳಿದ ಕಣ್ಣೆಲ್ಲ ಕೆಂಪಾಗ್ಬಿಡ್ತಂತವ್ರದ್ದು ಒಂದು ಸಲ ಕೆಂಪಾದ ಮೇಲೆ ಅವ್ರು ಮಾತಾಡಿದ್ದೀನಿ ಹಾಗೆ ಮುಂದಿಡ್ತೀನಿ ನಿಮ್ಮ ಪೂರ್ವಜರನ್ನೇ ನಿಂದಿಸುವಷ್ಟು ಎದೆಕೆಚ್ಚೇನು ನಿಮಗೆ ನಾಲ್ಕು ಅಕ್ಷರ ಕಲಿತು ನಿಮ್ಮ ತಲೆಯೆಲ್ಲ ತಿರುಗಿಬಿಟ್ಟಿದೆ ಆ ಋಷಿಗಳ ಜ್ಞಾನವನ್ನು ಯಾವತ್ತಾದರೂ ಪರೀಕ್ಷಿಸಿ ನೋಡಿದ್ದೀರೇನು ವೇದಗಳನ್ನು ಅಮೂಲಾಗ್ರವಾಗಿ ಓದಿದ್ದೀರಾ ಈ ಗ್ರಂಥಗಳು ಋಷಿಗಳು ನಿಮ್ಮ ಮುಂದಿಟ್ಟಿರುವ ಸವಾಲುಗಳು ನಿಮ್ಮಲ್ಲೇನಾದರೂ ತಾಕತ್ತಿದ್ದರೆ ಆ ಸವಾಲನ್ನು ಎದುರಿಸಿ ನೋಡ್ತೀನಿ ಕೆಚ್ಚಿದರೆ ಋಷಿಗಳು ಕೊಟ್ಟಿರುವಂಥ ಆ ಸವಾಲನ್ನು ಹೊರಗೆ ಹಚ್ಚಿ ಆಗ ಮಾತಾಡಿ ನೋಡ್ತೀನಿ ಅಂತಂದರು ವಿವೇಕಾನಂದರು ಏನು ಆಕ್ರೋಶ ಇದ್ದಿರ್ಬೋದು ನನಗೆ ಈ ಈ ವಾಕ್ಯಗಳನ್ನು ಹಂಗಂಗೆ ಓದ್ತಿರುವಾಗ ವಿವೇಕಾನಂದರ ಕೋಪ ಹೆಂಗಿದ್ದಿರ್ಬೋದು ಆ ಸಂದರ್ಭದಲ್ಲಿ ಅಂತ ಕೋಪ ವೈಯಕ್ತಿಕವಾಗಿ ನಿಮ್ಮನ್ನು ನಿಂದಿಸಿದಾಗಲಲ್ಲ ಋಷಿಗಳನ್ನು ನಿಂದಿಸಿದಾಗ ಆ ಋಷಿಗಳು ಕೊಟ್ಟಂಥ ಸಾಹಿತ್ಯವನ್ನು ನಿಂದಿಸಿದಾಗ ಬರ್ತಿದ್ದಂಥ ಕೋಪ ಸ್ವಾಮೀಜಿ ಹೇಳ್ತಾರೆ ಯಾರೊಬ್ಬರು ಬಂದು ಕೇಳಿದರು ಸ್ವಾಮೀಜಿ ನೀವು ಅದ್ವೈತವೇ ಸರ್ವಸ್ವ ಅಂತ ಕೇಳಿದರೆ ಅಂತ ಹೇಳಿದರೆ ಅದರ ಅರ್ಥ ನೀವೇ ಪರಮಾತ್ಮ ಅಂತ ಆವಾಗ ನೀವು ಮಾಡಿದ ಯಾವ ತಪ್ಪು ತಪ್ಪಲ್ಲ ಅಲ್ವಾ ಅಂದರೆ ನೀವು ಕೊಲೆ ಮಾಡಿದರೂ ತಪ್ಪಲ್ಲ ನೀವು ಕಳತನ ಮಾಡಿದ್ರು ತಪ್ಪಲ್ಲ ಅದ್ವೈತ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಮೂದಲಿಸಿದ ಈ ಬಾರಿ ಸ್ವಾಮೀಜಿ ಕೋಪ ಬರಲಿಲ್ಲ ಭಾಳ ಭಾವುಕರ ಸ್ವಾಮೀಜಿ ಏನು ಹೇಳಿದ್ರು ಗೊತ್ತಾ ಭಾಳ ಚೆನ್ನಾಗಿದೆ ಅವರು ಹೇಳಿದರು ನಾನು ಪರಮಾತ್ಮನೊಂದಿಗೆ ಒಂದಾಗಿದ್ದೀನಿ ಅಂತ ಪ್ರಾಮಾಣಿಕವಾಗಿ ನಂಬಿದ್ದೇ ಆದರೆ ನನ್ನಿಂದ ಒಂದು ತಪ್ಪು ಕೂಡ ಸಾಧ್ಯವೇ ಇಲ್ಲ ಆದ್ದರಿಂದ ನನ್ನ ಮೇಲೆ ನನಗೆ ಹಿಡಿತಾನೇ ಬೇಕಿಲ್ಲ ಅಂತಂದರು ಸ್ವಾಮೀಜಿ ಏನು ಚೆನ್ನಾಗಿದೆ ಪ್ರಾಮಾಣಿಕವಾದ ಭಾವ ಮಿತ್ರರೆ ಮದ್ರಾಸಿಗೆ ಹೋಗೋಕ್ಕಿಂತ ಮುಂಚೆ ಪ್ರಾಬಬಲಿ ಮೈಸೂರಿನ ಮಹಾರಾಜರವರಿಗೆ ಪ್ರಶ್ನೆ ಕೇಳ್ತಾರೆ ಏನೋ ಪ್ರಶ್ನೆ ಕೇಳಿ ಅದ್ವೈತ ಅಥವಾ ನಿರಾಕಾರ ನಿರ್ಗುಣ ಪರಬ್ರಹ್ಮನ ಸಾಕ್ಷಾತ್ಕಾರದ ಬಗ್ಗೆ ಮಾತನಾಡುವಾಗ ವಿವೇಕಾನಂದರು ಕಣ್ಣುಗಳನ್ನು ಅಗಲಿಸ್ಕೊಂಡು ಹೇಳ್ತಾರೆ ಸತ್ಯವಾಗಿಯೂ ನಾನು ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಂಡಿದ್ದೇನೆ ಯಾರೋ ಸಾಕ್ಷಾತ್ಕರಿಸಿಕೊಳ್ದವ್ ಹೇಳ್ದವ್ರು ಹೇಳ್ತಾ ಇರೋ ಮಾತಲ್ಲ ಇದು ಸಾಕ್ಷಾತ್ಕರಿಸಿಕೊಂಡ ಮೇಲೆ ಹೇಳ್ತಾನೆ ಯಾರು ನಾನು ಭಗವಂತನೊಂದಿಗೆ ಒಂದಾಗಿದ್ದೀನಿ ಅಂತ ಭಾವಿಸ್ತಾನೋ ಪ್ರಾಮಾಣಿಕವಾಗಿ ಅದನ್ನು ಅದನ್ನು ಸಾಕ್ಷಾತ್ಕರಿಸಿಕೊಳ್ತಾನೋ ಅವನಿಂದ ತಪ್ಪಾಗುವುದು ಸಾಧ್ಯವೇ ಇಲ್ಲ ಸುಮ್ಮನೆ ಅಲ್ಲ ಈ ಮಾತುಗಳು ಅಂತ ಈ ಮಾತಿನ ಹಿಂದೆ ಇರ್ಬೋದಾಗಿರುವಂಥ ತಪಸ್ಸನ್ನು ಒಂದು ಕ್ಷಣ ಊಹಿಸಿಕೊಳ್ಬೇಕು ಸ್ವಾಮಿ ವಿವೇಕಾನಂದರು ಇದೇ ಮಡ್ರಾಸ್ನಲ್ಲಿ ಮಾತಾಡ್ತಾ ಹೇಳ್ತಾರೆ ನೀವು ಪಾಶ್ಚಾತ್ಯ ಆದರ್ಶಗಳನ್ನು ಹಿಂಬಾಲಿಸುವ ಮೊದಲು ಅವುಗಳನ್ನು ಚೆನ್ನಾಗಿ ಪರಿಶೀಲಿಸಿ ವಿಮರ್ಶಿಸಿ ನೋಡಬೇಕು ಅದೊಂದು ಭಯಂಕರ ಇತ್ತು ಸ್ವಾಮೀಜಿಗೆ ಪಾಶ್ಚಾತ್ಯ ಆದರ್ಶಗಳು ಮತ್ತು ಭಾರತೀಯ ಆದರ್ಶಗಳನ್ನು ಮುಂದೊಂದು ಸಲ ಅಕ್ಕ ನಿವೇದಿತ ಮಾತಾಡ್ತಿರಬೇಕಾದ್ರೆ ಸ್ವಾಮೀಜಿ ಹೇಳ್ತಾರೆ ನಿವೇದಿತಾ ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್ ಯು ಫಸ್ಟ್ ಟೆಸ್ಟ್ ಇಟ್ ಆ್ಯಂಡ್ ದೆನ್ ಇಟ್ ವೆಸ್ಟ್ ಏನಾದರೂ ಕೊಟ್ಟರೆ ಮೊದಲು ಟೆಸ್ಟ್ ಮಾಡು ಆಮೇಲೆ ಅಕ್ಸೆಪ್ಟ್ ಮಾಡು ಆ್ಯಂಡ್ ಎನಿಥಿಂಗ್ ಆಫ್ ಇಂಡಿಯನ್ ಆರಿಜನ್ ಯು ಫಸ್ಟ್ ಅಕ್ಸೆಪ್ಟ್ ಇಟ್ ಇಫ್ ರಿಕ್ವೈರ್ಡ್ ಯು ಟೆಸ್ಟ್ ಇಟ್ ಅಂತ ಟೆಸ್ಟ್ ಮಾಡೋ ಅಗತ್ಯನೇ ಇಲ್ಲ ಅಂತ ಸುಮ್ಮನೆ ಹೇಳೋದಾದರೆ ದೀಪ ಬೆಳಗಿ ನಾವು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಹುಟ್ಟಿದ್ದ ಹಬ್ಬವನ್ನು ಸೆಲೆಬ್ರೇಟ್ ನೀವು ಟೆಸ್ಟ್ ಮಾಡಬೇಕು ಅಂತನೇ ಇಲ್ಲ ಸುಮ್ಮನೆ ದೀಪ ಬೆಳಗ್ಬಿಡಿ ಅಗತ್ಯ ಬಿದ್ದರೆ ದೀಪ ಯಾಕೆ ಬೆಳಗಬೇಕು ಅಂತ ಆಮೇಲೆ ಯೋಚನೆ ಮಾಡಿ ಕೇಕ್ ಕಟ್ ಮಾಡಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಒಂದು ಸಲ ಟೆಸ್ಟ್ ಮಾಡಿ ಮಾಡಬೇಕಾ ಇದು ಅಗತ್ಯ ಇದೆಯಾ ಅಂತ ಪಶ್ಚಿಮ ಏನೇ ಕೊಟ್ಟರು ಒಂದು ಸಲ ಟೆಸ್ಟ್ ಮಾಡಿ ನೋಡಿ ಬೇಕೇ ಬೇಕಾ ಇದು ಅಗತ್ಯ ಇದೆಯಾ ಅಂತ ಆದರೆ ಭಾರತ ಏನಾದರೂ ಕೊಟ್ಟಾಗ ಮೊದಲು ಅಕ್ಸೆಪ್ಟ್ ಮಾಡಿ ಆಮೇಲೆ ಬೇಕಿದ್ರೆ ಟೆಸ್ಟ್ ಮಾಡಿ ಅದನ್ನು ಮಡ್ರಾಸ್ನಲ್ಲೇ ಭಾಳ ಹಿಂದೆ ಹೇಳಿದರು ಅವರು ಅವರ ವಿಲಾಸಪೂರ್ಣವಾದ ಸಂಸ್ಕೃತಿಯು ನಮ್ಮ ಸಮಾಜದೊಳಗೆ ಸೇರಿಕೊಳ್ಳದಂತೆ ಅತಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಅಲ್ಲದೆ ನಮ್ಮ ಪುರಾತನ ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ವಪೂರ್ಣವು ವೈಭವಯುತವಾದ ಯಾವ ಯಾವ ಅಂಶಗಳಿವೆಯೋ ಅವುಗಳನ್ನೆಲ್ಲ ಕಾಪಾಡಿಕೊಳ್ಳುವ ಮತ್ತು ಎತ್ತಿ ಹಿಡಿಯುವ ಪ್ರಯತ್ನ ಮಾಡಬೇಕು ಅಂತ ನಿಜವಾದ ಭಾರತೀಯನ ಕರ್ತವ್ಯ ಅದು ನನ್ನ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಯಾವ ಶ್ರೇಷ್ಠ ವ್ಯಾಲ್ಯೂಸ್ ಇದೆಯೋ ಅದನ್ನು ಎತ್ತಿ ಹಿಡಿಬೇಕು ಅಂತ ಅಕಸ್ಮಾತ್ ಹಾಗೇನಾದರೂ ಮಾಡಲಿಲ್ಲ ಅಂತಂದರೆ ಭಾರತದ ರಾಷ್ಟ್ರೀಯತೆಯ ತಳಪಾಯ ಕುಸಿದು ಹೋಗುತ್ತೆ ಅಂತಾರೆ ವಿವೇಕ ಸಲ ಪಬ್ಲಿಕ್ ಟಿವಿ ಡಿಬೇಟ್ನಲ್ಲಿ ಕೂತಿದ್ದ ಒಂದು ಪ್ರಶ್ನೆ ಕೇಳಿದ್ರು ಅವರು ಸುಧಾರಣೆಯ ದೃಷ್ಟಿಯಿಂದ ರೈಟ್ನವರು ಸುಧಾರಣೆ ಮಾಡ್ತಾರೆ ಲೆಫ್ಟ್ ಅವರು ಸುಧಾರಣೆ ಮಾಡ್ತಾರೆ ಡಿಫ್ರೆನ್ಸ್ ಎಲ್ಲಿದೆ ಹಂಗಿದ್ರೆ ಅಂತ ಕರೆಕ್ಟ್ ಅಲ್ಲ ಅವ್ರಿಗೂ ಅದೇ ಸುಧಾರಣೆ ಆಗಬೇಕು ಅವ್ರಿಗೂ ಹೆಣ್ಣು ಮಕ್ಕಳ ಜೀವನ ಚೆನ್ನಾಗಿರಬೇಕು ರೈಟ್ನವ್ರಿಗೂ ಇರಬೇಕು ಲೆಫ್ಟ್ನವ್ರಿಗೂ ಇರಬೇಕು ಅವ್ರಿಗೂ ವ್ಯಾಪಾರ ಅತ್ಯಂತ ಸಾಮಾನ್ಯವಾಗಿರುವಂಥ ಕೃಷಿಕ ಒಳ್ಳೆ ಬದುಕನ್ನು ನಡೆಸಬೇಕು ಅದು ಇಬ್ಬರಿಗೂ ಬೇಕು ಕರೆಕ್ಟು ಆದರೆ ವ್ಯತ್ಯಾಸ ಇರೋದು ಎಲ್ಲಿ ಅಂತಂದರೆ ಅವರಿಗೆ ರಾಷ್ಟ್ರೀಯ ತಳಪಾಯದ ಬಗ್ಗೆ ಕಲ್ಪನೆ ಇಲ್ಲ ಬಲಪಂಥೀಯರಿಗೆ ರಾಷ್ಟ್ರೀಯ ತಳಪಾಯ ಕೆಡದಂತೆ ಸುಧಾರಣೆ ತರೋದು ಬಹಳ ಅಗತ್ಯ ಅಂತ ಇದೊಂದೇ ಮೇಜರ್ ಡಿಫ್ರೆನ್ಸ್ ಇನ್ನೆಲ್ಲ ಒಂದೇ ಕೆಲಸ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸುಧಾರಣೆ ಅನ್ನೋದು ಯಾವುದಾದ್ರೂ ಒಂದು ಸಂಸ್ಕೃತಿಯನ್ನು ಹೇರಿಕೊಳ್ಳುವಂಥದ್ದಲ್ಲ ಸುಧಾರಣೆ ಅನ್ನೋದು ನಮ್ಮ ಮೌಲ್ಯಗಳಿಗೆ ಧಕ್ಕೆ ಬರದಂತೆ ಬದಲಾವಣೆಯನ್ನು ತರುವಂಥ ಪ್ರಯತ್ನ ಅಂತ ಏನು ಸುಂದರವಾದ ಮಾತು ಆ ಮೌಲ್ಯಗಳನ್ನು ಉಳಿಸಿಕೊಂಡು ಬೆಳೆಯುವಂಥ ಪ್ರಕ್ರಿಯೆ ಆಗಬೇಕಲ್ಲ ಅದು ಆಗಬೇಕಾಗಿದೆ ವಿವೇಕಾನಂದರ ಮಾತು ಹೆಂಗೆ ಸ್ಪ್ರೆಡ್ ಆಗ್ತಿತ್ತು ಮಡ್ರಾಸ್ನಲ್ಲಿ ಅಂತಂದರೆ ತರುಣರು ಹಿಂಡ್ ಹಿಂಡಾಗಿ ಬಂದರು ವಿವೇಕಾನಂದರನ್ನ ಪ್ರಶ್ನೆ ಕೇಳ್ತಿದ್ರು ಟೆಸ್ಟ್ ಮಾಡ್ತಿದ್ದರು ಕಾಲೇಜಲ್ಲಿ ಸ್ಪ್ರೆಡ್ ಆಗಿಬಿಡ್ತಲ್ಲ ಸ್ವಾಮಿಗಳು ಇದ್ದಾರೆ ಏನು ಮಾತಾಡ್ತಾರೆ ಗೊತ್ತಾ ಅದು ಯಾವ ಸ್ವಾಮಿ ನೋಡೇ ಬಿಡೋಣ ಅಂತ ಎಲ್ಲ ಹುಡುಗರು ಬರ್ತಿದ್ರು ಒಂದಷ್ಟು ಹುಡುಗರು ಬಂದರು ಒಂದು ಸಲ ವಿವೇಕಾನಂದರು ಹುಕ್ಕಾ ಸೆತ್ತಾ ಕೂತಿದ್ರಂತ ಬಂದವನ ಹುಡುಗ ಕೇಳ್ತಾನೆ ದೇವರು ಅಂದರೆ ಡೆಫಿನೇಷನ್ ಏನು ಈ ಸೈನ್ಸ್ ಓದ್ಕೊಂಡ್ರ ಡೆಫಿನೇಷನ್ ಕೊಡೋದೊಂದು ಹುಚ್ಚು ಭಾಳ ದೇವರು ಅಂದರೆ ಡೆಫಿನೇಷನ್ ಏನು ಅಂತ ಸ್ವಾಮೀಜಿ ಹುಕ್ಕಾ ಸೆತ್ತಿದ್ರು ಪಕ್ಕಕ್ಕೆ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಎನರ್ಜಿಗೆ ಡೆಫಿನೇಷನ್ ಏನು ಅಂತ ಕೇಳಿದರು ಸೈನ್ಸ್ ಹುಡುಗ ಅವನಿಗೆ ಗೊತ್ತಿರಲಿಲ್ಲ ಸ್ವಾಮಿಗಳು ಧರ್ಮ ಬಿಟ್ಟರೆ ಬೇರೆ ಮಾತಾಡಲ್ಲ ಅವನು ಡೈರೆಕ್ಟ್ ಎನರ್ಜಿಗೆ ಬಂದುಬಿಟ್ರಲ್ಲ ಸ್ವಲ್ಪ ಟೆನ್ಷನ್ ಆಯ್ತು ಅವನಿಗೆ ಅವನಿಗೆ ಬೆಬೆ ಬೆನ್ನಲಿಕ್ಕೆ ಶುರು ಮಾಡ್ದೆ ಎನರ್ಜಿ ಅಂದರೆ ಅದು ಅಂತ ಏನೋ ಹೇಳ್ದ ಸ್ವಾಮೀಜಿ ಇಲ್ವಲ್ಲ ಹಂಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅದಕ್ಕೇನೋ ಉಲ್ಟಾ ಉತ್ತರ ಕೊಟ್ಟರು ಅವ್ನು ಪಕ್ಕದಲ್ಲಿ ಇದೊಂದು ಸ್ವಲ್ಪ ಹೆಲ್ಪ್ ಮಾಡ್ದೆ ಎನರ್ಜಿ ಅಂದರೆ ಇದಿರ್ಬೋದ ಸ್ವಾಮೀಜಿ ಅಂದರು ಹಾಗೂ ಆಗಲ್ವಲ್ಲ ಇದು ಆಗುತ್ತಲ್ಲ ಅಂತ ಮತ್ತೇನೋ ಕೊಟ್ಟರು ಮಾಡು ಮಾಡು ಮಾಡಿ ಅವ್ರಿಗೆ ಏನು ಮಾಡಿದ್ರು ಎನರ್ಜಿಗೆ ಡೆಫಿನೇಷನ್ ಆಗಲಿಲ್ಲ ಸ್ವಾಮೀಜಿ ಅಂದರು ಅಲ್ಲ ಕಣ ದಿನಾಗಲೂ ಬಳಸೋ ಎನರ್ಜಿಗೆ ಡೆಫಿನೇಷನ್ ಕೊಡಲಿಕ್ಕೆ ಆಗಲಿಲ್ಲ ನಿನಗೆ ದೇವ್ರ ಡೆಫಿನೇಷನ್ ಕೇಳಕ್ಕೆ ಬಂದ್ಬಿಟ್ಟ ಅಂದರು ಫುಲ್ ಸಾಯಿಸ್ಬಿಟ್ರು ಅವ್ರನ್ನ ಸ್ವಾಮೀಜಿ ಅದು ಭಾಳ ಚೆನ್ನಾಗಿದೆ ಯಾರಾದರೂ ವಾದಕ್ಕೆ ಕೂತರೆ ಮುಂದೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ತಮ್ಮ ಮೊದಲ ಭಾಷಣದಲ್ಲೇ ಎದುರಿಗಿರೋರು ಹೀಗೆ ಸಾಯಿಸಿಬಿಟ್ರೋರು ಅಂದರೆ ಆರಂಭದಲ್ಲೇ ಸಾಯಿಸೋದು ಅನ್ನೋದು ಲಿಟ್ರಲ್ ಮೀನಿಂಗ್ ಅಲ್ಲ ಅವನ ವೈಚಾರಿಕವಾಗಿ ಕೊಂದರು ಅಂತಂದರೆ ಇನ್ನು ಹೇಳ್ಲಿಕ್ಕಾಗದೇ ಇರೋ ಥರ ಈ ಹುಡುಗರಿಗೆ ಹಂಗೆ ಮಾಡಿದರು ಹೇಗೆ ಅವನನ್ನು ನಾವು ಏನಕ್ಕೂ ಲಾಯಕ್ಕಿಲ್ಲ ದೇವರ ಬಗ್ಗೆ ಕೇಳೋಕ್ಕಿಂತ ಮುಂಚೆ ಬೇಕಾಗಿರುವ ಸಾಮಾನ್ಯ ಜ್ಞಾನ ಯಾವುದೂ ನಮಗಿಲ್ಲ ಅಂತ ಪ್ರೂವ್ ಮಾಡಿದ ಮೇಲೆ ಎನರ್ಜಿ ಮತ್ತು ದೇವರನ್ನು ಕಂಪೇರ್ ಮಾಡ್ತಾ ಹೇಗೆ ಅದ್ಭುತವಾಗಿರುವ ಶಕ್ತಿ ಅದು ಅನ್ನೋದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದರೆ ಆ ಹುಡುಗರ ಕಣ್ಣಲ್ಲೆಲ್ಲ ಮಿಂಚಂತೆ ವಾ ಏನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ರು ಅಂತ ಸ್ವಾಮೀಜಿಗೆ ಸೈನ್ಸ್ ಭಾಳ ಅಪ್ಯಾಯವಾಯಿತು ಅವರೆಲ್ಲವನ್ನೂ ಸೈನ್ಸ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಿದ್ದರು ವಿಶೇಷವಾಗಿ ಅಮೆರಿಕಾದಲ್ಲಿ ಸೊ ಅದಕ್ಕೆ ಆರಂಭ ಭಗವಂತ ಇಲ್ಲಿ ಕೊಡಿಸಿದ ಅವರಿಗೆ ಇವೆಲ್ಲ ಸಂಪರ್ಕವೇ ಆಗಿರಲಿಲ್ಲ ಅಂತಂದರೆ ಬಹುಶಃ ಅಮೆರಿಕಾದಲ್ಲಿ ಏಕಾಏಕಿ ವಿಜ್ಞಾನಿಗಳನ್ನೇ ಎದುರಿಸಬೇಕಾದ ಪ್ರಸಂಗ ಬರುವಾಗ ಸ್ವಾಮಿ ಲೀಲಾಜಾಲವಾಗಿ ಎದುರಿಸ್ಲಿಕ್ಕೆ ಆಗ್ತಿರಲಿಲ್ಲ ಆದರೆ ಇದು ಅವ್ರಿಗೆ ಎದುರಿಸುವಂಥ ಅವಕಾಶವನ್ನು ಮಾಡಿಕೊಡ್ತು ಸ್ವಾಮೀಜಿಗೆ ಇದೊಂದು ಒಳ್ಳೆ ಟ್ರೈನಿಂಗ್ ಆಯಿತು ಇಂಥ ಸ್ವಾಮೀಜಿ ಅಲ್ಲಿನ ಹುಡುಗರ ಪ್ರಯತ್ನದ ಫಲವಾಗಿ ಸ್ವಾಮೀಜಿ ಮೊದಲ ಸಾರ್ವಜನಿಕ ಭಾಷಣ ಮಾಡಿದ್ದು ಹೈದರಾಬಾದ್ನಲ್ಲಿ ಭಾಷಣದ ವಿಷಯ ಏನಿತ್ತು ಗೊತ್ತೇನು ಅವರು ವಿದೇಶಕ್ಕೆ ಹೋಗೋ ತಯಾರಿ ಅಷ್ಟೊತ್ತಿಗೆ ಮಾಡಿ ಆಗಿತ್ತು ವಿಷಯ ಏನಿತ್ತು ಅಂತಂದರೆ ಪಶ್ಚಿಮಕ್ಕೆ ನಾನು ಕೊಡಬೇಕಾಗಿರುವ ಸಂದೇಶ ಅಂತ ಏನು ಕಾನ್ಫಿಡೆನ್ಸ್ ಅದು ನಾನು ಏನು ಕೊಡ್ತೀನಿ ಅವರಿಗೆ ಅಂತ ಒಂದು ಸಣ್ಣ ಹಿಂಟ್ ಕೊಟ್ಟಾಯಿತು ಸ್ವಾಮಿ ವಿವೇಕಾನಂದ ಭಾರತೀಯತೆಯನ್ನು ಹೇಗೆ ಪ್ರತಿಪಾದಿಸ್ತೀನಿ ಅಲ್ಲಿ ಅಂತ ಅಮೇರಿಕಾಕ್ಕೆ ಹೋದರೂ ಅಮೇರಿಕಾಕ್ಕೆ ಹೋಗುವ ಯಾತ್ರೆಗಳು ಅದೆಲ್ಲ ಬೇರೆ ಅಲ್ಲಿಗೆ ಹೋಗಿ ಅಲ್ಲಿ ಪಟ್ಟ ಕಷ್ಟಗಳು ಎಲ್ಲ ಬೇರೆ ಅಲ್ಲಿ ರೈಟ್ ಅನ್ನೋ ಅಂಥ ಪ್ರೊಫೆಸರ್ ರೈಟ್ ಅವ್ರಿಗೆ ಸಿಕ್ಕಿದ್ರು ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರು ವಿವೇಕಾನಂದರಿಂದ ತುಂಬ ಪ್ರಭಾವಿತರಾದರು ವಿವೇಕಾನಂದರ ಗೆಳೆಯರಾದರು ವಿವೇಕಾನಂದರ ಸಮರ್ಥಕರಾದರು ವಿವೇಕಾನಂದರು ಪ್ರತಿಪಾದಿಸುವ ರಾಷ್ಟ್ರ ಮತ್ತು ಧರ್ಮದ ಪ್ರತಿಪಾದಕರು ಅವರೂ ಆದರೂ ಅದರ ಬಗ್ಗೆ ಹೆಮ್ಮೆ ತಾಳ್ತಾ ಇದ್ದರು ಅವರ ಹೆಂಡತಿ ವಿವೇಕಾನಂದರ ಬಗ್ಗೆ ಒಂದು ಮಾತು ಹೇಳ್ತಾರೆ ನನಗೆ ಆ ಮಾತು ಭಾಳ ಇಷ್ಟ ಆಗುತ್ತೆ ನಾನು ಆಗಲೇ ಹೇಳಿದ್ದನ್ನೇ ಆಕೆ ಎಷ್ಟು ಸುಂದರವಾದ ಪದಗಳಲ್ಲಿ ಕಟ್ಟಿಕೊಡ್ತಾಳೆ ಅಂತಂದರೆ ಕಾಲಗತಿಯ ಪ್ರಕಾರ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಕಾಲಗತಿಯ ಪ್ರಕಾರ ಅವರ ವಯಸ್ಸು ಮೂವತ್ತು ಆದರೆ ಸಂಸ್ಕೃತಿಯ ದೃಷ್ಟಿಯಲ್ಲಿ ಯುಗ ಯುಗಗಳಷ್ಟು ಹಿರಿಯರು ಅವರು ಏನು ಅದ್ಭುತವಾಗಿದೆ ಸಾಲಿದು ನೋಡಲಿಕ್ಕೆ ಮೂವತ್ತು ವರ್ಷ ಅಷ್ಟೇ ದೇಹ ನೋಡಿದ್ರೆ ಅಷ್ಟು ಕಾಣುತ್ತೆ ಅಷ್ಟೇ ಅವ್ರದ್ದು ಆದರೆ ಅವರ ಸಂಸ್ಕೃತಿನ ಆಲೋಚನೆ ಮಾಡೋದಾದರೆ ಯುಗ ಯುಗಗಳಷ್ಟು ಸ್ವಾಮಿ ವಿವೇಕಾನಂದರು ಅಕ್ಷರಶಃ ಸಪ್ತರ್ಷಿ ಮಂಡಲದಿಂದ ಬಂದವರು ಅನ್ನೋದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳ್ಬೋದು ಹಿಂಗೆ ಹೇಳ್ಬೋದೇನೋ ಅಂತ ಅನಿಸುತ್ತೇನೆ ಅಷ್ಟು ಪ್ರಾಚೀನ ವ್ಯಕ್ತಿ ಅಷ್ಟು ಹಿರಿಯರವರು ಅಂತ ಅವ್ರ ಜೊತೆ ಸಮಯ ಕಳೆದ್ರೆ ಅನ್ನಿಸ್ತಿತ್ತು ಅಂತ ಆಕೆ ಹೇಳಬೇಕು ಅಂತಂದರೆ ಏನು ಸುಂದರವಾದ ಮಾತು ಅದು ಸ್ವಾಮಿ ವಿವೇಕಾನಂದರು ನಾನು ವಿವೇಕಾನಂದರ ಬಗ್ಗೆ ನನಗೆ ಅಚ್ಚರಿ ಕೆಲವೊಂದು ಸಲ ಒಂದು ಸಲ ನಮಗೆ ನಮ್ಮ ಸೀಮಿತ ಕಲ್ಪನೆ ಹೀಗೆ ಅಲ್ಲ ನಾನು ತುಂಬ ಅವ್ರನ್ನ ಓದಿ ಅವ್ರದ್ದೆಲ್ಲ ಮಾಡ್ತಾ ಇರುವಾಗ ಭಾಳ ಆಶ್ಚರ್ಯಚಕಿತನಾಗಿ ಒಬ್ಬ ಸ್ವಾಮೀಜಿನ ಕೇಳಿದೆ ರಾಮಕೃಷ್ಣ ಆಶ್ರಮದಲ್ಲಿ ಸ್ವಾಮೀಜಿ ವಿವೇಕಾನಂದ್ ಇಷ್ಟೆಲ್ಲ ಯಾವಾಗ ಓದಿದ್ರು ಅಂತ ನಮಗೆಲ್ಲ ಓದಿದರೆ ಮಾತ್ರ ತಲೆಗೆ ಬರಬೇಕು ಅಂತ ಹಂಗೆ ಅಲ್ಲ ಸಹಜವಾಗಿ ಹಂಗೆ ಇರು ಅವರಂದರು ರಿಯಲೈಸ್ಡ್ ಸೋಲ್ ಕಣೋದು ಓದಬೇಕಾಗಿರಲಿಲ್ಲ ಯಾವ ಕ್ಷಣದಲ್ಲಿ ಏನು ಬರಬೇಕಾಗಿತ್ತೋ ಅದು ಅವರ ಶ್ರೀಮುಖದಿಂದ ಹೊರಗೆ ಬಳತಿತ್ತು ಅಂತ ನಾನು ತುಂಬ ಬಾರಿ ಯೋಚನೆ ಮಾಡ್ತೀನಿ ಸಾಧ್ಯ ಇರ್ಬೋದು ಅಂತ ಯಾಕೆ ಅಂದರೆ ವಿವೇಕಾನಂದರು ಕ್ಯಾಥರಿನ್ ಸ್ಯಾನ್ಬಾನ್ ಜೊತೆ ಇದ್ದಾಗ ಇದ್ದಾಗ ಆಕೆ ಒಂದಷ್ಟು ಕಡೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾಳಲ್ಲ ಒಂದು ಕಾರ್ಯಕ್ರಮದ ಟೈಟ್ಲ್ ಏನಿತ್ತು ಗೊತ್ತಾ ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆ ಹಿಸ್ಟ್ರಿ ಇನ್ನೊಂದು ಟಾಪಿಕ್ ಏನಿತ್ತು ಗೊತ್ತಾ ಭಾರತದಲ್ಲಿ ಬೆಳ್ಳಿಯ ಉಪಯೋಗ ಏನು ಮಾತಾಡೋದು ಬೆಳ್ಳಿಯ ಉಪಯೋಗ ಕುತ್ಕೊಳ್ಳೋರು ಯಾರು ಆರ್ಡಿನರಿ ಜನ ಅಲ್ಲ ಅವರು ಭಾರತದ ಬೆಳ್ಳಿ ಉಪಯೋಗ ಆಗ ನಡೀತಾ ಇದ್ದ ಗೊಂದಲಗಳ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಂಡವರು ವಿವೇಕಾನಂದರು ಅವರ ಮುಂದೆ ಈ ಚಿಂತನೆಯನ್ನು ಪ್ರಸ್ತುತಪಡಿಸಬೇಕು ಅಂದರೆ ಪಾಂಡಿತ್ಯ ಎಂಥದ್ದಿರಬೇಕು ವಿವೇಕಾನಂದರು ಈ ವಿಚಾರಗಳನ್ನೂ ಮಾತಾಡಿದರು ವಿವೇಕಾನಂದರು ಎಲ್ಲಿವರೆಗೂ ಕೆಲವೊಂದು ಸಲ ಹೇಳ್ತಾರೆ ಅಂತಂದರೆ ಇಂಗ್ಲೆಂಡ್ನಲ್ಲಿ ಫ್ಯಾಷನ್ ಯಾಕೆ ಜಾಸ್ತಿ ಅಂತ ಮಾತಾಡಿದರು ಬಟ್ಟೆಗಳ ಫ್ಯಾಷನ್ ಯಾಕೆ ಜಾಸ್ತಿ ಅಂತ ನಾವೆಲ್ಲ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಏನು ಹೇಳ್ತಾರೆ ಗೊತ್ತವರು ಚಳಿ ತುಂಬ ಇರೋದರಿಂದ ಮೈ ಮುಚ್ಚಲಿಕ್ಕೆ ತುಂಬ ಬಟ್ಟೆ ಬೇಕಾಗತ್ತೆ ಹೀಗಾಗಿ ಎಲ್ಲಿ ಚಳಿ ಜಾಸ್ತಿ ಇರುತ್ತೋ ಅಲ್ಲಿ ಬಟ್ಟೆ ಫ್ಯಾಷನ್ ಜಾಸ್ತಿ ಆಗುತ್ತೆ ಎಲ್ಲಿ ಸೆಕೆ ಜಾಸ್ತಿ ಇರುತ್ತೋ ಅಲ್ಲಿ ಆಭರಣಗಳಿಂದ ಮೈ ಮುಚ್ಕೊಳ್ತಾರೆ ಅಲ್ಲಿ ಆಭರಣಗಳ ಫ್ಯಾಷನ್ ಜಾಸ್ತಿ ಇರುತ್ತೆ ಅಂತ ಭಾರತದಲ್ಲಿ ಆಭರಣಗಳು ಜಾಸ್ತಿ ಯಾಕೆ ಅಂತಂದರೆ ಸೆಕೆ ಜಾಸ್ತಿ ಇಂಗ್ಲೆಂಡಲ್ಲಿ ಬಟ್ಟೆ ಫ್ಯಾಷನ್ ಜಾಸ್ತಿ ಯಾಕೆ ಅಂತಂದರೆ ಚಳಿ ಜಾಸ್ತಿ ಅಂತ ಏನು ಆ ಗ್ರಾಸ್ಪಿಂಗ್ ಕೆಪಾಸಿಟಿ ಇತ್ತಲ್ಲ ಯಾಕೆ ಯಾಕಿದಿರ್ಬೋದು ಅಂತ ಸ್ವಾಮೀಜಿ ಇಷ್ಟು ಆಳಕ್ಕೆ ಹೋದಂಥವ್ರು ಅಂತ ಸ್ವಾಮೀಜಿ ಈಗ ಸರ್ವಧರ್ಮ ಸಮ್ಮೇಳನದ ವೇದಿಕೆಗೆ ಹೋಗಿ ನಿಂತಿದ್ದಾರೆ ಎಲ್ಲ ಕಷ್ಟ ನಷ್ಟಗಳನ್ನು ಎದುರಿಸಿ ಆ ವೇದಿಕೆ ಮೇಲೆ ಅಂತೂ ಹೋಗಿ ನಿಂತ್ಕೊಳ್ಳುವಂಥ ಭಾಗ್ಯ ಸಿಕ್ತವ್ರಿಗೆ ಆ ವೇದಿಕೆ ಮೇಲೆ ಕುಳಿತು ನೋಡ್ತಾರೆ ಆರೇಳು ಸಾವಿರ ಜನ ಸೇರ್ಬಿಟ್ಟಿದ್ದಾರೆ ಇಷ್ಟು ಜನರನ್ನು ಉದ್ದೇಶಿಸಿ ಮಾತನಾಡಿದ್ದು ಯಾವತ್ತೂ ಇಲ್ಲ ಆ ವೇದಿಕೆ ಕೂಡ ಸುಮ್ಮ ಸುಮ್ಮನೆ ರಚನೆ ಆಗಿದ್ದಿಲ್ಲ ಅವ್ರಿಗೇನು ಹಿಸ್ಟ್ರಿ ಗೊತ್ತಿಲ್ಲದ ಸಂಗತಿ ಏನಲ್ಲ ಇಡೀ ಸರ್ವಧರ್ಮ ಸಮ್ಮೇಳನ ಅದೊಂದೇ ಕಾರ್ಯಕ್ರಮ ಅಲ್ಲ ಅದು ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದಷ್ಟೆ ಅಮೇರಿಕಾ ತನ್ನ ಸಾಮರ್ಥ್ಯವನ್ನು ತೋರ್ಪಡಿಸಬೇಕು ಅಂತಾನೆ ಇದೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿತ್ತು ಶಿಕಾಗೋ ನಗರದಲ್ಲಿ ಏನು ಇಡೀ ನಗರ ಅನೇಕ ವರ್ಷಗಳಿಂದ ಅವರು ಅದಕ್ಕೆ ಬೇಕಾಗಿರುವ ತಯಾರಿ ಮಾಡ್ಕೊಂಡಿದ್ರು ಇಡೀ ನಗರ ಸಿಂಗರಿಸಲ್ಪಟ್ಟಿತ್ತು ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದೊಂದೇ ಪೆಂಡಾಲುಗಳನ್ನು ನೋಡ್ಕೊಂಡು ಬರ್ತಾನೆ ಅಂತ ನಿಶ್ಚಯ ಮಾಡಿದರೆ ಇಪ್ಪತ್ತೆಂಟು ಮೂವತ್ತು ದಿನಗಳು ಬೇಕಾಗ್ತಿತ್ತು ಅಂತ ಅವ್ನಿಗೆ ಅಷ್ಟು ವಿಸ್ತಾರವಾಗಿರುವಂಥ ಅರೇಂಜ್ಮೆಂಟ್ ಆಗಿತ್ತು ಅಲ್ಲಿ ಸೈನ್ಸ್ನ ಮೇಲೆ ವಿಶೇಷವಾದ ಒತ್ತು ಕೊಡಲಾಗಿತ್ತು ಆರ್ಟ್ಸ್ ಬಗ್ಗೆ ಇತ್ತು ಸಾಹಿತ್ಯದ ಬಗ್ಗೆ ಇತ್ತು ಆಗ ಅಲ್ಲಿರೋ ಕ್ರಿಶ್ಚಿಯನ್ ಹೇಳಿದರು ಎಲ್ಲ ಇದೆ ಧರ್ಮ ಯಾಕಿಲ್ಲ ಹಂಗೆ ಅಂದ್ಕೊಂಡು ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ಪ್ಲ್ಯಾನ್ ಮಾಡಿದ್ದು ನಿಜವಾದ ಉದ್ದೇಶ ಏನಿತ್ತು ಅಂತಂದರೆ ಎಲ್ಲ ಧರ್ಮದವ್ರನ್ನೂ ಜೊತೇಲಿ ಕೂರಿಸ್ಬೇಕು ಕೂರಿಸ್ಬಿಟ್ಟು ಅವ್ರವ್ರ ಮಾತುಗಳನ್ನು ಕೇಳಿ ನೀವೆಷ್ಟು ಅನಾಗರಿಕ ಧರ್ಮ ನೋಡಿ ಜಗತ್ತಿನಲ್ಲಿ ನಾಗರಿಕ ಧರ್ಮ ಅಂತ ಒಂದಿದ್ರೆ ಅದು ಕ್ರಿಶ್ಚಿಯಾನಿಟಿ ಮಾತ್ರ ನೀವೆಲ್ಲರೂ ಬಾಯಿ ಮುಚ್ಕೊಂಡು ಇದನ್ನು ಅನುಸರಿಸಬೇಕು ಅಂತ ಹೇಳಬೇಕು ಅದಕ್ಕೆ ನಡೆದಿತ್ತು ಚಾರ್ಲ್ಸ್ ಬಾನಿ ಇದರ ನೇತೃತ್ವ ವಹಿಸಿದವರು ಬಹಳ ಸಭ್ಯ ಮನುಷ್ಯ ಭಾಳ ಒಳ್ಳೆಯವರು ವಿವೇಕಾನಂದರ ಸಂಪರ್ಕ ಹೆಚ್ಚಿದ್ದಿದ್ದು ಡಾಕ್ಟರ್ ಬರೋಜ್ ಅವ್ರ ಜೊತೆ ಅವರೇ ವಿವೇಕಾನಂದರ ಅಪ್ಲಿಕೇಶನ್ ಏನು ರೈಟ್ರ್ ಕಡೆಯಿಂದ ಬಂತು ಅವರಿಗೆ ಅವ್ರಿಗೆ ಬೇಕಾಗಿರುವಂಥ ಪತ್ರವನ್ನು ಏನು ಕೊಟ್ಟಿದ್ರು ಅದನ್ನು ನೋಡಿ ವಿವೇಕಾನಂದರನ್ನ ಅಕ್ಸೆಪ್ಟ್ ಮಾಡಿದವ್ರು ಬರೋಸು ಆದರೆ ಆಶ್ಚರ್ಯ ಏನು ಅಂತಂದರೆ ಕ್ಯಾಂಟರ್ಬರಿಯ ಆರ್ಚ್ ಬಿಷಪ್ ಒಂದು ಮಾತನ್ನು ಹೇಳಿದರು ಅನಾಗರಿಕ ಮತಗಳನ್ನು ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಸಮಾನವಾಗಿ ಕೂರಿಸೋದೇ ಸರಿ ಇಲ್ಲದ ಮಾತು ನನಗೆ ಆರೋಗ್ಯ ಸರಿ ಇಲ್ಲ ಅಂತೇನಿಲ್ಲ ಚೆನ್ನಾಗಿದೆ ಅಲ್ಲಿಗೆ ಬರಲಿಕ್ಕೆ ತೊಂದರೆ ಆಗತ್ತೆ ಅಂತೇನೂ ಇಲ್ಲ ಎಲ್ಲವೂ ಸರಿಯಾಗಿದೆ ಆದರೂ ನಾನು ಯಾಕೆ ಬರಲ್ಲ ಅಂತಂದರೆ ಅಯೋಗ್ಯವಾಗಿರುವಂಥ ಅಥವಾ ಅನಾಗರಿಕವಾಗಿರುವಂಥ ಮತಪಂಥಗಳ ಜೊತೆಗೆ ನಾವು ಕೂತ್ಕೋಬೇಕಲ್ಲ ಆ ಕಾರಣಕ್ಕೋಸ್ಕರ ನಾನು ಬರಲ್ಲ ಅಂದಿದ್ರು ಆರ್ಚ್ ಬಿಷಪ್ ಕ್ಯಾಂಟರ್ ಬರೀರು ಡಾಕ್ಟರ್ ಬರೋಸ್ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿದರು ಇಲ್ಲ ಅವ್ರನ್ನೆಲ್ಲ ಕೂರಿಸ್ಕೊಂಡು ಕೊನೆಗೆ ಪ್ರೂವ್ ಮಾಡೋಣ ಅಲ್ಟಿಮೇಟ್ ಸತ್ವ ನಮ್ಮದ್ದೇ ಜಗತ್ತಿನ ಸಿರಿವಂತ ರಾಷ್ಟ್ರ ನಾವು ಯಾಕೆ ಸಿರಿವಂತ ಅಂತಂದರೆ ಕ್ರಿಶ್ಚ್ಯಾನಿಟಿನ ಫಾಲೋ ಮಾಡೋದರಿಂದ ಸಿರಿವಂತ ನಿಮ್ದೆಲ್ಲ ದಾರಿದ್ರ್ಯ ಯಾಕೆ ಅಂದರೆ ಕ್ರಿಶ್ಚಾನಿಟಿ ನಿಮ್ಮಲ್ಲಿಲ್ಲ ಅದಕ್ಕೋಸ್ಕರ ನೀವು ತೊಗೊಳ್ಳಿ ಅಂತ ಅವ್ರು ಹೇಳಿ ಕಳಿಸೋಣ ಅಂತ ಜಗತ್ತಿಗೆಲ್ಲ ಈ ಸಂದೇಶವನ್ನು ಕೊಡಬೇಕು ಅಂತ ಹಂಗೆ ಅಂದ್ಕೊಂಡು ಶುರುವಾಯಿತು ಸತ್ಯ ಹೇಳಬೇಕು ಅಂದರೆ ವಿವೇಕಾನಂದ್ರೊಬ್ಬರು ಹೋಗಿರಲಿಲ್ಲ ಅಂತಂದಿದ್ರೆ ಅವ್ರು ಅಂದ್ಕೊಂಡಿದ್ದು ಈಡೇರು ಇತ್ತು ಒಬ್ಬರು ಅವರೆಲ್ಲರ ಆಲೋಚನೆಗಳನ್ನು ಮಟ್ಟ ಹಾಕಿ ಸಮಾಧಿ ಮಾಡಿ ಅದರ ಮೇಲೆ ನಿಂತ್ಕೊಂಡ್ರು ಮೊದಲನೇ ಭಾಷಣವೇ ಹಂಗಿತ್ತು ಮಿತ್ತರೇ ಮಾತಾಡಲಿಕ್ಕೆ ಒಪ್ಕೊಂಡಿರಲಿಲ್ಲ ಅವರ ಆರಂಭದಲ್ಲಿ ಮೂರ್ನಾಲ್ಕು ಜನ ಆಯಿತು ಮೊದಲನೇ ರೌಂಡ್ ಆಯಿತು ಸೆಕೆಂಡ್ ರೌಂಡ್ ಟೈಮ್ನಲ್ಲಿ ಕೊನೆಯಲ್ಲಿ ಅವ್ರು ಮಾತನಾಡಲೇಬೇಕಾದ ಸ್ಥಿತಿ ಬಂದಾಗ ಸ್ವಾಮಿ ವಿವೇಕಾನಂದರು ಎದ್ದು ನಿಂತ್ಕೊಂಡು ಗೊತ್ತಿದೆ ನಿಮಗೆ ಅಮೆರಿಕಾದ ನನ್ನ ಪ್ರೀತಿಯ ಸೋದರಿ ಸೋದರರೇ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ವಿವೇಕಾನಂದರು ಶುರು ಮಾಡಿದ್ರಲ್ಲ ಆ ಮೊದಲನೇ ಮಾತುಗಳಿಗೆ ಅಪಾರವಾದ ಕರತಾಡನ ಬಿತ್ತು ಅದರ ಮುಂದಿನ ಮಾತುಗಳು ಭಾಳ ರೋಚಕವಾಗಿರುವಂಥದ್ದು ನಮ್ಮಲ್ಲಿ ಅನೇಕರು ಮೊದಲನೇ ಮಾತುಗಳನ್ನು ಕೇಳಿ ಸುಮ್ಮನಾಗಿಬಿಡ್ತೀವಿ ಹೆಂಗೆ ಸೀಳಿತು ವಿವೇಕಾನಂದರ ಮಾತು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿವೇಕಾನಂದರ ಮುಂದಿನ ಭಾಷಣ ಹೆಚ್ಚಂದರೆ ನೀವು ಕಂಟಿನ್ಯೂಸ್ ಓದ್ಕೊಂಡೋದ್ರೆ ಮೂರುವರೆ ನಿಮಿಷ ಆಗ್ಬೋದು ಆದರೆ ನನಗೆ ಬಿಟ್ಟರೆ ನೀವು ಮೂರು ಗಂಟೆ ಮಾತಾಡ್ಬೋದು ಆ ಭಾಷಣದ ಮೇಲೆ ಮಾತಾಡಿದ ಮೂರು ಕೆಲವೊಂದು ಸಲ ಹಾಗೆ ನೀವು ಪಾಣಿನೀಯ ಸೂತ್ರ ಇದೆಯಲ್ಲ ಅದು ಐದು ಆರು ಅಕ್ಷರ ಇರುತ್ತೆ ಅದನ್ನು ಬಿಡಿಸ್ತಾ ಕೂತ್ರೆ ಪುಟಗಟ್ಟಲೆ ಬರೀಬೇಕು ಅದ್ರ ಮೇಲೆ ಈ ಸೂತ್ರದ ಮಹತ್ವ ಏನು ಅಂತ ವಿವೇಕಾನಂದರ ಇಡೀ ಆ ಭಾಷಣ ಮೂರುವರೆ ನಿಮಿಷದ ಭಾಷಣ ಸೂತ್ರವೇ ಮೊದಲನೇದೇ ದಾಳಿಯವರದ್ದು ಒಂದು ಒಂದು ಶತ್ರುವಿನ ಮೇಲೆ ದಾಳಿ ಮಾಡಬೇಕಾದ್ರೆ ಮೂರು ಹಂತ ಇರುತ್ತೆ ಮೊದಲು ಅಬ್ಬರ ಬೇಕು ಅಬ್ಬರ ಆದಮೇಲೆ ಎರಡನೇ ಹಂತದಲ್ಲಿ ಕನ್ವಿನ್ಸ್ ಮಾಡಬೇಕು ಮೂರನೇ ಹಂತಕ್ಕೆ ಸಮಾನವಾಗಿ ಎಲ್ಲವನ್ನು ಸಮಾನತೆ ಎಲ್ಕಂಡು ಮುಗಿಸ್ಕೋಬೇಕು ನೀವು ನನ್ನ ಭಗವದ್ಗೀತೆನ ಅದನ್ನು ಒಟ್ಟಾರೆ ನೋಡುವಾಗ ಅರ್ಜುನನನ್ನು ಕೃಷ್ಣ ಬಡಿಯೋದು ನೋಡಿ ಹೆಂಗಿರುತ್ತೆ ಮೊದಲನೇದು ಅರ್ಜುನ ನನ್ನ ನನಗೆ ವೈರಾಗ್ಯ ಬಂದಿದೆ ಹಾಗೆಲ್ಲ ಹೇಳಿದಾಗ ಕೃಷ್ಣ ಡೈರೆಕ್ಟಾಗಿ ಮಾಡೋದೇನು ಗೊತ್ತೇನು ಕನ್ವಿನ್ಸ್ ಮಾಡ್ಲಿಕ್ಕೆ ನಿಂತ್ಕೊಳ್ಳಿಲ್ಲ ಕರ್ಮಯೋಗ ಭಕ್ತಯೋಗ ಡೈರೆಕ್ಟಾಗಿ ಹೇಳಲಿಲ್ಲ ಕ್ಲೈಬಿಯಮ್ಮ ಸ್ಮಗಮಃ ಪಾರ್ಥ ನೈತತ್ವ ಯುಪದ್ಯತ ಯೇ ಷಂಡಂತರ ಆಡ್ಬಾಡಣ ಅಂದರು ಹೆಂಗೆ ಬಿದ್ದಿರಬೇಕು ಅವನಿಗೆ ಗೇಟು ನಾನು ನನ್ನ ಕ್ಲೋಸ್ ಫ್ರೆಂಡ್ ಇವನು ಅಂದ್ಕೊಂಡ್ರೆ ಷಂಡ ಅಂದ್ಬಿಟ್ಟಲ್ಲ ನನಗೆ ಅಂತ ಮುಲಾಜ ನೋಡಲಿಲ್ಲ ಕೃಷ್ಣ ಹೆಂಗೆ ಅಲಗಾರ್ಸ್ಬಿಟ್ಟ ಅವನನ್ನು ಒಮ್ಮೆ ಅಂತಂದರೆ ಅವನು ಪೂರ್ತಿ ವೀಕ್ ಆಗೋಗಿ ಅಪ್ಪ ನೀನೇ ಗುರು ನೀನೇ ಸರ್ವಸ್ವ ನೀನು ಏನು ಹೇಳ್ತೀಯೋ ಕೇಳ್ತೀನಿ ಅಂದಾಗ ಸೆಕೆಂಡ್ ಸ್ಟೇಜಿಗೆ ಕನ್ವಿನ್ಸಿಂಗಿಗೆ ಅಂತ ಬಂದ ಆಮೇಲೆ ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಕರ್ಮಸನ್ಯಾಸ ಯೋಗ ಮೋಕ್ಷ ಸನ್ಯಾಸ ಎಲ್ಲವನ್ನೂ ಹೇಳಿದ ಕೊನೆಯಲ್ಲಿ ನಂದೇನೂ ಇಲ್ಲಪ್ಪ ಇದರಲ್ಲಿ ಅಂತ ಹೇಳೋ ಥರ ಯಥೆಚ್ ಎಸ್ಸಿ ತಥಾ ಕೂರಪ್ಪ ಅಂತ ಫೈನಲ್ ಎಂಡ್ ಮಾಡಿದ ಆ ಎಂಡ್ ಮಾಡೋದ್ರ ಒಳಗೆ ಇವನು ಹೆಂಗೆ ಬದಲಾಗ್ಬಿಟ್ಟಿದ್ದ ಅಂತಂದರೆ ನಾನು ಯುದ್ಧಕ್ಕೆ ಅಂತ ನೀವು ಮೊದಲೇ ಕನ್ವಿನ್ಸಿಂಗ್ ಮಾಡ್ಲಿಕ್ಕೆ ನಿಂತಿದ್ರೆ ಅವ್ನು ಉಲ್ಟಾ ಪ್ರಶ್ನೆ ಕೇಳಿರ್ತಿದ್ದೇನೋ ಮೊದಲು ಅಲುಗಾಡಿಸೋದಿತ್ತಲ್ಲ ಆ ಅಲುಗಾಟ ಬಹಳ ಮುಖ್ಯ ಪ್ರತಿ ಬಾರಿಯೂ ಹಿಂಗೆ ನಡೆಯುತ್ತೆ ಇಲ್ಲೂ ಕೂಡ ಕನ್ವಿನ್ಸ್ ಆಗಬೇಕು ಅಂತ ಕೂತಿದ್ದ ಮಂದಿ ಅಲ್ಲ ಅವರು ಅವ್ರು ಯಾರು ಕೇಳಬೇಕು ಈ ಈ ಮನುಷ್ಯ ಏನೂ ಇಲ್ಲ ಏನು ಹೇಳ್ಬೋದು ಅಂತ ಸಹಜವಾದ ಕುತೂಹಲದಿಂದ ಅಷ್ಟೇ ಕೂತಿದ್ದವ್ರು ವಿವೇಕಾನಂದರ ಅಮೇರಿಕಾದ ನನ್ನ ಪ್ರೀತಿಯ ಸೋದರಿ ಸೋದರರೇ ಎನ್ನುವ ಪದಗಳಿವೆಯಲ್ಲ ಎಂಥ ಮ್ಯಾಜಿಕ್ ಮಾಡ್ತು ಅಂತಂದರೆ ನಿರಂತರವಾದ ಕರತಾಡನಗಳು ಬಂದವು ಅನೇಕರ ಕ್ಯೂರಿಯಾಸಿಟಿ ಜಾಸ್ತಿ ಆಗಿಬಿಡ್ತು ಎಸ್ ಕೆ ಬ್ಲಾಜೆಟ್ ಅಂತ ಒಂದು ಹೆಣ್ಮಗಳು ಆ ಕಾರ್ಯಕ್ರಮದಲ್ಲಿ ಇದ್ದವಳು ಆ ಮಾತನ್ನು ಕೇಳಿ ನನಗೆ ಏನಾಯಿತು ಅಂತ ಗೊತ್ತಿಲ್ಲ ನನ್ನ ಕೈಗಳು ಚಪ್ಪಾಳೆ ಬಡಿತಾ ಅಂತಾಳೆ ನನಗೆ ಗೊತ್ತಿರಲಿಲ್ಲ ನಾನು ಯಾಕೆ ಚಪ್ಪಾಳೆ ಹೊಡಿತಿದ್ದೀನಿ ಅಂತ ಆಮೇಲೆ ಹೇಳ್ತಾಳೆ ನಾನು ಆ ಭಾವದಿಂದ ಆಚೆ ಬಂದು ನೋಡ್ತೀನಿ ನನ್ನ ಅಕ್ಕ ಪಕ್ಕದಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲ ಓಡೋಗ್ಬಿಟ್ಟಿದ್ದಾರೆ ಹತ್ತಿರದಿಂದ ನೋಡಬೇಕು ಅಂತ ಯಾರೂ ಪಕ್ಕದಲ್ಲಿರಲಿ ಎಲ್ಲರೂ ಓಡೋಗ್ಬಿಟ್ಟಿದಾರೆ ಅವ್ನು ನೋಡಲಿಕ್ಕೆ ಅಂತ ಅವಳೇ ಹೇಳ್ತಾಳೆ ಆವತ್ತು ಅಂದ್ಕೊಂಡೆ ನಾನು ಮಗು ಅಮೇರಿಕಾದ ಈ ಹೆಣ್ಣು ಮಕ್ಕಳಿಂದ ಬಚಾವಾದೆ ನೀನು ಅಂತೇನಾದರೂ ಆದರೆ ನಿನ್ನ ಮಹಾತ್ಮನೇ ಸರಿ ಅಂತ ಅಂದರೆ ಭೋಗವಾದಿ ಹೆಣ್ಮಕ್ಳು ಒಂದು ಸುಂದರವಾದ ಹುಡುಗ ಸಿಕ್ಕಿದರೆ ನನಗೇ ಬೇಕು ಅಂತ ಕೇಳುವಂಥ ಹೆಣ್ಮಕ್ಳು ಅವರೂ ಏನು ಕಡಿಮೆ ಅವರಲ್ಲ ಅಪಾರ ಸುಂದರಿಯರು ಅಪಾರವಾದ ಸಂಪತ್ತನ್ನುಳ್ಳವರು ಏನು ನಿಮ್ಮ ಎದುರುಗಡೆ ಚೆಲ್ತೀನಿ ಅಂತ ಹೇಳುವಂಥವರು ಮೂವತ್ತರ ಈ ತರುಣನನ್ನು ಹೆಂಗೆ ನೋಡ್ತಿದ್ದಾರೆ ಇವರಿಂದ ಬಚಾವಾಗುವ ಸಾಮರ್ಥ್ಯ ಇದೆ ನಿನಗೆ ಎಂತ ವಿವೇಕಾನಂದರು ಮೊದಲನೇ ಐದು ಪದಗಳಲ್ಲೇ ಒಂದು ಸಲ ಅಲಗಾಡಿಸಿ ಅಬ್ಬರ ಮಾಡಿಬಿಟ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ವಿವೇಕಾನಂದರು ಹೇಳ್ತಾರೆ ಧನ್ಯವಾದಗಳನ್ನು ಸಮರ್ಪಿಸ್ತಾರೆ ಈ ಧನ್ಯವಾದಗಳು ಹೆಂಗೆ ಅಂತಂದರೆ ನೀವು ನಮಗೆ ನೀಡಿದ ಉತ್ಸಾಹಯುತ ಆದರ ಸ್ವಾಗತಕ್ಕೆ ಪ್ರತಿಕ್ರಿಯಿಸಲು ಹೊರಟಾಗ ಅನಿರ್ವಚನೀಯವಾದ ಆನಂದ ನನ್ನನ್ನು ತುಂಬಿಕೊಳ್ಳುತ್ತೆ ನಾನು ನಿಮ್ಮ ಥ್ಯಾಂಕ್ಸ್ ಹೇಳ್ತೀನಿ ಯಾರ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಅಂತಂದರೆ ಪ್ರಪಂಚದ ಅತ್ಯಂತ ಪ್ರಾಚೀನ ಸನ್ಯಾಸಿ ಸಂಘದ ಪರವಾಗಿ ಮೊದಲನೇದು ಎರಡನೇದು ಬೌದ್ಧ ಧರ್ಮ ಜೈನ ಧರ್ಮಗಳು ಬೌದ್ಧ ಧರ್ಮ ಜೈನ ಧರ್ಮಗಳು ಯಾವುದರ ಶಾಖೆಗಳು ಮಾತ್ರವೋ ಅಂಥ ಸಕಲ ಧರ್ಮಗಳ ತಾಯಿಯಾದ ಹಿಂದೂ ಧರ್ಮದ ಪರವಾಗಿ ನಾನು ನಿಮ್ಮ ಧನ್ಯವಾದವನ್ನು ಸಮರ್ಪಿಸ್ತೀನಿ ನಾನಿದರ ಇದರ ಇದರ ಒಳಾರ್ಥವನ್ನು ಬಿಡಿಸಿ ಹೇಳ್ತೀನಿ ನಿಮಗೆ ಒಂದು ನಿಮಿಷ ಅಷ್ಟೇ ಮುಂದೆ ಹೇಳ್ತಾರೆ ವಿವಿಧ ಜಾತಿ ಮತಗಳಿಗೆ ಸೇರಿದ ಕೋಟ್ಯನು ಕೋಟಿ ಹಿಂದೂಗಳ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅಂತ ಮೂರು ಜನರ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು ಮೊದಲು ಅತಿ ಪ್ರಾಚೀನವಾಗಿರುವಂಥ ಸನ್ಯಾಸಿ ಸಂಘ ಎರಡನೇದು ಮದರ್ ಆಫ್ ಆಲ್ ರಿಲಿಜನ್ ಹಿಂದೂ ಧರ್ಮ ಮೂರನೇದು ಎಲ್ಲ ಜಾತಿ ಮತಗಳ ಪಂಥ ಪಂಥಗಳ ಪರವಾಗಿ ಅಂತ ಮೊದಲನೇದು ಅತ್ಯಂತ ಪ್ರಾಚೀನ ಸನ್ಯಾಸಿ ಸಂಘ ಸನ್ಯಾಸಿಗಳ ಮೇಲೆ ಅಪಾರವಾದ ಗೌರವ ಇದೆ ಅವರಿಗೆ ಎಲ್ಲರೂ ಪಾದ್ರಿಗಳಾಗ್ತಾರೆ ಸನ್ಯಾಸಿಗಳಾಗ್ತಾರೆ ಅಲ್ಲಿ ಅಲ್ಲಿ ಮಾಂಗ್ಸ್ ಅಂತ ಅವ್ರನ್ನ ಕರೀತಾರೆ ಇವ್ರು ಮಾಂಕ್ಸ್ಗಳ ಪರವಾಗಿ ಅಂತಲೇ ಹೇಳಿರೋದ್ರಿಂದ ನಾವು ಅನುವಾದ ಮಾಡುವಾಗ ಸನ್ಯಾಸಿ ಅಂತ ಹೇಳ್ಬೋದು ಮಾಂಕ್ಸ್ ಅದು ಆ ಮಾಂಕ್ಗಳ ಪರವಾಗಿ ಅವ್ರು ಮಾಡಿರೋದ್ರಿಂದ ಅತ್ಯಂತ ಪ್ರಾಚೀನ ಮಾಂಕ್ಗಳ ಸಂಘ ಅಂತ ಯಾವುದಾದ್ರೂ ಇದ್ದರೆ ಭಾರತನೇ ಕಣಪ್ಪ ನಿಮ್ಮದು ಯಾವುದೂ ಅಲ್ಲ ಮೊದಲನೇ ಏಟೆ ಹೆಂಗೆ ಬಿದ್ದಿರಬೇಕು ನೋಡಿ ಜಗತ್ತಿನಲ್ಲಿ ನಾವೇ ಎಲ್ರಿಗಿಂತ ಹಳಬರು ಅಂತ ಹೇಳ್ಕೊಳ್ಳೋಂಗೆ ಇಲ್ಲ ನಿಮ್ಮೆಲ್ರಿಗಿಂತ ಹಳೆಯ ಸನ್ಯಾಸಿಗಳ ಸಂಘ ಯಾವುದಾದ್ರು ಇದ್ರೆ ನಮ್ಮದೇ ಮೊದಲನೇ ಮಾತೆ ಹಂಗಿದೆ ಆಲ್ರೆಡಿ ದೇ ಮಾತೇ ಇಲ್ಲ ಇಡೀ ಮೂರುವರೆ ನಿಮಿಷದಲ್ಲಿ ಯಾವುದೂ ಸಾಮಾನ್ಯವಾದ್ದಲ್ಲ ಮೊದಲನೇ ಮಾತಿನಲ್ಲೇ ಕ್ಲೀನ್ ಬೋಲ್ಡ್ ಎರಡನೇ ಮಾತು ಯಾವುದು ಅವ್ರು ಹೇಳ್ತಾರೆ ನಾನು ನಿಮಗೆ ಯಾರ ಪರವಾಗಿ ಅಂತಂದರೆ ಮದರ್ ಆಫ್ ಆಲ್ ರಿಲಿಜನ್ ಯಾವುದರ ಅವ್ರು ಹೇಳ್ತಾರಲ್ಲ ಬೌದ್ಧ ಧರ್ಮ ಜೈನ ಧರ್ಮಗಳು ಯಾವುದರ ಶಾಖೆ ಮಾತ್ರವು ಬೌದ್ಧ ಮತ್ತು ಜೈನ ಧರ್ಮದ ಬಗ್ಗೆ ಅಪಾರವಾದ ರೆಸ್ಪೆಕ್ಟ್ ಇತ್ತು ಅವರಿಗೆ ಬುದ್ಧನ ಬಗ್ಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ ಆ ಬುದ್ಧನ ಬಗ್ಗೆ ಇರುವಂಥ ರೆಸ್ಪೆಕ್ಟು ಮಹಾವೀರನ ಬಗ್ಗೆ ಇರುವ ರೆಸ್ಪೆಕ್ಟು ಅವರ ಮತಗಳ ಬಗ್ಗೆ ಇರುವ ರೆಸ್ಪೆಕ್ಟನ್ನು ಮುಂದಿಟ್ಕೊಂಡು ಹೇಳ್ತಾರೆ ನೀವು ಅತ್ಯಂತ ಗೌರವಿಸುವ ಆ ಎರಡು ಧರ್ಮ ಇದೆಯಲ್ಲ ಅದು ಇದರ ಶಾಖೆ ಮಾತ್ರ ಅದಕ್ಕೆ ತಾಯಿ ನಾವು ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ರಿಲಿಜನ್ಗಳ ಮಾತ್ರ ಧರ್ಮ ಮದರ್ ರಿಲಿಜನ್ ಅಂತ ಯಾವುದಾದ್ರೂ ಇದ್ದರೆ ಆ ರಿಲಿಜನ್ನ ಪರವಾಗಿ ಧನ್ಯವಾದ ಇನ್ನೇನು ಬಾಕಿ ಉಳಿತು ಹೇಳೋದು ಕ್ರಿಶ್ಚಿಯಾನಿಟಿ ಏನು ಹೇಳಬೇಕು ಅಂದ್ಕೊಂಡಿದ್ರು ಎಲ್ಲವನ್ನೂ ಎರಡು ಮಾತುಗಳಲ್ಲಿ ಮುಗಿಸಿದ್ರು ಅಲ್ಲಿಗೆ ಸುಮ್ಮನೆ ಆಗಲಿಲ್ಲ ಮನುಷ್ಯ ಮೂರನೇದೊಂದು ತೊಗೊಂಬಂದರು ಮೂರನೇದು ಏನು ಹೇಳಿದ್ರು ಅಂತಂದರೆ ತಾನು ಎಲ್ಲ ಜಾತಿ ಮತಗಳ ಪರವಾಗಿ ಚೆನ್ನಾಗಿದೆ ಅದು ವಿವಿಧ ಜಾತಿ ಮತಗಳಿಗೆ ಸೇರಿದ ಕೋಟ್ಯನು ಕೋಟಿ ಜನರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ ಅಮೇರಿಕಾದಲ್ಲಿ ಇವರು ಏನು ಮಾಡಿದರು ಅಂದರೆ ಈ ಪಾದ್ರಿಗಳು ಭಾರತದಲ್ಲಿ ಜಾತಿ ಜಾತಿಗಳ ಕಚ್ಚಾಟ ಹೆಂಗಿದೆ ಅಂತಂದರೆ ಅವ್ರು ಕಿತ್ತಾಡಿ ಕಿತ್ತಾಡಿ ಸಾಯ್ತಿರ್ತಾರೆ ಹಂಗೆ ಆಗ್ತಾರೆ ಹಿಂಗೆ ಅಂತ ಆದರೆ ಒಬ್ಬ ಸನ್ಯಾಸಿ ನಿಂತ್ಕೊಂಡು ಹೇಳ್ತಾನೆ ನಾನು ಯಾವುದೋ ಒಂದು ಪಂಥದ ಪರವಾಗಿ ಒಂದು ಜಾತಿಯ ಪರವಾಗಿ ಬಂದಿರೋನಲ್ಲ ಅಷ್ಟೂ ವಿವಿಧ ಮತ ಜಾತಿಗಳ ಪರವಾಗಿರುವಂಥ ಕೋಟ್ಯನು ಕೋಟಿ ಜನಗಳ ಪರವಾಗಿ ನಾನು ಧನ್ಯವಾದ ಸಮರ್ಪಿಸ್ತೀನಿ ಅಂತ ನೀವು ಇಷ್ಟು ದಿನ ಹೇಳಿದ ಸುಳ್ಳು ಭಾರತದಲ್ಲಿ ಇದೇನು ಪ್ರಾಬ್ಲಮ್ ಇಲ್ಲ ಎಲ್ಲ ಜಾತಿಯವರು ನನ್ನನ್ನು ಅವ್ರ ಪ್ರತಿನಿಧಿ ಅಂತ ಒಪ್ಪುತ್ತಾರೆ ಏನ್ ಮಾತು ಅವರು ಮೊದಲನೇ ಅಬ್ಬರನೇ ಹೆಂಗಿತ್ತು ಅಂತಂದ್ರೆ ಕೂತ್ಕೊಂಡಿರೋರು ಯೋಚನೆ ಮಾಡಲಿಕ್ಕೆ ಒಂದು ನಾಲ್ಕು ದಿನ ಬೇಕು ನಾವು ಇಷ್ಟು ದಿನ ಏನೋ ತಿಳ್ಕೊಂಡಿದ್ವಲ್ಲ ಹಂಗಿಲ್ಲ ಅಂತ ಅದರ ಆಯೋಜಕರು ಏನು ಹೇಳಿದ್ರು ಅಂತಂದ್ರೆ ಇವತ್ತು ಇಲ್ಲಿಗೆ ಬಂದಿರುವ ಜನ ಎಲ್ಲ ನಾವೆಲ್ಲ ಒಂದು ಕಡೆ ಇವರನ್ನು ಕೂರಿಸಿರೋದನ್ನು ನೋಡಿ ಅಮೇರಿಕಾದಲ್ಲಿ ಕ್ರಿಶ್ಚಿಯಾನಿಟೀಲಿ ಎಷ್ಟು ಸಹಿಷ್ಣುತಾ ಭಾವ ಇದೆ ಅಂತ ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ದೇಶಗಳಿಗೆ ಆ ಸಹಿಷ್ಣುತಾ ಭಾವ ತೆಗೆದುಕೊಂಡು ಹೋಗ್ತಾರೆ ಅಂತೆಲ್ಲ ಹೇಳಿಬಿಟ್ಟಿದ್ದರು ವಿವೇಕಾನಂದರು ಅದನ್ನು ಉಲ್ಲೇಖ ಮಾಡಿ ಏನು ಹೇಳ್ತಾರೆ ಗೊತ್ತಾ ಅದನ್ನು ಹೇಳ್ತಾರೆ ಹಿಂಗೆ ಹೇಳಿದವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಅಂತ ಮುಂದೆ ಹೇಳ್ತಾರೆ ಜಗತ್ತಿಗೆ ಸಹಿಷ್ಣುತೆಯನ್ನು ಸರ್ವಧರ್ಮ ಸ್ವೀಕಾರ ಭಾವವನ್ನು ಬೋಧಿಸಿದ ಧರ್ಮಕ್ಕೆ ಸೇರಿದವನು ನಾನು ಅಂತ ಭಾವ ನನ್ನದ್ದು ಹೆಮ್ಮೆ ನನ್ನದ್ದು ಅಂತ ನೀವು ನಮಗೇನು ಹೇಳ್ತಿದ್ದೀರಿ ಸಹಿಷ್ಣುತಾ ಭಾವ ನಿಮ್ಮ ದೇಶಕ್ಕೆ ಹೋಗಿ ಅಂತ ನಿಮಗೆಲ್ಲ ಸಹಿಷ್ಣುತೆ ಹೇಳಿಕೊಟ್ಟವರೇ ನಾವು ಕಣಪ್ಪ ಅಂದರು ಸ್ವಾಮೀಜಿ ನೀವೆಲ್ಲ ಇನ್ನು ಶಿಶುಗಳು ನಮ್ಮ ಎದುರುಗಡೆ ಅನ್ನೋ ಮಾತನ್ನು ಹೇಳಿದರು ಹೇಳಿದಲ್ದೆ ಮುಂದೆ ಹೇಳ್ತಾರೆ ನಾವು ಸರ್ವಧರ್ಮ ಸಹಿಷ್ಣುತೆಯನ್ನು ಒಪ್ಪುತ್ತೇವೆ ಅಷ್ಟೇ ಅಲ್ಲ ನಾವು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಮುಂದಕ್ಕೆ ಹೋಗಿ ಸಕಲ ಧರ್ಮಗಳು ಸತ್ಯ ಅಂತ ನಂಬ್ತೀವಿ ಅಂತ ಸ್ವಾಮೀಜಿ ಮುಂದೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸಹಿಷ್ಣುತೆ ಅಂತಂದರೆ ಏನು ಅಂತಂದರೆ ಸಹಿಸ್ಕೊಳ್ಳೋದು ಅಂತ ಈಗ ಪಕ್ಕದಲ್ಲಿ ಒಬ್ಬ ಸಿಗರೇಟ್ ಸೇದೋನು ಇರ್ತಾನೆ ಅಂತ ಇಟ್ಕೊಳ್ಳಿ ಅವನು ಸಿಗರೆಟ್ ಸೇದ್ತಿರ್ತಾನೆ ನಮಗೆ ಆಗ್ತಿರಲ್ಲ ಕಷ್ಟ ಆಗ್ತಿರುತ್ತೆ ಆದರೆ ಎಂಥ ಸಹಿಷ್ಣುತೆ ನಮ್ಮದು ಅಂದರೆ ಸಹಿಸ್ಕೊಳ್ತೀವಿ ಆಯ್ತು ಬಿಡು ಆದರೆ ಪಕ್ಕದಲ್ಲಿ ಕೂತಿರೋನು ಸಿಗರೇಟ್ ಸೇದೋದು ಒಂದು ಪಾಪ ಏನು ಮಾಡಲಿಕ್ಕಾಗಲ್ಲ ನಾನು ಸಹಿಸ್ಕೊಳ್ಳೋದಲ್ಲ ಆಯ್ತಪ್ಪ ಇದು ನಿನ್ನ ಜೀವನ ಅಂತ ಒಪ್ಪಿಕೊಳ್ತಾರೆ ಕೆಲವರು ಅದು ಒಪ್ಪಿಕೊಳ್ಳೋದು ಅಂತ ಈಗ ನಮಗೇನಾಗಿದೆ ನಾವು ಜೊತೋಮತ್ ತೊತೋಪತ್ ಅಂತ ಹೇಳಿದವರು ಎಷ್ಟು ಮತಗಳಿವೆಯೋ ಅಷ್ಟು ಪಥಗಳಿವೆ ಗುರಿ ಎಡೆಗೆ ಸಾಗಲಿಕ್ಕೆ ಅಷ್ಟು ಪಥಗಳಿವೆ ಅಂತ ಭಾವಿಸ್ತೀವಲ್ಲ ಹೀಗಾಗಿ ನಮ್ಮ ಪಕ್ಕದಲ್ಲಿ ಆ ಒಬ್ಬ ಕ್ರೂರಿ ಕೂತಿದ್ರೂ ಕೂಡ ನಿನ್ನ ಮತವೂ ಕೂಡ ಅದೇ ಗುರಿಗೆ ತೊಗೊಂಡು ಹೋಗುತ್ತೆ ಆದರೆ ನಮ್ಗೆ ಗೊತ್ತಿದೆ ಸ್ವಲ್ಪ ಟೈಮ್ ಆಗುತ್ತೆ ನಿನಗೆ ಬರಲಿಕ್ಕೆ ಅಲ್ಲಿಗೆ ಆದರೂ ಅಲ್ಲಿಗೆ ಹೋಗುತ್ತೆ ಅಂತ ಒಪ್ಪಿಕೊಳ್ತೀವಿ ನಿಮ್ಮ ಥರ ಸಹಿಸ್ಕೊಳ್ಳೋದಿಲ್ಲ ಅಂತಂದರು ಸ್ವಾಮೀಜಿ ಅವರಿಗೆ ಒಂದು ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿರುವಂಥ ಕಲ್ಪನೆಯನ್ನು ಕಟ್ಟಿಕೊಟ್ರು ಮುಂದುವರೆದು ಹೇಳ್ತಾರೆ ಯಾವ ಧರ್ಮದ ಪವಿತ್ರ ಭಾಷೆಗೆ ಎಕ್ಸ್ಕ್ಲೂಷನ್ ಹೊರಗಿಡುವುದು ಅನ್ನೋ ಪದಕ್ಕೆ ಅನುವಾದ ಮಾಡೋದೇ ಗೊತ್ತಿಲ್ವೋ ಆ ಧರ್ಮಕ್ಕೆ ಸೇರಿದವನು ನಾನು ಅಂತ ಭಾಳ ಹೆಮ್ಮೆಯ ಮಾತುಗಳು ಸ್ವಾಮೀಜಿ ಹೇಳ್ತಾರೆ ಮುಂದೆ ಹೇಳ್ತಾರೆ ನೀವೆಲ್ಲ ತುಂಬ ದಿಮಾಕ್ ಮಾಡ್ತಿದ್ದೀರಲ್ಲ ನಾವು ಭಾಳ ದೊಡ್ಡವರು ಭಾಳ ಶ್ರೀಮಂತರು ನಮ್ಮ ಧರ್ಮ ಗ್ರೇಟು ಅಂತ ನೀವು ಅಂದ್ಕೊಳ್ತಿದ್ದೀರಲ್ಲ ಸ್ವಾಮೀಜಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ರೋಮನ್ನರ ದಾಳಿಗೆ ತುತ್ತಾಗಿ ಇಸ್ರೇಲಿಯರ ಪವಿತ್ರ ದೇವಾಲಯ ನಾಶಗೊಂಡಾಗ ಅವರೆಲ್ಲರೂ ದೇಶ ಬಿಟ್ಟು ಬಂದ್ರಲ್ಲ ಜಗತ್ತಿನಲ್ಲಿ ಯಾರೂ ಆಶ್ರಯ ಕೊಡಲಿಲ್ಲ ಅವರಿಗೆ ಅವರಿಗೆ ಆಶ್ರಯ ಕೊಟ್ಟಂಥದ್ದು ನನ್ನ ದೇಶ ನನ್ನ ಧರ್ಮ ಮಾತ್ರ ಅಂತಂದರು ಅಲ್ಲಿಗೆ ನಿಲ್ಲ ಜರತೂಷ್ಟರ ಅಳಿದುಳಿದವರು ಏನಿದ್ದಾರೆ ಅವಶೇಷಗಳಿವೆಯಲ್ಲ ಅವ್ರಿಗೆ ಜಗತ್ತಿನಲ್ಲಿ ಯಾರೂ ಆಶ್ರಯ ಕೊಡಲಿಲ್ಲ ಅಂಥವರಿಗೂ ಆಶ್ರಯ ಕೊಟ್ಟಂಥ ಅವರನ್ನು ಕರೆದು ತಬ್ಬಿಕೊಂಡಂಥ ಧರ್ಮಕ್ಕೆ ಸೇರಿದವನು ದೇಶಕ್ಕೆ ಸೇರಿದವನು ಅನ್ನುವಂಥ ಹೆಮ್ಮೆ ನನ್ನದ್ದು ಅಂತ ಇಮ್ಯಾಜಿನ್ ಮಾಡಿ ಒಬ್ಬ ಮೂವತ್ತರ ತರುಣ ಹಿಂಗೆ ಜೋರು ಜೋರಾಗಿ ತನ್ನ ದೇಶ ಧರ್ಮದ ಬಗ್ಗೆ ಮಾತನಾಡ್ತಿದ್ರೆ ಎದುರಿಗಿರೋರಿಗೆ ತಲೆ ಕೆಡದೆ ಇನ್ನೇನಾಗುತ್ತೆ ತಲೆ ಕೆಡ್ಲಿಕ್ಕೆ ರೀಸನ್ ಏನು ಅಂತಂದ್ರೆ ಇಷ್ಟು ದಿನ ಭಾರತದ ಬಗ್ಗೆ ಏನೋ ತಿಳ್ಕೊಂಡಿದ್ರು ಈ ಮನುಷ್ಯ ಬೇರೆನೋ ಹೇಳ್ತಿದ್ದಾನೆ ಮತ್ತು ಹೇಳಬೇಕಾದ್ರೆ ಅಳುಕಿನಿಂದ ಹೇಳ್ತಿಲ್ಲ ಕಾನ್ಫಿಡೆಂಟಾಗಿ ಅದನ್ನು ಪ್ರೆಸೆಂಟ್ ಮಾಡ್ತಿದ್ದಾನೆ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಲ್ಲಿಂದ ಮುಂದಕ್ಕೆ ಹೋದ ಸ್ವಾಮೀಜಿ ಈಗ ಕನ್ವಿನ್ಸಿಂಗ್ ಮೋಡಿಗೆ ಬಂದರು ನಾನು ಹೇಳಿದ್ದಲ್ಲ ಮೊದಲು ಅಬ್ಬರ ಮಾಡಿ ಒಂದು ಸಲ ಇವ್ರನ್ನೆಲ್ಲ ವೀಕ್ ಮಾಡಿದ ಮೇಲೆ ಈ ಕನ್ವಿನ್ಸಿಂಗ್ ಮೋಡಿಗೆ ಶಾಸ್ತ್ರದ ಇದನ್ನು ತೊಗೊಂಡ್ರು ಅವ್ರು ಹೇಳ್ತಾರೆ ಚಿಕ್ಕಂದಿನದಲ್ಲೂ ಒಂದು ಶ್ಲೋಕ ನಾನು ಪಠಿಸ್ತಾ ಇದ್ದೀನಿ ಅದೇನು ಅಂತಂದರೆ ತ್ರೈ ಸಾಂಖ್ಯಂ ಯೋಗ ಪಶುಪತಿ ಮತಃ ಅದನ್ನು ಹೇಳಿ ರುಚೀನಾಂ ವೈಚಿತ್ರಾತ್ ರುಜಿ ಕು ರುಜು ಕುಟಿಲ ನಾನಾ ಪಥಜುಷಾಂ ನೃಣಾಮೇಕೋ ಗಮ್ಯ ತ್ವಮಸಿ ಪಯಸಾಂ ಅರಣವ ಇವ ನಾನು ಚಿಕ್ಕಂದಿಂದೆಲ್ಲ ಓದ್ಕೊಂಡು ಬಂದಿರುವಂಥ ಶ್ಲೋಕ ಇದು ನದಿಗಳು ಹೇಗೆ ಎಲ್ಲ ಕಡೆಯಿಂದ ಹರಿದು ಸಾಗರವನ್ನು ಸೇರ್ತಾವೋ ಹಾಗೆ ಎಲ್ಲ ಪಂಥಗಳು ಒಂದೇ ಭಗವಂತನನ್ನು ಸೇರ್ತವೆ ಅಂತ ಚಿಕ್ಕಂದ ನನಗೆ ಹೇಳಿಕೊಟ್ಟಿದ್ದಾರೆ ಅಂಡರ್ ಲೈನ್ ಅಥವಾ ಅದರಲ್ಲಿ ಕಾಣದೇ ಇರೋ ಲೈನ್ ಅಂದರೆ ನೀವೇನು ಹೇಳ್ಕೊಡ್ಬೇಕಾಗಿಲ್ಲ ಹಿಂದುವಿಗೆ ಅದು ಚಿಕ್ಕಂದಿಂದ ಗೊತ್ತಿರುವಂಥದ್ದು ನಮಗೆ ಅಂತ ಅರ್ಥ ಆಗೋ ಥರ ಹೇಳಿದರು ಇಲ್ಲಿಗೆ ನಿಲ್ಲದೆ ಅವರು ಕೃಷ್ಣನನ್ನು ಉಲ್ಲೇಖ ಮಾಡಿದರು ಕೃಷ್ಣ ತುಂಬ ಜನರಿಗೆ ಗೊತ್ತಿದ್ದಿದ್ರಿಂದ ಕೃಷ್ಣ ಮತ್ತು ಕ್ರಿಸ್ತನ ಕುರಿತಂತೆ ಚರ್ಚೆ ಆಗ್ತಿದ್ದರಿಂದ ಅವ್ರು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಏ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ನಮ್ಮ ಕೃಷ್ಣ ನಮ್ಮ ದೇವರೇ ಹೇಳಿದ್ದಾನೆ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ನನ್ನನ್ನು ಆರಾಧಿಸಬೇಕು ಅಂತ ಬಯಸ್ತಾರೋ ಅವರವರಿಗೆ ಆಯಾ ರೂಪದಲ್ಲೇ ನನ್ನ ಬಳಿಗೆ ಬರುವಂಥ ಅವಕಾಶ ಮಾಡಿಕೊಡ್ತೀನಿ ಅಂತ ಕೃಷ್ಣನೇ ಹೇಳಿರೋದ್ರಿಂದ ನನ್ನ ದೇಶದಲ್ಲಿ ಇದರ ಸಮಸ್ಯೆಯೇ ಇಲ್ಲ ಅಂತ ಅವರು ಹೇಳಿದರು ಹಂಗೆ ಹೇಳಿ ಮುಗಿದ ಮೇಲೆ ಈಗ ಫೈನಲ್ ಬ್ಲೋ ಆಗಬೇಕಲ್ಲ ಮುಗಿಸೋಕ್ಕಿಂತ ಕ್ಯಾರಿ ಹೋಮ್ ಮೆಸೇಜ್ ಬೇಕಲ್ಲ ಹೆಂಗೆ ಕೊಡ್ತಾರೆ ಗೊತ್ತೇನು ಮಿತ್ರ ಆ ಆ ಪದಗಳಲ್ಲಿ ಒಂದು ಪದವನ್ನು ಚೇಂಜ್ ಮಾಡಲಿಕ್ಕೆ ಮನಸ್ಸಿಲ್ಲ ಸ್ವಾಮೀಜಿ ಹೇಳ್ತಾರೆ ಗುಂಪುಗಾರಿಕೆ ಅತಿಯಾದ ಸ್ವಮತಾಭಿಮಾನ ಮತ್ತು ಅದರ ಘೋರ ಪರಿಣಾಮವಾದ ಧರ್ಮಾಂಧತೆಗಳು ಬಹುಕಾಲದಿಂದ ಈ ಪೃಥ್ವಿಯನ್ನು ಆಕ್ರಮಿಸಿಕೊಂಡಿವೆ ಅವು ಭೂಮಿಯನ್ನು ಹಿಂಸೆಯಿಂದ ತುಂಬಿ ಮತ್ತೆ ಮತ್ತೆ ಮಾನವನ ರಕ್ತದಿಂದ ತೋಯಿಸಿವೆ ನಾಗರಿಕತೆಗಳನ್ನು ನಾಶ ಮಾಡಿವೆ ದೇಶಗಳನ್ನೇ ನಿರಾಶೆಯ ಕೂಪಕ್ಕೆ ತಳ್ಳಿವೆ ಆ ಘೋರ ರಾಕ್ಷಸತನವಿಲ್ಲದಿದ್ದಲ್ಲಿ ಮಾನವನ ಸಮಾಜ ಈಗಿರೋದಕ್ಕಿಂತ ಹೆಚ್ಚು ಮುಂದುವರಿತಾ ಇತ್ತು ಆದರೆ ಈಗ ಆ ರಾಕ್ಷಸನ ಅಂತ್ಯ ಸಮೀಪಿಸಿದೆ ಇವತ್ತೇನು ಘಂಟಾ ನಾದ ಆಗಿದೆಯಲ್ಲ ಅದು ಆ ಮತಾಂಧತೆಗೆ ಮೃತ್ಯುಘಾತ ಈಯತ್ತೆ ಅಂತ ನಾನು ಭಾವಿಸ್ತೀನಿ ಅಂತ ಹೃತ್ಪೂರ್ವಕವಾಗಿ ಆಶಿಸ್ತೀನಿ ಅಂತ ವಿವೇಕಾನಂದರು ಕನ್ಕ್ಲೂಡ್ ಮಾಡಿದರು ಚಿಂತನೆಯನ್ನು ಸ್ವಲ್ಪ ನೀವು ಎಳೆ ಎಳೆಯಾಗಿ ಬಿಡಿಸಿ ನೋಡಿ ಮತಾಂಧತೆಯನ್ನು ಹುಟ್ಟಾಕಿರೋದು ಯಾರು ಜಗತ್ತಿನಲ್ಲಿ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅವನು ಮೆಟ್ಟು ನಿಲ್ಲಬೇಕು ಅವ್ನು ರಕ್ತ ಹರಿಸಬೇಕು ಅಂತ ಹೇಳುವಂಥ ಈ ಜನಾಂಗದವರಿದ್ದಾರಲ್ಲ ಅವರಿಗೆ ಯಾವ ಪರಿ ಕುಠಾರಾಘಾತ ಸ್ವಾಮೀಜಿ ಮಾಡಿದ್ದು ಅಂತಂದರೆ ಅವರದ್ದೇ ವೇದಿಕೆ ಮೇಲೆ ನಿಂತುಕೊಂಡು ಯಾರನ್ನೂ ಉಲ್ಲೇಖ ಮಾಡದೆ ಕೊಡಬೇಕಾದ ಸಂದೇಶವನ್ನು ಸಮರ್ಥವಾಗಿ ಕೊಟ್ಟು ತಂಪಾಡಿಗೆ ತಾವು ನಮಸ್ಕಾರ ಮಾಡಿ ಕೂತುಬಿಟ್ರು ಇದನ್ನು ವಿವೇಕಾನಂದರೇ ಮಾತನಾಡಿದರು ವಿವೇಕಾನಂದರಿಂದ ಮಾತನಾಡಿಸಲಾಯಿತೋ ನಾನು ಹೇಳಲಾರೆ ನಾನು ವಿವೇಕಾನಂದರು ತುಂಬ ಸ್ಟ್ರಾಟಜಿಕಲಿ ಪ್ಲ್ಯಾನ್ ಮಾಡಿದ್ರು ಇದನ್ನ ಅಂತಂದರೆ ಭಾಳ ಜನ ಹೇಳ್ತಾರೆ ಇಲ್ಲ ವಿವೇಕಾನಂದರು ಪ್ಲ್ಯಾನ್ ಮಾಡಿದ್ದಲ್ಲ ಅದು ಭಗವಂತ ಅವ್ರ ಮೂಲಕ ಮಾತನಾಡ್ತೀನಿ ನಾನು ಹೇಳಿದ್ರೆ ನೀವು ಹೆಂಗಾದರೂ ತಿಳ್ಕೊಳ್ಳಿ ನಾನು ಇದನ್ನು ಓದಬೇಕಾದಾಗ ನನಗೆ ಅನಿಸುತ್ತೆ ಸ್ವಾಮೀಜಿ ಮಾತ್ರ ತುಂಬ ಪವರ್ಫುಲ್ಲಾಗಿ ಇದನ್ನು ಹೆಂಗಿಡಬೇಕೋ ಹಂಗಿಟ್ರು ಅಂತ ಹೆಂಗಿತ್ತು ಅವ್ರ ಮಾತುಗಳು ಅಂತಂದರೆ ಯಾವಾಗ ನೀವು ಸಲ ಅಲಗಾಡಿಸ್ತಿರಲ್ಲ ನೀವು ಡಿಸ್ರಪ್ಟರ್ ಆಗಬೇಕು ನಂಬಿಕೊಂಡಿರುವಂಥ ಆ ವಿಚಾರಗಳೇನಿವೆಯಲ್ಲ ತಪ್ಪಾಗಿದ್ದರೆ ಮುಲಾಜಿಲ್ಲದೆ ಅಲುಗಾಡಿಸ್ಬಿಟ್ಬಿಡ್ಬೇಕು ಅದನ್ನು ಅದು ಅಲುಗಾಟ ಹೆಂಗಿತ್ತು ಅಂತಂದರೆ ಅಮೇರಿಕಾದ ದೊಡ್ಡ ದೊಡ್ಡ ಪತ್ರಿಕೆಗಳು ಬರೆದು ನಿಸ್ಸಂಶಯವಾಗಿ ಸರ್ವಧರ್ಮ ಸಮ್ಮೇಳನದ ಹೀರೋ ಅಂತ ಯಾರಾದರೂ ಇದ್ದರೆ ಅದು ಸ್ವಾಮಿ ವಿವೇಕಾನಂದರೇ ಅಂತ ಬರೆದು ಬರೆದು ಬಿಟ್ಟು ಅನೇಕ ಪತ್ರಿಕೆಗಳು ವಿವೇಕಾನಂದರ ಆಡಿದ ಮಾತುಗಳನ್ನು ಬರೆದು ಒಂದು ಪತ್ರಿಕೆ ಅಂತೂ ಏನು ಹೇಳ್ತು ಅಂತಂದರೆ ನಾವು ವಿವೇಕಾನಂದರ ದೇಶಕ್ಕೆ ದುಡ್ಡು ಕೊಟ್ಟು ಮತಾಂತರ ಮಾಡಲಿ ಅವ್ರಿಗೇನಾದರೂ ಜ್ಞಾನ ಕೊಡಲಿ ಅಂತ ಪಾದ್ರಿಗಳನ್ನು ಕಳಿಸ್ತೀವಿ ಮಿಷನರಿಗಳನ್ನು ಕಳಿಸ್ತೀವಿ ವಾಸ್ತವವಾಗಿ ದುಡ್ಡು ಕೊಟ್ಟು ವಿವೇಕಾನಂದರಂಥವರನ್ನು ಕರೆಸ್ಕೊಂಡು ನಾವು ನಾಗರಿಕರಾಗಬೇಕಾದಂಥ ಅವಶ್ಯಕತೆ ಇದೆ ಅಂತ ಬರಿತು ಆ ಮಾತುಗಳ ವಾಕ್ಯಗಳ ಶಕ್ತಿಯನ್ನು ಗಮನಿಸಿ ನಾನು ಸೀಳಿದ್ದು ಅಂತ ಯಾಕೆ ಹೇಳ್ತೀನಿ ಅಂದರೆ ಈ ಕಾರಣಕ್ಕೆ ಅದು ಹೆಂಗೆ ಸೀಳಿಬಿಡ್ತು ಅಂತಂದರೆ ಅಲ್ಲಿವರೆಗೂ ನಂಬಿಕೊಂಡಿರುವಂಥ ಎಲ್ಲ ತತ್ವಗಳನ್ನು ಝಾಡಿಸಿ ಬಿಸಾಕ್ಬಿಡ್ತು ಆದರೆ ವಿವೇಕಾನಂದರ ಭಾಷಣ ಅದು ಎಲ್ರಿಗೂ ಸರಿ ಹೋಗಲಿಲ್ಲ ಅಲ್ಲಿರುವಂಥ ಮಿಷನರಿಗಳಿಗೆ ಟೆನ್ಷನ್ ಶುರುವಾಗಿಬಿಡ್ತು ಮೋಸ್ಟ್ಲಿ ಆರ್ಚ್ ಬಿಚ್ ಆಫ್ ಕ್ಯಾಂಟರ್ಬರಿ ಭಾಳ ಖುಷಿ ಆಗ್ಬಿಟ್ಟು ನಾನು ಹೇಳಿರಲ್ಲ ಮೊದಲೇ ಮಾಡಬೇಡಿ ಇದನ್ನ ಅಂತ ಅನಾಗರಿಕರೊಂದಿಗೆ ನಮ್ಮನ್ನು ಕೂರಿಸಿದ್ರೆ ಹಿಂಗೆ ಆಗುತ್ತೆ ಅಂತ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ಥರದೆಲ್ಲ ಮಾತುಗಳು ಹಿಂಗೆ ಡೆಫಿನೆಟ್ಲಿ ಅಂದ್ಕೊಂಡಿರಬೇಕು ನಾನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗುವಾಗ ನೋಡ್ತಾ ನೋಡ್ತಾ ಇದ್ದೆ ಭಾಳ ಜನ ಯಾರ್ಯಾರು ಇದ್ದರು ಮೋದಿ ಮೇಲೆ ಕೋಪ ಅವರಿಗೆ ಪಾಕಿಸ್ತಾನ ಗೆದ್ದಿದ್ದು ಖುಷಿ ಕೋಪ ಇರೋದು ಮೋದಿ ಮೇಲೆ ಪಾಕಿಸ್ತಾನಾಗ ಗೆದ್ದಿದ್ದಕ್ಕೆ ಭಾಳ ಖುಷಿ ಅಪ್ಪ ನಂಗೆ ಅರ್ಥನೇ ಆಗೋಲ್ಲ ನೀವು ಯಾವ ಯಾವ ಗ್ರೂಪ್ನಲ್ಲಿದ್ದೀರಿ ನೀವು ಹೋಗಿ ಪಾಕಿಸ್ತಾನದ ಗ್ರೂಪ್ನಲ್ಲಿ ನಿಂತ್ಕೊಳ್ತೀರಾ ನಮ್ಮ ದೇಶ ಒಬ್ಬ ರಾಜಕಾರಣಿ ಅಂತ ಹೇಳಿಬಿಟ್ರು ನಮ್ಮ ದೇಶ ಭಾರತದೊಂದಿಗೆ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಅಂತ ಕರ್ನಾಟಕದ ರಾಜಕಾರಣಿಗಳು ನಿಮ್ಮ ದೇಶ ಯಾವುದಪ್ಪ ಅಂತ ನಂಗೆ ಕೆಲವೊಂದು ಸಲ ಯೋಚನೆ ಅನಿಸುತ್ತೆ ಏನು ಯೋಚನೆ ಮಾಡ್ತೀವಿ ಯಾರೋ ಒಬ್ಬಳು ಕಾಂಗ್ರೆಸ್ನ ವಕ್ತಾರೆಯೊಬ್ಬಳು ಅಥವಾ ಕಾಂಗ್ರೆಸ್ನ ಏನು ಮೀಡಿಯಾ ಕೋಆರ್ಡಿನೇಟ್ರು ಏನು ಟ್ವೀಟ್ ಮಾಡಿದ್ದಾರೆ ಗೊತ್ತೇನು ನಾವು ಎಷ್ಟು ಹುಚ್ಚಿರಾಗಿರ್ತೀವಿ ಅಂತಂದರೆ ಏನಪ್ಪ ಭಕ್ತರಿಗೆ ಬುದ್ಧಿವಂತ ಸರಿಯಾಗಿ ಅವಮಾನ ಆಯ್ತಲ್ಲ ನಿಮಗೆ ಯಾರಿಗೆ ಅವಮಾನ ಆಗೋದು ಭಾರತೀಯರಿಗೆ ಅವಮಾನ ಅಂದರೆ ನೀವು ಭಾರತೀಯರೇ ಅಲ್ಲ ಪಾಕಿಸ್ತಾನದವರು ಅಂತ ನನಗೆ ಕ್ರಿಕೆಟ್ ಭಾಳ ಆಸಕ್ತಿಯ ಸಂಗತಿ ಏನಲ್ಲ ಅದು ನಾನು ಭಾಳ ಹಿಂದೆನೇ ಅದನ್ನು ಬಿಟ್ಟಾಯಿತು ನನಗೆ ಅವರು ಸೋತಿದ್ದು ಬೇಜಾರಿಲ್ಲ ಅವ್ರು ಗೆದ್ದರೂ ಭಾಳ ಖುಷಿ ಏನೂ ಇರಲಿಲ್ಲ ಇಟ್ಸ್ ಅ ಸ್ಪೋರ್ಟ್ ಏನು ಮಾಡಲಿಕ್ಕಾಗಲ್ಲ ಆದರೆ ಪಾಕಿಸ್ತಾನ ಭಾರತದ ವಿರುದ್ಧ ಗೆದ್ದಿದ್ದನ್ನು ಈ ಪರಿ ಸಂಭ್ರಮಿಸುವಂಥ ಈ ಮಾನಸಿಕ ಅವಸ್ಥೆ ಇರುತ್ತಲ್ಲ ಇದು ಮೌಢ್ಯತನದಿಂದ ಕೂಡಿದ ಇದು ಬೌದ್ಧಿಕ ದಾಸ್ಯತನದಿಂದ ಕೂಡಿರುವಂಥ ಅವಸ್ಥೆ ಇದು ಈ ಅವಸ್ಥೆ ಎಂಥ ಕಾಲಘಟ್ಟದಲ್ಲೂ ಬರಲಿಕ್ಕೆ ಸಾಕು ಅಂತ ನನಗನ್ಸುತ್ತೆ ಆದರೆ ಸ್ವಾಮಿ ವಿವೇಕಾನಂದರು ಮಾತ್ರ ತಮ್ಮ ಮೊದಲ ಭಾಷಣದಿಂದ ಸಜ್ಜನ ಕ್ರಿಶ್ಚಿಯನ್ನರ ಹೃದಯದಲ್ಲಿ ಮನೆ ಮಾಡ್ಕೊಂಡ್ಬಿಟ್ರು ಅವರಿಗೆ ಅನ್ನಿಸ್ತು ಸ್ಟಫ್ ಇದೆ ಇಲ್ಲಿ ನಾವು ಕೇಳಬೇಕು ಅಂತ ಹೆಂಗೆ ಪ್ರಚಾರ ಆಗ್ಬಿಡ್ತು ವಿವೇಕಾನಂದರದು ಅಂದರೆ ಭಾಷಣದ ಲಿಸ್ಟ್ ಇದ್ರೆ ವಿವೇಕಾನಂದರ ಭಾಷಣ ಎಲ್ಲಿದೆ ಅಂತ ಹುಡುಕಾಡ್ತಿದ್ರು ಜನ ಎಲ್ಲಿಗೆ ಬರ್ಬೇಕು ವಿವೇಕಾನಂದರ ಭಾಷಣಕ್ಕೆ ಅಂತ ಸಂಘಟಕರಿಗೂ ಅರ್ಥ ಆಯಿತು ಜನ ಕೇಳಲಿಕ್ಕೆ ಬರೋದು ಬೇರೆಯವ್ರ ಭಾಷಣ ಅಲ್ಲ ಇವ್ರ ಭಾಷಣ ಕೇಳಕ್ಕೆ ಬರ್ತಾರೆ ಅಂತ ಸೆಪ್ಟೆಂಬರ್ ಹನ್ನೊಂದಕ್ಕೆ ಮೊದಲ ಭಾಷಣ ಆಗಿತ್ತು ಅದಾದ ಎಂಟು ದಿನ ವಿವೇಕಾನಂದರ ಬಗ್ಗೆ ಎಷ್ಟು ಚರ್ಚೆ ಆಯಿತು ಅಂತಂದರೆ ಆ ಚರ್ಚೆ ಆಗೋದ್ರ ವೇಳೆಗೆ ವಿವೇಕಾನಂದರು ಪ್ರಭಬಲಿ ಒಂದು ನಾಲ್ಕು ದಿನಗಳ ನಂತರ ಸೆಪ್ಟೆಂಬರ್ ಹದಿನೈದಕ್ಕೆ ಎಷ್ಟು ಚರ್ಚೆ ಆಗಿತ್ತು ಅಷ್ಟಾದ ನಂತರ ವಿವೇಕಾನಂದರಿಗೆ ಇನ್ನೊಂದು ಭಾಷಣದ ಅವಕಾಶ ಆ ಭಾಷಣ ಯಾಕೆ ಅಂತಂದರೆ ಜನ ಕೂತ್ಕೊಳ್ಳಿ ಅಂತ ಭಾಷಣದಲ್ಲಿ ಎಲ್ಲರ ಭಾಷಣ ಮುಗಿದ ಮೇಲೆ ಕೊನೆಯಲ್ಲಿ ವಿವೇಕಾನಂದರದ್ದು ಜನ ಯಾರಾದರೂ ಭಾಷಣದ ನಡುವೆ ಎದ್ರೆ ಇವತ್ತು ಎಲ್ಲರ ಭಾಷಣ ಮುಗಿದ್ಮೇಲೆ ಕೊನೆಯಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡ್ತಾರೆ ಅಂತ ಹೇಳಿಬಿಡೋದು ಜನ ಎದ್ದೋದ್ರು ಬಂದು ಕೂತ್ಕೊಳ್ಳೋದು ಮಾತಾಡಲಿ ಅಂತ ವಿವೇಕಾನಂದರು ಅವತ್ತಿನ ಭಾಷಣ ಮಾಡಿರೋದು ನಮ್ಮಲ್ಲಿ ನಮ್ಗೆ ಯಾಕೆ ಒಮ್ಮತ ಇಲ್ಲ ಅಂತ ಆ ಭಾಷಣ ಒಟ್ಟಾರೆ ನನಗನ್ಸತ್ತೆ ಒಂದೂವರೆ ನಿಮಿಷನೋ ಎರಡು ನಿಮಿಷನೋ ಇರ್ಬೋದು ನಾಟ್ ಮೋರ್ ದೆನ್ ದ್ಯಾಟ್ ಅತ್ಯಂತ ಚಿಕ್ಕ ಭಾಷಣ ಆ ಭಾಷಣದಲ್ಲಿ ಸ್ವಾಮೀಜಿ ಹೆಂಗೆ ಕಾಲೆಳಿತಾರೆ ಗೊತ್ತೇನು ಸ್ವಾಮೀಜಿ ಮಾತ್ರ ಭಾಳ ಅದ್ಭುತವಾದ ಭಾಷಣಕಾರ್ರಿ ನಾವು ಕೇಳಬೇಕಾದ್ರೆ ಬರೀ ಆಗಿರುವಂಥ ಕೋಟ್ಸ್ ಮಾತ್ರ ಓದ್ತೀವಿ ಆದರೆ ಅವ್ರು ಹೇಳಿರುವಂಥ ಪೂರ್ತಿ ಪ್ರಸಂಗವನ್ನು ನೆನಪಿಸ್ಕೊಂಡ್ರೆ ಏನು ಮಜಾ ಅನಿಸುತ್ತೆ ಬಾವಿ ಕಪ್ಪೆ ಕಥೆ ನಾನು ವಿಸ್ತಾರ ಮಾಡ್ಲಿಕ್ಕೆ ಹೋಗಲ್ಲ ಬಾವಿಯಲ್ಲಿರುವಂಥ ಕಪ್ಪೆ ಆ ಕಪ್ಪೆಗೆ ಸಮುದ್ರದ ಕಪ್ಪೆ ಒಂದು ಬೀಳುತ್ತೆ ನನ್ನ ಬಾವಿನೇ ದೊಡ್ಡದ್ದು ಎಲ್ಲಕ್ಕಿಂತ ಅಂತ ಹೇಳಿದಾಗ ಸಮುದ್ರ ಇನ್ನೂ ದೊಡ್ಡದಪ್ಪ ಅಂತಂದಾಗ ಆ ಬಾವಿ ಕಪ್ಪೆ ಸಮುದ್ರದ ಕಪ್ಪೆನ ಓಡಿಸತ್ತೆ ಸ್ವಾಮೀಜಿ ಕಥೆ ಹೇಳುವಾಗ ಹೆಂಗೆ ಹೇಳ್ತಾರೆ ಗೊತ್ತೇನು ಒಂದು ಬಾವಿ ಕಪ್ಪೆ ಇತ್ತು ಆ ಬಾವಿ ಕಪ್ಪೆ ತುಂಬ ವರ್ಷಗಳಿಂದ ಅಲ್ಲಿತ್ತು ಹೀಗಾಗಿ ಅದಕ್ಕೆ ಕಣ್ ಕಾಣ್ತಿತ್ತೋ ಇಲ್ವೋ ಅನ್ನೋ ಪ್ರಶ್ನೆ ವಿಚಾರವಾದಿಗಳು ಕೇಳ್ಬೋದೇನೋ ಈಗ ಪ್ರಶ್ನೆ ಅದು ಬೇಡ ಸದ್ಯಕ್ಕೆ ಅದು ಕಣ್ ಕಾಣ್ತಿತ್ತು ಅಂತಲೂ ಇಟ್ಕೊಳ್ಳೋಣ ಅಂತ ಹೆಂಗೆ ಕಾಲೆಳೆದ್ರು ನೋಡಿ ನನಗೆ ಆ ಬುದ್ಧಿಜೀವಿಗಳನ್ನ ನೆನಪಿಸ್ಕೊಂಡಾಗೆಲ್ಲ ಸ್ವಾಮೀಜಿ ಕೂಡ ಹಿಂಗೆ ಕಾಲೆಳಿತಿದ್ರಲ್ಲ ಇವ್ರಿಗೆ ಅಂತ ಅನಿಸುತ್ತೆ ಅವ್ರ ಪ್ರಶ್ನೆಗಳು ಅವತ್ತು ಹಿಂಗೆ ಇದ್ದು ಇವತ್ತಲ್ಲ ಇವತ್ತು ಇವ್ರು ಕೇಳೋ ದೊಡ್ಡ ವಿಷಯವೇ ಅಲ್ಲ ಸ್ವಾಮೀಜಿ ಅವತ್ತು ಅಮೇರಿಕಾದಲ್ಲಿ ನಿಂತ್ಕೊಂಡು ಹಿಂಗೆ ಎಳೆದ್ರು ಅವ್ರಿಗೆ ಕಾಲೆಳೆದು ಕೊನೆಗೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ನಮ್ದೆಲ್ಲ ಪ್ರಾಬ್ಲಮ್ ಏನು ಅಂತಂದರೆ ಕ್ರೈಸ್ತರು ತಮ್ಮ ಬಾವಿಯನ್ನೇ ಎಲ್ಲಕ್ಕಿಂತಲೂ ದೊಡ್ಡ ಬಾವಿ ಅನ್ಕೋತಾರೆ ಹಿಂದೂಗಳು ತಂಬಾವಿನೇ ದೊಡ್ಡ ಬಾವಿ ಅನ್ಕೋತಾರೆ ಮುಸಲ್ಮಾನರು ತಂಬಾವಿನೇ ದೊಡ್ಡ ಬಾವಿ ಅಂದ್ಕೊಳ್ತಾರೆ ಆದರೆ ನಿಮ್ಮೆಲ್ಲರಿಗಿಂತಲೂ ದೊಡ್ಡ ಸಮುದ್ರ ಒಂದಿದೆ ಅಂತ ಎಲ್ಲರೂ ಅರಿತುಕೊಂಡು ಬಿಟ್ಟರೆ ಈ ಪ್ರಾಬ್ಲಮ್ ಇರಲ್ಲ ಅಂದ್ಬಿಟ್ರು ಸ್ವಾಮೀಜಿ ಏನು ಚೆನ್ನಾಗಿ ಇದು ನೋಡಿ ಸ್ಟ್ರಾಟಜಿ ನಾನು ಸ್ಟ್ರಾಟಜಿಯನ್ನೇ ಗಮನಿಸೋದಾದರೆ ಮೊದಲನೇ ಭಾಷಣದಲ್ಲಿ ತುಂಬ ಮೈಲ್ಡಾಗಿ ಅಥವಾ ಕೊಡಬೇಕಾದ ಸಂದೇಶವನ್ನು ಕೊಟ್ಟು ಎರಡನೇ ಭಾಷೆಯಲ್ಲಿ ಎಲ್ಲಿ ಬಿಟ್ಟರೆ ಇವ್ರದ್ದು ಸರಿಯಾಗಿರುವಂಥ ರಿಯಾಕ್ಷನ್ಸ್ ಹೊರಗೆ ಬರುತ್ತೆ ಅಂತ ಸ್ವಾಮೀಜಿ ಗಮನಿಸಿದರು ಎಲ್ಲಿ ಏಟ್ ಹೊಡೆದ್ರೆ ಯಾರು ಏನು ಮಾತನಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ ಫೀಲ್ಡ್ ಎಷ್ಟು ಗಟ್ಟಿಯಾಗಿದೆ ಅಂತ ಯಾರ್ಯಾರು ಏನೇನು ರಿಯಾಕ್ಟ್ ಮಾಡ್ಬೋದು ಅಂತ ಸ್ವಾಮೀಜಿ ಆ ರಿಯಾಕ್ಷನ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು ಮುಂದೆ ಇನ್ನೊಂದು ಇಲ್ಲಿಂದ ನಾಲ್ಕು ದಿನಗಳ ನಂತರ ಮುಂದಿನ ಭಾಷಣ ಅವರಿಗೆ ಆ ಭಾಷಣ ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಸಿರೋದು ಹಿಂದೂ ಧರ್ಮದ ಮೇಲೆ ನೀವು ಮಾತನಾಡಬೇಕು ಅಂತ ಆದರೆ ಆ ಭಾಷಣ ಸ್ವಾಮೀಜಿ ಮಾಡೋಕ್ಕಿಂತ ಮುಂಚೆ ಎಂಥ ದೊಡ್ಡ ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು ಅಂತಂದರೆ ಸ್ವಾಮೀಜಿಯ ಪ್ರಭಾವವನ್ನು ಈ ವೇವನ್ನು ತಾಳ್ಕೊಳ್ಳಿಕ್ಕಾಗದ ಕ್ರಿಶ್ಚಿಯನ್ ಪಾದ್ರಿಗಳು ಕಂಡು ಕಂಡ ಭಾಷಣದಲ್ಲಿ ನಿಂತುಕೊಂಡು ಪೂರ್ವದ ಎಲ್ಲ ಮತಪಂಥಗಳನ್ನು ಧರ್ಮವನ್ನು ಅತ್ಯಂತ ಕೆಟ್ಟದಾಗಿ ನಿಂದಿಸಿದರು ಕೆಟ್ಟದ್ದಾಗಿ ನಿಂದಿಸುವ ಮಾತಲ್ಲ ಅವರು ತಿದ್ದಿದ್ದು ಒಂದೇ ಒಂದು ಆ ಪೂರ್ವದ ರಾಷ್ಟ್ರಗಳು ಎಷ್ಟು ದಾರಿದ್ರ್ಯದಲ್ಲಿವೆ ನಮ್ಮ ಕ್ರಿಶ್ಚಿಯನ್ ರಾಷ್ಟ್ರ ಎಷ್ಟು ಸಿರಿವಂತವಾಗಿದೆ ಈ ಸಿರಿವಂತಿಕೆ ಎಲ್ಲಿಂದ ಬಂತು ಅಂತಂದರೆ ಕ್ರಿಸ್ತನನ್ನು ಅನುಸರಿಸಿದ್ದರಿಂದ ಮಾತ್ರ ಹೀಗಾಗಿ ಯಾರಾದರೂ ಅನುಸರಿಸಬೇಕು ಅಂತಿದ್ದರೆ ಅದು ಕ್ರಿಶ್ಚಿಯನ್ ಮತವನ್ನೇ ಅನುಸರಿಸಬೇಕು ಅಂತ ಅವ್ರ ವಾದ ಈಗ ವಿವೇಕಾನಂದರು ಭಾಷಣ ಹಿಂದೂ ಧರ್ಮದ ಮೇಲೆ ಮಾತನಾಡಬೇಕು ಮೊದಲನೇ ಬಾರಿಗೆ ಸ್ವಾಮಿ ವಿವೇಕಾನಂದರು ಒಂದು ಭಾಷಣವನ್ನು ಬರ್ಕೊಂಡು ಬಂದಿದ್ದರು ಅಮೆರಿಕಾದಲ್ಲಿ ಮಾತನಾಡಿದ ಬಹುತೇಕ ಭಾಷಣಗಳು ಅವರದ್ದು ಹೆಚ್ಚು ಕಡಿಮೆ ಎಲ್ಲ ಭಾಷಣಗಳು ಎಕ್ಸೆಪ್ಟ್ ದಿಸ್ ಒನ್ ಎಲ್ಲವೂ ಕೂಡ ಎಕ್ಸ್ಟೆಂಪರ್ ವಿವೇಕಾನಂದರ ಬಗ್ಗೆ ಹೇಳ್ತಾರೆ ವಿವೇಕಾನಂದರು ನಾಳೆ ಭಾಷಣ ಏನು ಅಂತ ಅವ್ರಿಗೆ ಗೊತ್ತಿರ್ತಿರಲಿಲ್ಲ ಏನು ಮಾತಾಡಬೇಕು ಅಂತ ರಾತ್ರಿ ಯಾರೋ ಒಬ್ಬರು ಬಂದು ವಿವೇಕಾನಂದರ ಜೊತೆ ಚರ್ಚೆ ಮಾಡ್ತಿದ್ದಿರಂತೆ ವಿವೇಕಾನಂದರು ಅವ್ರ ಜೊತೆ ಜೋರು ಜೋರಾಗಿ ಮಾತನಾಡೋರಂತೆ ಅಕ್ಕಪಕ್ಕದವ್ರು ಮಾನ ದಿನ ಕೇಳಿ ಸ್ವಾಮೀಜಿ ಯಾರೋ ಇದ್ರಲ್ಲ ರಾತ್ರಿ ಯಾರ ಜೊತೆ ಮಾತಾಡ್ತಿದ್ದೀರಲ್ಲ ಅಂತ ಸ್ವಾಮೀಜಿಗೂ ಯಾರು ಅಂತ ಗೊತ್ತಿರ್ತಿರಲಿಲ್ಲ ಮರುದಿನ ಮಾತಾಡಬೇಕಾಗಿರುವಂಥ ವಿಚಾರ ಎಲ್ಲ ಚರ್ಚೆ ಆಗಿರ್ತಿತ್ತು ಹಾಗೆ ಎಕ್ಸ್ಟೆಂಪೋರಾಗಿ ಆಗಿ ಮಾತನಾಡ್ತಿದ್ದವರು ಸ್ವಾಮೀಜಿ ಆದರೆ ಇದು ಮಾತ್ರ ಬರ್ಕೊಂಡು ಬಂದಿದ್ರು ಬರ್ಕೊಂಡು ಬಂದಿರುವ ಆ ಪ್ರಬಂಧವನ್ನು ಓದೋಕ್ಕಿಂತ ಮುಂಚೆ ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ ಭಾಳ ಚೆನ್ನಾಗಿದೆ ಸಿರಿವಂತ ಕ್ರೈಸ್ತ ರಾಷ್ಟ್ರ ಅದಕ್ಕೋಸ್ಕರವೇ ಎಲ್ಲರೂ ಈ ಕ್ರೈಸ್ತ ಧರ್ಮವನ್ನು ಅಪ್ಪಿಕೊಳ್ಳಬೇಕು ಅಂತ ನೀವು ಹೇಳೋದಾದರೆ ನಿಮ್ಮ ಸಿರಿವಂತಿಕೆ ಎಲ್ಲಿಂದ ಬಂತು ಅಂತ ಒಂದು ಸಲ ನೋಡ್ಕೊಳ್ಳಿ ಎಲ್ಲಿಂದ ಮತ್ತು ಸಿರಿವಂತಿಕೆ ಇಪ್ಪತ್ತೈದು ಕೋಟಿ ಏಷ್ಯನ್ನರ ತಲೆ ಮೇಲೆ ಕಾಲಿಟ್ಟು ಅವರ ತಲೆಯನ್ನು ಕಡಿದು ರಕ್ತ ಹರಿಸಿ ಸಿರಿವಂತಿಕೆಯನ್ನು ಸಂಪಾದಿಸಿದ್ದೀರಿ ಹಿಂದುವಾದವನು ತನ್ನ ಕಡೆಗಣ್ಣಿನಿಂದಲೂ ಇಂಥ ಸಿರಿವಂತಿಕೆಯನ್ನು ಬಯಸಲಾರ ಅಂತಂದರು ಸ್ವಾಮೀಜಿ ಆ ಮಾತಿನ ಸಾಮರ್ಥ್ಯ ಎಷ್ಟು ಚೆನ್ನಾಗಿದೆ ನೋಡಿ ಮುಂದುವರೆದು ಸ್ವಾಮೀಜಿ ಹೇಳ್ತಾರೆ ಇಡೀ ಈ ಪಶ್ಚಿಮದ ಭಾಗ್ಯ ಇದೆಯಲ್ಲ ಎಲ್ಲಿಂದ ಶುರುವಾಯಿತು ಸ್ಪೇನ್ನಿಂದ ಶುರುವಾಯಿತು ಅವ್ರ ಹಿಸ್ಟ್ರಿ ಅವ್ರಿಗೆ ತಿಳಿಸ್ಕೊಡ್ತಾರೆ ಸ್ಪೇನಿನ ಕಾರಣಕ್ಕೋಸ್ಕರ ನಿಮ್ಮ ಭಾಗ್ಯ ಸ್ಪೇನಿನ ಭಾಗ್ಯ ಎಲ್ಲಿಂದ ಬಂತು ಮೆಕ್ಸಿಕೋ ಮೇಲಿನ ಆಕ್ರಮಣದಿಂದ ಲಕ್ಷಾಂತರ ಜನರ ಹತ್ಯೆ ಮಾಡಿ ಆ ರಕ್ತವನ್ನು ಹರಿಸಿ ಅಲ್ಲಿಂದ ಗಳಿಸಿದ ಸಂಪತ್ತಿನ ಸಂಪತ್ತಿನಿಂದ ನೀವು ಬೆಳೆದು ನಿಂತು ಇವತ್ತು ಇದನ್ನು ಧರ್ಮ ಅಂತ ಕರಿತೀರೇನು ಹಿಂಗ್ ಸ್ವಾಮೀಜಿ ಹೇಳ್ತಾರೆ ಮುಸಲ್ಮಾನರು ಕೆಲವರು ತಮ್ಮ ಧೋರಣೆಯನ್ನು ಹೇಳಬೇಕಾದ್ರೆ ನೀವೆಲ್ಲ ಚಪ್ಪಾಳೆ ತಟ್ಟಿ ಸ್ವಾಗತಿಸ್ತಾ ಇದ್ದಿದ್ದು ನೋಡಿದೆ ಅಂತ ಅವರು ತಮ್ಮ ಮತದ ಬಗ್ಗೆ ಹೇಳುವಾಗ ಸ್ವಲ್ಪ ಜೋರು ಜೋರಾಗಿ ಹೇಳ್ಕೊಂಡಿದ್ದಿರ್ಬೋದು ಅಂತ ಅನಿಸುತ್ತೆ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಮು ವಿರೋಧಿ ಅಂತ ಅನಿಸಿದರೂ ಕೂಡ ಒಂದೇ ಮೂಲದಿಂದ ಬಂದಂಥವಾದ್ದರಿಂದ ತುಂಬ ಗಲಾಟೆ ಇಲ್ಲ ಭಾಳ ಬಾರಿ ಅದನ್ನು ಸ್ವೀಕಾರ ಮಾಡಿಬಿಡ್ತಾರೆ ಹಿಂದೂ ಅನ್ನೋವನ್ನ ಎದುರಿಗೆ ಬಂದಾಗ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಒಂದಾಗಿಬಿಡ್ತಾರೆ ಭಾಳ ವಿಶೇಷ ಇದು ಯಾಕೆಂದರೆ ನಾವು ಪ್ರತ್ಯೇಕ ಗ್ರೂಪ್ನವರು ಅವರು ಸೆಮಿಟಿಕ್ ರಿಲಿಜನ್ನಿಗೆ ಒಂದಾಗಿ ಒಂದಾಗಿಬಿಡ್ತಾರೆ ಹೀಗಾಗಿ ಕ್ರಿಶ್ಚಿಯನ್ರು ತಮ್ಮ ಧೋರಣೆನ ಹೇಳಿದಾಗ ಚಪ್ಪಾಳೆ ತಟ್ಟು ಸ್ವಾಗತಿಸಿದ್ರಲ್ಲ ಆದರೆ ಯಾವ ಹಿಂದುವು ಕೂಡ ರಕ್ತ ಮತ್ತು ಖಡ್ಗವನ್ನು ಈ ಪರಿ ಸ್ವಾಗತಿಸಲಾರ ಇದು ಹಿಂದುವಿನ ಸಾಮರ್ಥ್ಯ ಅಂತ ವಿವೇಕಾನಂದರು ಹೇಳಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದರು ಮಿತ್ರ ವಿವೇಕಾನಂದರ ಹಿಂದೂ ಧರ್ಮದ ಭಾಷಣವನ್ನು ನನಗನ್ಸುತ್ತೆ ಪ್ರತಿಯೊಬ್ಬ ಕಾಲೇಜಿನ ಹುಡುಗನಿಗೂ ಓದಿಸ್ಬೇಕು ನಾವು ಅಂತ ಅಕ್ಕ ನಿವೇದಿತೆ ಮುಂದೊಮ್ಮೆ ಹೇಳ್ತಾಳೆ ವಿವೇಕಾನಂದರು ಅವತ್ತಿನ ಭಾಷಣ ಮಾಡುವ ಮುನ್ನ ಹಿಂದೂ ಧರ್ಮ ಅನ್ನೋದೊಂದು ಇತ್ತು ಆದರೆ ಆ ಭಾಷಣ ಮುಗಿಯೋ ವೇಳೆಗೆ ಹಿಂದೂ ಧರ್ಮ ಪುನರುತ್ಥಾನಗೊಂಡು ಬಿಟ್ಟಿತ್ತು ಅಂತ ಅಕ್ಕ ನಿವೇದಿತ ಹೇಳ್ತಾಳೆ ಆ ಭಾಷಣ ಅಷ್ಟು ಪವರ್ಫುಲ್ ಆಗಿರುವಂಥ ಭಾಷಣ ಆ ಭಾಷಣದುದ್ದಕ್ಕೂ ವಿವೇಕಾನಂದರು ಮಾಡಿದ ಬ್ಲೆಂಡ್ ಇದೆಯಲ್ಲ ಅದರಲ್ಲಿ ಶಾಸ್ತ್ರವನ್ನು ಹೇಳಿದ್ದಾರೆ ಆದರೆ ತೀರಾ ಭಾರತೀಯರು ಮಾತ್ರ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಶಾಸ್ತ್ರವನ್ನು ತಂದಿಲ್ಲ ಆ ಶಾಸ್ತ್ರದ ಜೊತೆಗೆ ಮ ಅಮೇರಿಕನರು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಸೈನ್ಸನ್ನು ಬ್ಲೆಂಡ್ ಮಾಡಿ ಹೆಂಗೆ ಇಟ್ಟಿದ್ದಾರೆ ಅಂದರೆ ನಿರಾಕರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಥರ ಅದ್ಭುತವಾಗಿರುವಂಥ ವಾದವನ್ನು ಮಂಡಿಸಿದ್ದಾರೆ ನಾನು ಉದ್ದಕ್ಕೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡ್ತೀನಿ ನಿಮ್ಮ ಹತ್ರ ಅವರ ಆ ಮಾತುಗಳು ಹೇಗಿದ್ವು ಅಂತ ಸ್ವಾಮಿ ವಿವೇಕಾನಂದರು ಅವರು ಮಾತಾಡ್ತಾ ಮೊದಲಿಗೆ ಶುರು ಮಾಡಿದ್ದು ಅವರು ಯಾವ ಹಿಂದೂ ಧರ್ಮ ಏನು ಅಂತ ಕೇಳಿದಾಗ ಯಾವ ವೇದ ಭಾಳ ಚೆನ್ನಾಗಿದೆ ಈ ಮಾತು ನೋಡಿ ಯಾವ ವೇದಾಂತ್ ಇವತ್ತಿನ ವಿಜ್ಞಾನ ಯಾವ ವೇದಾಂತದ ಪ್ರತಿಧ್ವನಿ ಮಾತ್ರವೋ ಅಂತ ಅನಿಸುತ್ತೋ ಅದು ಹಿಂದೂ ಧರ್ಮ ಅಂತ ವಿಜ್ಞಾನ ವೇದಾಂತದ ಪ್ರತಿಧ್ವನಿ ಅಂತ ಹೇಳೋದು ವೇದಾಂತ ಏನು ಹೇಳಿತ್ತೋ ವಿಜ್ಞಾನ ಅದನ್ನು ಪ್ರತಿಧ್ವನಿಸ್ತಾ ಇದೆ ಅಷ್ಟೇ ಬಿಟ್ಟರೆ ಮತ್ತೇನೂ ಇಲ್ಲ ಅಂತ ಮುಂದುವರೆದು ಹೇಳ್ತಾರೆ ವೇದಾಂತದ ಆಧ್ಯಾತ್ಮಿಕ ಔನ್ನತ್ಯದಿಂದ ವಿಗ್ರಹಾರಾಧನೆಯ ಸಾಮಾನ್ಯ ಸಂಗತಿಯವರೆಗೂ ಆವರಿಸಿಕೊಂಡಿರುವಂಥದ್ದು ಹಿಂದೂ ಧರ್ಮ ಅಂತ ಮೂರನೇದು ಹೇಳ್ತಾರೆ ಅಸಂಖ್ಯ ಪುರಾಣ ಬೌದ್ಧರ ಅಜ್ಞೇಯತಾವಾದ ಜೈನರ ನಾಸ್ತಿಕತೆ ಎಲ್ಲಕ್ಕೂ ಸ್ಥಾನ ಕೊಡುವಂಥದ್ದು ಹಿಂದೂ ಧರ್ಮ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಕಡೆ ನಿರಾಕಾರ ಭಗವಂತನ ಬಗ್ಗೆನೂ ಮಾತನಾಡ್ತೀವಿ ಇನ್ನೊಂದು ಕಡೆ ಸಗುಣ ಸಾಕಾರ ಭಗವಂತನ ಬಗ್ಗೆನೂ ಮಾತನಾಡ್ತೀವಿ ಒಂದು ಕಡೆ ಬೌದ್ಧರ ಅಜ್ಞೇಯತಾವಾದ ಇದೆ ಇನ್ನೊಂದು ಕಡೆ ನಾಸ್ತಿಕವಾದವೂ ಇದೆ ಒಂದು ಕಡೆ ಭಕ್ತಿ ಪಂಥದ ಮೂಲಕ ದೇವರ ಜೊತೆ ಮಾತನಾಡುವವರಿದ್ದಾರೆ ಇನ್ನೊಂದು ಕಡೆ ಎಲ್ಲವನ್ನು ತ್ಯಾಗ ಮಾಡಿ ಧ್ಯಾನದೊಳಗೆ ಲೀನವಾಗುವ ಜನ ಇದ್ದಾರೆ ಒಂದು ಕಡೆ ಕರ್ಮದ ಮೂಲಕ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವವರಿದ್ದಾರೆ ಇನ್ನೊಂದು ಕಡೆ ಹಿಮಾಲಯದ ಮೇಲೆ ಕುಳಿತು ಜ್ಞಾನ ಪರಂಪರೆಯ ಮೂಲಕವೇ ಭಗವಂತನನ್ನು ಒಲಿಸಿಕೊಳ್ಳಬೇಕು ಅಂತ ಹೇಳುವಂತ ಜನರು ಇದ್ದಾರೆ ಎಲ್ಲರೂ ಇದ್ದಾರೆ ಇವೆಲ್ಲವನ್ನು ಮುಂದಿಟ್ಟು ಸ್ವಾಮೀಜಿ ಹೇಳ್ತಾರೆ ಎಲ್ಲದರ ಸರ್ಕಲ್ ಬೇರೆ ಬೇರೆ ಇವೆಲ್ಲದರ ತ್ರಿಜ್ಯ ಒಂದು ಕಡೆ ಸಂಧಿಸುವಂತ ಪಾಯಿಂಟ್ ಯಾವುದು ಅಂತ ಯೋಚನೆ ಮಾಡಿ ಅಂತ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಈ ಈ ವಿಚಾರವನ್ನು ಸ್ವಲ್ಪ ಆಳಕ್ಕೆ ಯೋಚನೆ ಮಾಡಿ ಮಿತ್ತರೇ ಹಿಂದೂ ಧರ್ಮ ಅಂತ ಕರೆಯುವಾಗ ಒಂದೇ ಒಂದು ಮಾರ್ಗ ಅಲ್ಲ ಯಾರು ದುರ್ಗೆಯನ್ನು ಪೂಜಿಸ್ತಾರೋ ಅವ್ರು ಮಾತ್ರ ಹಿಂದೂಗಳು ಅಂತಲ್ಲ ಯಾರು ಗಣೇಶನನ್ನೂ ಪೂಜಿಸ್ಬೋದು ಅವರು ಹಿಂದೂಗಳು ನೀವು ಸುಮ್ಮನೆ ಯೋಚನೆ ಮಾಡಿದರೆ ಗೊತ್ತಾಗತ್ತೆ ರಾಮನ ಪೂಜೆ ಮಾಡೋವರಿಗೆ ಅಥವಾ ವೈಷ್ಣವರಿಗೆ ಅಥವಾ ಮಾಧುವರಿಗೆ ಕೆಲವೊಂದು ಸಲ ಯೋಚನೆ ಮಾಡಿದರೆ ಈ ದೇವರನ್ನು ಬಿಟ್ಟರೆ ಇನ್ಯಾರನ್ನೂ ಪೂಜಿಸಬಾರ್ದು ಅಂತಾರೆ ಅವರು ಹಿಂದೂಗಳೇ ಶೈವರ ಬಳಿಗೆ ಹೋದರೆ ಶಿವ ಬಿಟ್ಟರೆ ಇನ್ಯಾರೂ ಬೇಡಪ್ಪ ಇವನೇ ನಮ್ಗೆ ಅಲ್ಟಿಮೇಟ್ ಇವನೇ ಅವರು ಹಿಂದೂಗಳೇ ನಾರಾಯಣನೇ ಸರ್ವಸ್ವ ಅಂತ ಹೇಳೋರು ಹಿಂದೂಗಳೇ ನಾನು ಗಣೇಶನ್ ಬಿಟ್ಟರೆ ಬೇರೆಯವ್ರನ್ನ ಆರಾಧಿಸೋಲ್ಲ ಹೇಳೋರು ಹಿಂದೂಗಳೇ ನನಗೆ ದೇವರು ಬೇಡವೇ ಬೇಡ ನನ್ನ ಗುರುಗಳೇ ನನಗೆ ದೇವರು ಅನ್ನೋರು ಹಿಂದೂಗಳೇ ಅಥವಾ ನನಗ್ಯಾವುದೂ ದೇವರೇ ಬೇಡ ಅಂತರಂಗವೇ ನನಗೆ ಗುರು ಇದೊಂದೇ ದೇವರು ಅಂತ ಭಾವಿಸ್ಕೊಂಡು ಅವನೂ ಹಿಂದೂನೇ ವಿಚಿತ್ರ ಅನಿಸಲ್ವ ಇದು ಅಥವಾ ಎಲ್ಲ ಬಿಟ್ಟು ನಾನಿದ್ಯಾವುದನ್ನು ನಂಬಲ್ಲ ಇದ್ದಷ್ಟು ದಿನ ಚೆನ್ನಾಗಿ ತಿಂದು ಕುಡಿದು ಸತ್ತು ಹೋಗು ಅಷ್ಟೇ ನಾನು ಹಿಂದೂನೇ ಸ್ವಾಮೀಜಿ ಇದನ್ನು ಪ್ರೆಸೆಂಟ್ ಮಾಡಿ ಏನು ಹೇಳ್ತಾರೆ ಗೊತ್ತಾ ಇವೆಲ್ಲ ಸರ್ಕಲ್ಗಳ ತ್ರಿಜ್ಯ ಬೇರೆ ಬೇರೆ ರೇಡಿಯಸ್ ಬೇರೆ ಬೇರೆ ಆ ತ್ರಿಜ್ಯಗಳೆಲ್ಲ ಸಂಧಿಸುವಂಥ ಒಂದು ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ ಯಾವುದು ಹಿಂದೂ ಧರ್ಮದ ವೈಶಿಷ್ಟ್ಯ ಅದು ಅಂತಾರೆ ಸ್ವಾಮೀಜಿ ಏನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನನಗನ್ಸುತ್ತೆ ನಮ್ಮ ಕಾಲೇಜಿನ ತರುಣರ ಜೊತೆ ಚರ್ಚೆ ಆಗಬೇಕಾಗಿರೋದು ಹಿಂದೂ ಧರ್ಮದ ಈ ದಿಕ್ಕಿನಲ್ಲಿ ಅಂತ ನಾವು ಚರ್ಚೆ ಮಾಡ್ತಿರೋದು ಬ್ರಿಟಿಷರು ಯಾವುದನ್ನು ಚರ್ಚೆ ಮಾಡಬೇಕು ಅಂತ ನಮ್ಮ ಮುಂದೆ ಇಟ್ಟರೋ ಅದರ ಆಧಾರದ ಮೇಲೆ ಚರ್ಚೆ ಮಾಡ್ತಿದ್ದೀವಿ ಅಥವಾ ಸಂಪ್ರದಾಯವಾದಿಗಳ ರೀತಿಯಲ್ಲಿ ಚರ್ಚೆ ಮಾಡ್ತಿದ್ದೀವಿ ಪ್ರಶ್ನೆ ಕೇಳಿದ ತಕ್ಷಣ ಪ್ರಶ್ನೆ ಕೇಳಿದೆಯಾ ದೇವರು ಶಿಕ್ಷೆ ಕೊಡ್ತಾರೆ ಅಂತ ಹಂಗಲ್ಲ ಅಂತ ಚರ್ಚೆ ಆಗಬೇಕಾಗಿರೋದು ಈ ಥರದ ಲೆವೆಲ್ನಲ್ಲಿ ಚರ್ಚೆ ಆಗಬೇಕು ಸ್ವಾಮೀಜಿ ಹೇಳ್ತಾರೆ ಇವೆಲ್ಲದಕ್ಕೂ ಬೇಸ್ ಅಂತ ಏನಾದರೂ ಇದ್ದರೆ ಅದು ಶ್ರುತಿಗಳು ಅಂತ ಕರೆಯುವಂಥ ವೇದ ಬೇಸ್ ಅಂತ ಕರೆದು ಹಂಗಂದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ವಾಮೀಜಿ ನಂಗೆ ಮೊದಲು ಮೊದಲು ಅನಿಸ್ಥಿತಿ ಅವ್ರಿಗೆ ಮಾತ್ರ ಎಕ್ಸ್ಪ್ಲೈನ್ ಮಾಡಿರೋದು ಅಂತ ಅವರಿಗಷ್ಟೇ ಅಲ್ಲ ಈ ಎಕ್ಸ್ಪ್ಲನೇಷನ್ ನಮಗೂ ಕೂಡ ನಮ್ಮಲ್ಲೂ ಅನೇಕರಿಗೆ ವೇದಗಳ ಬಗ್ಗೆ ವೇದಗಳನ್ನೇ ತಿಳ್ಕೊಳ್ಬೇಕು ಅಂತಿಲ್ಲ ಕೊನೆ ಪಕ್ಷ ವೇದಗಳ ವೈಭವ ಆದರೂ ಗೊತ್ತಿರಬೇಕಲ್ಲ ಶಿವನನ್ನು ತಿಳ್ಕೊಂಡಿರಲೇಬೇಕು ಅಂತಿಲ್ಲ ಶಿವನನ್ನು ಪೂಜೆ ಮಾಡಿರಲೇಬೇಕು ಅಂತಿಲ್ಲ ಶಿವನ ಹೆಂಡತಿ ಪಾರ್ವತಿ ಶಿವನ ಮಕ್ಕಳಲ್ಲಿ ಗಣೇಶ ಸುಬ್ರಹ್ಮಣ್ಯ ಸಣ್ಣ ಪುಟ್ಟ ಮಾಹಿತಿ ಆದರೂ ಗೊತ್ತಿರಬೇಕಲ್ಲ ನಮಗೆ ವೇದಗಳು ಹಂಗೆ ಆಗಿದೆ ವೇದಗಳನ್ನು ತಿಳ್ಕೋಬೇಕು ಅಂತಿಲ್ಲ ಒಂದಷ್ಟು ಮಾಹಿತಿಗಳಿವೆ ಸ್ವಾಮೀಜಿ ಹೇಳ್ತಾರೆ ವೇದಗಳು ಆದಿ ಅಂತ್ಯ ಇಲ್ಲದವು ವೇದಗಳು ಒಂದು ಪುಸ್ತಕ ಅನ್ನೋದಾದರೆ ಇದಕ್ಕೆ ಸ್ಟಾರ್ಟಿಂಗೂ ಇಲ್ಲ ಎಂಡಿಂಗೂ ಇಲ್ಲ ಅಂತಂದ್ರೆ ಹೆಂಗೆ ಒಪ್ಪೋದು ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತೇನು ವೇದಗಳಲ್ಲಿ ಬಂದಿರುವಂಥ ಎಲ್ಲ ವಿಚಾರಗಳು ದೇವ ಸೃಷ್ಟಿಸಿರುವವನು ಮತ್ತು ಜೀವ ಇವೆರಡರ ನಡುವೆ ಇರುವಂಥ ಸಂಬಂಧಗಳು ಶಾಶ್ವತವಾದ ಸಂಬಂಧಗಳ ಕುರಿತಂತೆ ಇರುವ ವಿವರಣೆಗಳು ಮಾತ್ರ ವೇದ ಅಂತ ಆದ್ಯಂತ ಇಲ್ಲ ಯಾಕೆ ಅಂತ ಕೇಳಿದ್ರೆ ಸ್ವಾಮೀಜಿ ಹೇಳ್ತಾರೆ ಈ ಸಂಬಂಧ ಯಾವತ್ತೋ ಹುಟ್ಟಿತು ಯಾವತ್ತೋ ಕೊನೆಯಾಗತ್ತೆ ಅಂತಿಲ್ಲ ಹೀಗಾಗಿ ಈ ಸಂಬಂಧ ಎಲ್ಲಿವರೆಗೂ ಯಾವಾಗಲಿಂದ ಶುರುವಾಯಿತೋ ಆಗ್ಲಿಂದಲೂ ವೇದ ಇದೆ ಈ ಸಂಬಂಧ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ವೇದ ಇದೆ ಅಂದರು ಸ್ವಾಮೀಜಿ ಏನು ಚೆನ್ನಾಗಿರುವಂಥ ಎಕ್ಸ್ಪ್ಲನೇಷನ್ ಇದು ಈ ಎಕ್ಸ್ಪ್ಲನೇಷನ್ನು ನಮಗೆ ಭಾಳ ಬೇಗ ಅರ್ಥ ಆಗುತ್ತೆ ವಾಹ್ ಕರೆಕ್ಟ್ ಆಗಿದೆ ಅಂತ ಆದರೆ ಅಮೇರಿಕನ್ರಿಗೆ ಗೊತ್ತಾಗಬೇಕಲ್ಲ ಸ್ವಾಮಿಜಿ ಹೇಳಿದರು ನ್ಯೂಟನ್ ತಲೆ ಮೇಲೆ ಆ್ಯಪಲ್ ಬಿತ್ತಲ್ಲ ಆ್ಯಪಲ್ ಬಿದ್ದಾಗ ನ್ಯೂಟನ್ ಗುರುತ್ವಾಕರ್ಷಣ ಶಕ್ತಿ ಅಂತ ಗೊತ್ತಾಯ್ತಲ್ಲ ಅವನು ಹೇಳದೇ ಹೋಗಿದರೆ ಶಕ್ತಿ ಇರಲಿಲ್ಲ ಅಂತೇನಿಲ್ಲ ಅವ್ನು ಹೇಳೋಕ್ಕಿಂತ ಮುಂಚೆನೂ ಅದಿತ್ತು ಅವನು ಹೇಳಿದ ಮೇಲೂ ಅದಿರುತ್ತೆ ಆ್ಯಪಲ್ ಬಿದ್ದಿದ್ದರಿಂದಾಗಿ ಅವನು ಗುರುತಿಸ್ಕೊಂಡ ಅಷ್ಟೇ ಅಂತ ಈ ಸಂಬಂಧ ಯಾವಾಗಲೂ ಇತ್ತು ದೇವಜೀವರ ಸಂಬಂಧ ಯಾವಾಗಲೂ ಇದ್ದಿದ್ದು ಅದನ್ನು ಯಾರು ದರ್ಶನ ಮಾಡಿಕೊಂಡ್ರೋ ಅವರನ್ನು ಭಾರತ ಋಷಿಗಳು ಅಂತ ಕರೀತು ಹೀಗಾಗಿ ವೇದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂದರು ಏನು ಚೆನ್ನಾಗಿ ಕನ್ವಿನ್ಸ್ ಮಾಡಿಬಿಟ್ರು ಬೇರೆ ಮಾತೇ ಇಲ್ಲ ಮುಂದಿಂದ ಹೇಳಿದ್ರು ಋಷಿಗಳು ಅಂತ ಹೇಳ್ತಾ ಸ್ವಾಮೀಜಿ ಮಾತ್ರ ಭಾಳ ಭಾಳ ಶಾರ್ಪ್ ಮೈಂಡ್ ಋಷಿಗಳು ಅಂತೇಳಿ ಸುಮ್ಮನೆ ಬಿಡಲಿಲ್ಲ ಅವರಲ್ಲಿ ಕೆಲವು ಪ್ರಭಾವಿ ಸ್ತ್ರೀಯರೂ ಇದ್ದರು ಅಂತ ಯಾವ ಋಷಿಗಳು ಹಿಂದೂ ಧರ್ಮಕ್ಕೆ ಬೇಸಾಗಿರೋ ವೇದಗಳನ್ನು ಕೊಟ್ಟರೋ ಅದರಲ್ಲಿ ಸ್ತ್ರೀಯರು ಇದ್ರು ಅದನ್ನ ಹೇಳಿದ್ರು ಗೊತ್ತಾ ಅಮೆರಿಕಾದಲ್ಲಿ ಅವಾಗ ಸ್ತ್ರೀಯರಿಗೆ ವೋಟಿಂಗ್ ಇರಲಿಲ್ಲ ಅಮೆರಿಕಾದಲ್ಲಿ ಸ್ತ್ರೀಯರು ಪುರುಷರಿಗೆ ನಾವು ಸಮಾನರು ಅಂತ ಜಗಳ ಮಾಡ್ತಾ ಇದ್ರು ಅವಾಗ ಆ ಲೆವೆಲ್ಗೆ ಬರಲಿಕ್ಕೆ ಒದ್ದಾಡ್ತಾ ಇದ್ರು ಅನೇಕ ಸಂಪ್ರದಾಯವಾದಿಗಳು ಅದಕ್ಕೆ ವಿರೋಧ ಇತ್ತು ವಿವೇಕಾನಂದರ ಹತ್ತಿರದಿಂದ ನೋಡಿದ್ರಿಂದ ನೀವು ಈಗ ವಿರೋಧ ಮಾಡ್ತಿದ್ದೀರಿ ನಮ್ಮಲ್ಲಿ ನಾವು ಋಷಿಗಳು ಅಂತ ಕರೆದು ಗೌರವಿಸ್ತಾ ಇದ್ದಿದ್ರಲ್ಲಿ ಹೆಣ್ಮಕ್ಳಿದ್ರು ಪ್ರಭಾವಿ ಹೆಣ್ಮಕ್ಳಿದ್ರು ಅಂತ ಅದು ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ತಿತ್ತು ಅಂತ ಎಷ್ಟು ಚೆನ್ನಾಗಿ ಸ್ವಾಮೀಜಿ ನಾನು ಅದಕ್ಕೆ ಹೇಳೋದು ಅವರು ಆಲೋಚನೆ ಮಾಡಿ ಕೊಟ್ಟಂಥ ಒಂದೊಂದು ವಾಕ್ಯವೂ ಕೂಡ ಅದು ಎಲ್ಲೆಲ್ಲಿ ಸಿಮೆಂಟಿಂಗ್ ಮಾಡಬೇಕೋ ಮಾಡ್ಕೊಂಡೇ ಬಂತು ಅದು ಅಂತ ಸ್ವಾಮೀಜಿ ಇಲ್ಲಿಗೆ ಮುಂದೆ ಮುಂದುವರೆದು ವೇದಗಳಿಗಷ್ಟೇ ಅಲ್ಲ ಸೃಷ್ಟಿಗೂ ಆದಿ ಅಂತ್ಯ ಇಲ್ಲ ಅಂತ ಹೇಳ್ತಾರೆ ಹಾಗಂದು ಸ್ವಾಮೀಜಿ ಕ್ರಿಶ್ಚಿಯನ್ರ ಬುಡ ಅಲಗಾಡ್ಸ್ಬಿಡ್ತಾರೆ ಏನು ಹೇಳ್ತಾರೆ ಗೊತ್ತಾ ಈ ಸೃಷ್ಟಿಗೆ ಆದಿ ಅಂತ್ಯ ಇಲ್ಲ ಹಂಗೆ ಹೇಳಿ ಅವ್ರು ಹೇಳ್ತಾರೆ ಸೈನ್ಸ್ ಹೇಳುತ್ತೆ ವಿಶ್ವದ ಒಟ್ಟು ಶಕ್ತಿಯ ಮೊತ್ತ ಟೋಟಲ್ ಎನರ್ಜಿ ನೀವು ಕೌಂಟ್ ಮಾಡಿದರೆ ಅದು ಯಾವಾಗಲೂ ಒಂದೇ ಆಗಿರುತ್ತೆ ಅಂತ ಸೃಷ್ಟಿ ಆಗುವಾಗ ಸೃಷ್ಟಿ ಕೊನೆಯಾಗುವಾಗ ಯಾವಾಗಲೂ ಎನರ್ಜಿಯ ಟೋಟಲ್ ಕೌಂಟ್ ಒಟ್ಟು ಮೊತ್ತ ಚೇಂಜ್ ಆಗಲ್ಲ ಅಂತ ಎನರ್ಜಿ ರೂಪಾಂತರ ಹೊಂದಬೋದು ನಾಶ ಆಗಲ್ಲ ಅಂತ ಈ ಬೆಳಕಿನಿಂದ ಉಂಟಾಗ್ತಾ ಇರುವಂಥ ಈ ಬೆಳಕು ಎನರ್ಜಿ ಏನು ಕೊಡುತ್ತೋ ಅದು ಹೀಟಾಗಿ ಕನ್ವರ್ಟ್ ಆಗ್ಬೋದು ಈ ಹೀಟ್ ಮತ್ತೊಂದೇನೋ ಜನರೇಟ್ ಮಾಡ್ಬೋದು ಎನರ್ಜಿ ಮಾತ್ರ ಒಂದೇ ಇರುತ್ತೆ ಫೈನಲಿ ಅಂತ ಎನರ್ಜಿ ಕೆನ್ ಐದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಇಟ್ಕೊಂಡು ವಿವೇಕಾನಂದ ಏನು ಹೇಳ್ತಾರೆ ಅಂತಂದರೆ ಕ್ರಿಶ್ಚಿಯನ್ರಲ್ಲಿ ಹೆಂಗಿದೆ ಮುಸಲ್ಮಾನರಲ್ಲಿ ಹೆಂಗಿದೆ ಭಗವಂತ ಸೃಷ್ಟಿ ಮಾಡಿದ ಸೋಮವಾರ ಇದನ್ನು ಮಾಡಿದ ಮಂಗಳವಾರ ಇದನ್ನು ಮಾಡಿದ ಬುಧವಾರ ಇದನ್ನು ಮಾಡಿದ ಸ್ವಾಮೀಜಿ ಹೇಳ್ತಾರೆ ಸೃಷ್ಟಿಯನ್ನು ಭಗವಂತ ಮಾಡಿದ ಅಂದರೆ ಅರ್ಥ ಏನು ಗೊತ್ತೇನು ಸೃಷ್ಟಿ ಎಲ್ಲವೂ ಆಗೋದಕ್ಕಿಂತ ಮುಂಚೆ ಈ ಎನರ್ಜಿ ಭಗವಂತನೊಳಗೆ ಇತ್ತು ಅಂತ ಈ ಎನರ್ಜಿಯನ್ನು ಭಗವಂತ ಆಚೆ ಹಾಕಿದ ಅಂತಂದರೆ ಭಗವಂತನೊಳಗಿನ ಎನರ್ಜಿ ಕಡಿಮೆ ಆಯಿತು ಅಂತ ಅರ್ಥ ಎನರ್ಜಿ ಭಗವಂತನೊಳಗೆ ಕಡಿಮೆ ಆಗ್ತಾ ಇದೆ ಅಂತಂದರೆ ಅರ್ಥ ಭಗವಂತ ಒಂದು ಕಾಂಪೌಂಡು ಒಂದು ಸಂಯುಕ್ತ ಹಿಂಗಂದು ಸ್ವಾಮೀಜಿ ಹೇಳ್ತಾರೆ ಸೈನ್ಸ್ ಪ್ರಕಾರ ಎಲ್ಲ ಸಂಯುಕ್ತಗಳು ನಾಶವಾಗಬೇಕು ಹೀಗಾಗಿ ಯುವರ್ ಗಾಡ್ ವಿಲ್ ಡೈ ಒನ್ ಡೇ ಅಂದರು ಈಸ್ ಈಸ್ ಪಾಸಿಬಲ್ ಅವರೇ ಕೇಳ್ತಾರೆ ನೆಕ್ಸ್ಟು ಸಾಧ್ಯನಾ ಇದು ಹೇಳಿದ್ರೆ ಅಬ್ಸರ್ವ್ಡ್ ಅಬ್ಸರ್ಡ್ ಅನ್ಸಲ್ವಾ ಅದಕ್ಕೆ ಭಾರತ ಹೇಳುತ್ತೆ ದೇವರಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಸೃಷ್ಟಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂತ ಮುಂದೊಮ್ಮೆ ಅಂತೂ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ಭಾಷಣದಲ್ಲಿ ಇವೆರಡೂ ಕೂಡ ಪ್ಯಾರಲಲ್ ಲೈನ್ಸ್ ಇದ್ದಂತೆ ಹಿಂದೂ ಧರ್ಮದ ಪ್ರಕಾರ ಸೃಷ್ಟಿ ಮಾಡೋದು ಅಂತೇನಿಲ್ಲ ಈ ಸೃಷ್ಟಿ ಅವ್ಯಕ್ತಗೊಂಡಿರುತ್ತೆ ಸಮಯ ಬಂದಾಗ ವ್ಯಕ್ತಗೊಳ್ಳತ್ತೆ ಅಂತ ಅದು ಅವರಿಗೆ ಅರ್ಥ ಆಗುತ್ತೋ ಇಲ್ವೋ ಮುಂದೆ ಕೊಲಂಬೋದಿಂದ ಆಲ್ಮೋರಾಕಂತು ಪದೇ ಪದೇ ಸ್ವಾಮಿ ವಿವೇಕಾನಂದರು ನಮ್ಮ ಜನರ ಮುಂದೆ ಇದನ್ನು ಹೇಳ್ತಾ ಹೋಗ್ತಾರೆ ಸ್ವಾಮೀಜಿ ಮುಂದೆ ಹೇಳ್ತಾರೆ ಈ ದೇಹವೂ ಸೃಷ್ಟಿಯಾಗಲ್ಲ ನಾನೂ ಕೂಡ ಸೃಷ್ಟಿಯಾದವನಲ್ಲ ಭಗವಂತ ಈ ಸೃಷ್ಟಿಯನ್ನಂತೂ ಮಾಡಿಲ್ಲ ಅಂತ ನೀವು ಅಂದ್ಕೊಳ್ಳೋದಾದರೆ ನನ್ನನ್ನು ಕೂಡ ಸೃಷ್ಟಿ ಮಾಡಿದವನಲ್ಲ ನಾನು ಆತ್ಮಸ್ವರೂಪಿ ಎನ್ನುವಂಥ ತತ್ವವನ್ನು ಸ್ವಾಮಿ ವಿವೇಕಾನಂದರು ಮುಂದಿಟ್ಕೊಂಡು ಅವ್ರು ಹೇಳ್ತಾರೆ ದೇವರು ನನ್ನನ್ನು ಸೃಷ್ಟಿಸಿದ್ದಾನೆ ಅಂತ ನಾನು ಹೇಳೋದಾದರೆ ಕ್ರಿಶ್ಚಿಯನ್ರು ನಮ್ಗೆ ಪ್ರಶ್ನೆ ಕೇಳ್ತಿದ್ರಲ್ಲ ಈಗ ಕ್ರಿಶ್ಚಿಯನ್ ಪಾದ್ರಿಗಳಿಗೆ ಪ್ರಶ್ನೆ ಕೇಳಲಿಕ್ಕೋಸ್ಕರ ಬೇಕಾದ್ದನ್ನು ಇಡ್ತಾರವರು ದೇವರು ನನ್ನನ್ನು ಸೃಷ್ಟಿಸಿದ್ದು ಅನ್ನೋದಾದರೆ ಈ ದೇವರು ಕೆಲವರನ್ನ ಚೆನ್ನಾಗಿಟ್ಟಿರ್ತಾನೆ ಕೆಲವ್ರನ್ನ ಕೆಟ್ಟ ಪರಿಸ್ಥಿತಿಯಲ್ಲಿ ಇಟ್ಟಿರ್ತಾನೆ ಯಾಕೆ ದೇವ್ರಿಗೆ ಯಾಕೆ ಇಷ್ಟು ಕೋಪ ನನ್ನ ಮೇಲೆ ದೇವರು ಯಾಕೆ ಕೆಲವ್ರನ್ನ ಬಡವ್ರ ಮನೇಲಿ ಹುಟ್ಟಿಸ್ಬೇಕು ಕೆಲವರು ಶ್ರೀಮಂತರ ಮನೇಲಿ ಹುಟ್ಟಿಸಬೇಕು ದೇವರು ಸರ್ವಶಕ್ತ ದೇವ್ರು ಎಲ್ಲರನ್ನೂ ಪ್ರೀತಿಸ್ತಾನೆ ಸಮಾನವಾಗಿ ಪ್ರೀತಿಸ್ತಾನೆ ಅಂತ ಇವೆಲ್ಲ ಮಾತಾಡ್ತೀರಾ ಬಟ್ ನಮ್ಮ ಜೊತೆ ಯಾಕೆ ಹಿಂಗೆ ನಡ್ಕೊಳ್ತಾನೆ ಇದಕ್ಕೆ ನಿಮ್ಮ ಹತ್ರ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದರು ಸ್ವಾಮೀಜಿ ಹಂಗನ್ನು ಸ್ವಾಮೀಜಿ ಹೇಳ್ತಾರೆ ದೇವರು ಇದರೊಳಗೆ ಪ್ಯಾರಲಲ್ ಲೈನ್ ಮಾತ್ರ ಅವನೇನೂ ಮಾಡೋದಿಲ್ಲ ನನ್ನ ಇವತ್ತಿನ ವರ್ತಮಾನ ಭಾಳ ಚೆನ್ನಾಗಿರೋ ಲೈನ್ ಈ ಲೈನನ್ನು ಮನೆಯೊಳಗೆ ಬರೆದಿಟ್ಕೋಬೋದು ನನ್ನ ಇವತ್ತಿನ ವರ್ತಮಾನ ಕಾಲ ನನ್ನ ಭವಿಷ್ಯತ್ ಕಾಲದ ಮೇಲೆ ಅವಲಂಬಿಸಿದೆ ಅಂತ ನಾನು ಹಿಂದೆ ಏನು ಮಾಡಿದ್ನೋ ಅದರ ಪ್ರಾರಬ್ಧದಿಂದಾಗಿ ಇವತ್ತಿದ್ದೀನಿ ದೆನ್ ದ ನೆಕ್ಸ್ಟ್ ಟೈನ್ ವುಡ್ ಬಿ ನಾನು ಇವತ್ತೇನು ಮಾಡ್ತೀನೋ ಅದರ ಕಾರಣಕ್ಕೋಸ್ಕರ ಮುಂದಿನ ಬದುಕನ್ನು ಪಡ್ಕೊಳ್ತೀನಿ ಅಂತ ಏನು ಚೆನ್ನಾಗಿ ಸ್ವಾಮೀಜಿ ಪುನರ್ಜನ್ಮ ತತ್ವವನ್ನು ಮುಂದಕ್ಕೆ ತಂದಿಟ್ಬಿಟ್ರು ಸ್ವಾಮೀಜಿ ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹಂಗೆ ಮಾಡುವಾಗ ನಾನು ಆ ಕೋಟ್ ಮಾಡ್ತೀನಿ ಆ ಕೋಟ್ನೊಂದಿಗೆ ಇವತ್ತಿನ ವಿಚಾರವನ್ನು ನಾನು ಮುಗ್ಸೋಣ ಸ್ವಾಮೀಜಿ ಹೇಳ್ತಾರೆ ನನ್ನ ಧರ್ಮದಲ್ಲಿ ಯಾರನ್ನು ಪಾಪಿ ಅಂತ ಕರೆದು ಗೊತ್ತೇ ಇಲ್ಲ ಯಾರು ಪಾಪಿ ಅಂತ ಕರೆಯೋದು ಕ್ರಿಶ್ಚಿಯನ್ರು ಕರೆಯೋದು ಕ್ರಿಶ್ಚಿಯನ್ರದ್ದು ಇದೇ ತತ್ವ ಸ್ವಾಮೀಜಿ ಅದನ್ನು ಭಾರತದಲ್ಲಿ ಹೇಳ್ತಾರೆ ಪ್ರಾಬಬಲಿ ಮಡ್ರಾಸ್ನಲ್ಲಿ ಮಾತಾಡ್ತಾ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ಅವರಿಗೆ ಪಾಪ ಮಾಡಿದ್ದಾರೆ ಯಾರು ಪಾಪ ಮಾಡಿದ್ದಾರೆ ಅಂತಂದರೆ ಆ್ಯಡಮ್ ಆ್ಯಂಡ್ ಯು ಪಾಪ ಮಾಡಿದ್ದಾರೆ ಆ ಪಾಪದ ಫಲವನ್ನು ನಾವೆಲ್ಲರೂ ಉಣ್ತಾ ಇದ್ದೀವಿ ಅಂತ ಅವರಿಬ್ಬರು ಮಾಡಿದ ಪಾಪವನ್ನು ಎಷ್ಟು ಸಾವಿರ ವರ್ಷಗಳ ನಂತರ ಇವತ್ತಿಗೂ ಉಣ್ತಾ ಇದ್ದೀವಲ್ಲ ನಾವು ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ಪಾಪಿಗಳು ಅಂತ ಕರೆಯೋದೇ ತಪ್ಪು ಅಂತ ಏನು ಹೇಳ್ತಾರೆ ಗೊತ್ತೇನು ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಆಯೇ ಧಾಮಾನಿ ದಿವ್ಯಾನಿ ತಸ್ತು ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತ್ವಮೇವ ವಿಧಿತ್ವ ಅತಿಮೃತ್ಯುಮೇತಿ ನಾಣ್ಯ ಪಂಥ ವಿದ್ಯತೆ ಎನಾಯ ಹೇ ಅಮೃತ ಪುತ್ರರೇ ಕೇಳಿ ಸ್ವಾಮೀಜಿ ಹೇಳ್ತಾರೆ ಹೇ ಅಮೃತ ಪುತ್ರರೇ ಕೇಳಿ ಅಂತ ಯಾಕೆ ಹೇಳಬೇಕಾಯಿತು ಅಂತಂದರೆ ಪ್ರತಿಯೊಬ್ಬರ ವರ್ತಮಾನ ಕಾಲವು ಭೂತಕಾಲದ ಆಧಾರದ ಮೇಲೆ ನಿರ್ಣಯವಾಗುತ್ತೆ ಅಂತ ಆದರೆ ನನಗೇನು ಪ್ರಯತ್ನವೇ ಇಲ್ವಾ ನಾನಿವತ್ ಅನುಭವಿಸ್ತಾ ಇರುವ ಕಷ್ಟ ನಷ್ಟಗಳು ನೋವು ದುಃಖ ನಾನು ಅನುಭವಿಸ್ತಾ ಇರೋ ಸಂತೋಷ ಇವೆಲ್ಲಕ್ಕೂ ಕೂಡ ಹಿಂದಿನದ್ ಯಾವುದೋ ಪ್ರೋಗ್ರಾಮ್ಡ್ ಮೈಂಡ್ಸೆಟ್ ಕಾರಣ ಅನ್ನೋದಾದ್ರೆ ನಾನೇನು ಮಾಡೋಂಗೇ ಇಲ್ವಾ ನನಗೇನು ದಾರಿನೇ ಇಲ್ವಾ ಅಂತ ಕೇಳ್ತಾರೆ ಆಗ ಒಬ್ಬ ಋಷಿಗೆ ಈ ಮಂತ್ರ ಕಾಣಿಸ್ಕೊಳ್ತಂತೆ ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ ಏನ್ ಕಲ್ಪನೆ ಕಟ್ಟಿಕೊಡ್ತಾರೆ ಸ್ವಾಮೀಜಿ ಆ ಋಷಿ ಈ ಮಂತ್ರವನ್ನು ಘೋಷಿಸ್ತಾನೆ ಅವ್ರ ಮಾತು ಎಷ್ಟು ಸುಂದರವಾಗಿದೆ ಅಂತಂದರೆ ಓ ಅಮೃತ ಪುತ್ರರೇ ಕೇಳಿ ಸ್ವರ್ಗದಲ್ಲಿರುವವರು ಕೂಡ ಕೇಳಿ ಎಲ್ಲ ಮೋಹದಾಚೆ ಎಲ್ಲ ಅಜ್ಞಾನದಾಚೆ ಎಲ್ಲ ತಮಸ್ಸು ಭ್ರಾಂತಿಗಳಾಚೆ ಇರುವ ಸನಾತನ ಪುರುಷನನ್ನು ನಾನು ಕಂಡಿರುವೆ ಅವನನ್ನು ಅರಿಯುವುದರಿಂದ ಮಾತ್ರವೇ ಮೃತ್ಯುವಿನಿಂದ ಪಾರಾಗಲು ಸಾಧ್ಯ ಇದರ ಹೊರತು ಅಮೃತತ್ವಕ್ಕೆ ಬೇರೆ ಮಾರ್ಗ ಇಲ್ಲ ಅಂತ ಋಷಿ ಹೇಳಿದಂತೆ ಅಮೃತ ಪುತ್ರರೇ ನಮಗಿರುವಂಥದ್ದು ಒಂದೇ ಒಂದು ಮಾರ್ಗ ನಾವೆಲ್ಲರೂ ಕೂಡ ಆ ಆ ಮಹಾಪುರುಷನನ್ನು ಯಾರು ನಮ್ಮೆಲ್ಲರ ಶಕ್ತಿಗೆ ಕಾರಣನೋ ಅವನನ್ನು ನಾನು ನೋಡಿದ್ದೀನಿ ನೀವು ನೋಡ್ಬೋದು ಅಂತ ಹೇಳಿದರು ಹಂಗನ್ ಸ್ವಾಮೀಜಿ ಹೇಳ್ತಾರೆ ಏನು ಚೆನ್ನಾಗಿದೆ ಮಾತಿದೆ ಏನು ಆಗಿದೆ ಅಮೃತ ಪುತ್ರರು ಎಂಥ ಅದ್ಭುತವಾದ ಹೆಸರು ಎಂಥ ಆಶಾದಾಯಕ ಹೆಸರು ಸೋದರರೇ ಈ ಮಧುರ ನಾಮದಿಂದ ಅಮೃತ ಪುತ್ರರು ಎಂಬ ಮಧುರ ನಾಮದಿಂದ ನಿಮ್ಮನ್ನು ಸಂಬೋಧಿಸಲು ನನಗೆ ಅನುಮತಿ ಕೊಡಿ ಹೌದು ಹಿಂದುವು ನಿಮ್ಮನ್ನು ಪಾಪಿಗಳೆಂದು ಕರೆಯಲು ನಿರಾಕರಿಸುತ್ತಾನೆ ನೀವು ಭಗವಂತನ ಪುತ್ರರು ಅಮೃತಾನಂದದಲ್ಲಿ ಭಾಗಿಗಳು ನೀವು ಪವಿತ್ರರು ನೀವು ಪರಿಪೂರ್ಣರು ಇಂತಹ ನೀವು ಪಾಪಿಗಳೇ ಹೆಂಗಿದೆ ಇದು ಕೇಳಿದ ಪಾದ್ರಿಗೆ ಬೆಂಕಿ ಹತ್ಬಿಟ್ಟಿರಬೇಕು ಸಿನ್ನರ್ ಸಿನ್ನರ್ಸ್ ಅಂತ ಕರೆದು ಕರೆದೇ ಚರ್ಚಿಗೆ ಕರ್ಕೊಂಡು ಬಂದಿದೆ ಎಲ್ಲರೂ ಅವ್ರ ನಿಮ್ಮ ಸಿನ್ಸನ್ನೆಲ್ಲ ಭಗವಂತ ಹೊತ್ಕೊಂಡ್ಬಿಡ್ತಾನೆ ಬನ್ನಿ 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 ಅಂತ ಕರ್ಕೊಂಡು ಸ್ವಾಮಿ ಹೇಳ್ತಾರೆ ನೀವು ಪರಿಪೂರ್ಣರು ನೀವು ಪಾಪಿಗಳೇನು ಮಾನವನನ್ನು ಪಾಪಿ ಎಂದು ಕರೆಯುವುದೇ ಒಂದು ಮಹಾಪಾಪ ಮಾನವನ ಸ್ವಭಾವಕ್ಕೆ ಒಂದು ಮಹಾ ಕಳಂಕ ಮೇಲೆದ್ದು ಬನ್ನಿ ಓ ವೀರ ಕೇಸರಿಗಳೇ ನೀವು ಕುರಿಗಳೆಂಬ ಭ್ರಾಂತಿಯನ್ನು ಕೊಡಹಿಕೊಳ್ಳಿ ನೀವು ಪ್ರಕೃತಿಯಲ್ಲ ನೀವು ದೇಹವಲ್ಲ ಪ್ರಕೃತಿ ನಿಮ್ಮ ಅಡಿಯಾಳು ನೀವು ಪ್ರಕೃತಿಯ ಅಡಿಯಾಳಲ್ಲ ವಾ ಏನ್ ಸಾಲದು ಯಾವ ದೇಹಕ್ಕೆ ನಾವು ಅಡಿಯಾಳಾಗಿದ್ದೀವಲ್ಲ ಈ ದೇಹ ಹೇಳದಂತೆ ಕೇಳುವ ಪರಿಸ್ಥಿತಿ ಇದೆಲ್ಲ ಸ್ವಾಮೀಜಿ ಹೇಳ್ತಾರೆ ದೇಹ ನಿಮ್ಮ ಅಡಿಯಾಳು ನೀವಲ್ಲ ನೀವು ಆತ್ಮಸ್ವರೂಪಿಗಳು ಅನ್ನುವಂಥ ಕಲ್ಪನೆಯನ್ನು ಕಟ್ಟಿಕೊಟ್ರಲ್ಲ ಹಿಂದೂ ಧರ್ಮ ಮತ್ತೊಮ್ಮೆ ಹುಟ್ಟಿತು ಅಂತ ಅಕ್ಕ ಹೇಳಿದ ಕಾರಣ ಇದೆ ಅಲ್ಲಿ ಕೂತಿದ್ದವ್ರಿಗೆ ಅನ್ನಿಸ್ತು ನಾವು ಎಷ್ಟು ವೀಕ್ ಆಗಿದ್ದೀವಲ್ಲ ಈ ಸಂತನ ಮುಂದೆ ಈತ ಆಡುವ ಮಾತಿನ ಮುಂದೆ ನಾವು ಎಷ್ಟು ವೀಕ್ ಆಗಿದ್ದೀವಿ ಹಿಂದೂ ಧರ್ಮ ಎಷ್ಟು ಪವರ್ಫುಲ್ಲಾಗಿದೆ ಅಂತ ಅವರೆಲ್ಲರಿಗೂ ಅನ್ನಿಸುವಂಥ ಕಾರಣ ಇಲ್ಲಿ ಹುಟ್ಟುಕೊಳ್ತು